ಹಾಯ್ ಸ್ಟೂಡೆಂಟ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ನಾಮಿನ್ ಕ್ಲೇಚರ್ ಆಫ್ ಸಬ್ಸ್ಟಿಟ್ಯೂಟೆಡ್ ಬೆನ್ಸಿನ್ ಕಾಂಪೌಂಡ್ಸ್ ಎನ್ನುವ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ ಬೆನ್ಝೀನ್ ಕಾಂಪೌಂಡ್ಸ್ಗಳಿಗೆ ನಾವು ನಾಮನ್ ಕ್ಲೇಚರ್ ಮಾಡೋದು ಅಂದರೆ ಏನು ಫಸ್ಟ್ ಆಫ್ ಆಲ್ ಬೆನ್ಸಿನ್ ಅಂದರೆ ಏನು ಸಿಹಿಯ ನೀವು ಈ ನಾಮನ್ ಕ್ಲೇಚರ್ ಅರ್ಥ ಮಾಡ್ಕೋಬೇಕಂದ್ರೆ ಅಂದರೆ ಸಬ್ಸ್ಟಿಟ್ಯೂಟೆಡ್ ಬೆನ್ಝೀನ್ ಕಾಂಪೌಂಡ್ಗಳ ನಾಮನ್ ಕ್ಲೇಚರ್ ಅರ್ಥ ಮಾಡ್ಕೋಬೇಕಾದ್ರೆ ನಿಮಗೆ ಬೆನ್ಸಿನ್ ಅಂದರೆ ಏನು ಅಂತ ಗೊತ್ತಿರಬೇಕು ಓಕೆ ಬೆನ್ಝೀನ್ ಬೆಂಜೀನ ನಾವು ಸಿ ಸಿಕ್ಸ್ ಎಚ್ ಸಿಕ್ಸಿಂದ ರೆಪ್ರೆಸೆಂಟ್ ಮಾಡ್ತೀವಿ ಓಕೆ ದಿಸ್ ಇಸ್ ದ ಮೊಲೆಕ್ಯುಲರ್ ಫಾರ್ಮುಲಾ ಇದನ್ನು ನಾವು ಸ್ಟ್ರಕ್ಚರಲ್ ಆಗಿ ಬರೆದ್ರೆ ಇದು ಹೇಗಿರುತ್ತೆ ಅಂದರೆ ಸಿ ಈ ಥರ ಓಕೆ ಅಂದರೆ ಇಲ್ಲಿ ನಮಗೆ ಆಲ್ಟರ್ನೇಟಿವ್ ಡಬಲ್ ಬೌಂಡ್ ಸಿಂಗಲ್ ಬೌಂಡ್ ಬರುತ್ತೆ ಓಕೆ ಇದನ್ನು ನಾವು ಇನ್ನೂ ಕ್ಲೀನಾಗಿ ರೆಪ್ರೆಸೆಂಟ್ ಮಾಡೋದಾದರೆ ಸಿಹಿಯರ್ ಇಲ್ಲಿ ಏನಿರುತ್ತೆ ಸಿ ಇರುತ್ತೆ ಅಲ್ವಾ ಎಲ್ಲ ಕಾರ್ನರಲ್ಲಿ ಏನಿರುತ್ತೆ ಸಿ ಇರುತ್ತೆ ರೈಟ್ ಎಲ್ಲ ಕಾರ್ನರ್ಸಲ್ಲಿ ಇಫ್ ಇ ರೆಪ್ರೆಸೆಂಟ್ ಹಿಯರ್ ಸಿ ಅಂದರೆ ಓಕೆ ಇಲ್ಲಿ ನಾವು ಸಿ ರೆಪ್ರೆಸೆಂಟ್ ಮಾಡಿದ್ರೆ ಇಲ್ಲಿ ಒಂದು ಹೆಚ್ ಇರುತ್ತೆ ಒನ್ ಟೂ ತ್ರೀ ಫೋರ್ ಅಲ್ವಾ ಸೊ ಹಿಯರ್ ಅಗೇನ್ ಇಲ್ಲಿ ಡಬಲ್ ಬಾಂಡ್ ಇದೆ ಈ ಥರ ಇರುತ್ತೆ ಎಲ್ಲ ಎಲ್ಲ ಕಾರ್ನರಲ್ಲೂ ಬೆನ್ಸಿನ್ ಬಂದುಬಿಟ್ಟು ನಮಗೆ ಈ ಥರ ಇರುತ್ತೆ ಓಕೆ ದಿಸ್ ಈಸ್ ಬೆನ್ಜಿನ್ ಅಂದರೆ ನಮಗೆ ಇಲ್ಲೆಲ್ಲ ಏನು ರೆಪ್ರೆಸೆಂಟ್ ಆಗಿರುತ್ತೆ ಇಲ್ಲಿ ನಮಗೆ ಸಿ ಇರುತ್ತೆ ಅಲ್ವಾ ಕಾರ್ನರಲ್ಲಿ ನಮಗೆ ಗೊತ್ತಿದೆ ಸೊ ಇದು ನಮಗೆ ಆಲ್ಟರ್ನೇಟಿವ್ ಡಬಲ್ ಬೌಂಡ್ ಸಿಂಗಲ್ ಬೌಂಡ್ ಇಲ್ಲಿ ಇರುತ್ತೆ ಓಕೆ ಇದು ನಿಮಗೆ ಈಗ ಬೆನ್ಸಿನ್ ಅಂದರೆ ಏನು ಅಂತ ಗೊತ್ತಾಯಿತು ಓಕೆ ನಾವು ಒಂದು ವೇಳೆ ಇದನ್ನು ಐ ಪ್ಯಾಕ್ ನಾರ್ಮಲ್ ಕ್ಲೇಚರ್ ಮಾಡಿದ್ರೆ ಹೇಗಿರುತ್ತೆ ಈ ಕಾಂಪೌಂಡ್ದು ಸಿ ಹಿಯರ್ ಇಫ್ ಐ ನೇಮ್ ಹಿಯರ್ ಒನ್ ಅಂದರೆ ಓಕೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಈ ಥರ ನಂಬರಿಂಗ್ ಮಾಡ್ತೀವಲ್ವಾ ಐ ಪ್ಯಾಕ್ ನಾರ್ಮಲ್ ಅಲ್ಲಿ ಇವಾಗ ಇದನ್ನು ನಾವು ನೆಮಿಂಗ್ ಮಾಡಿದ್ರೆ ಏನಿರುತ್ತೆ ಸಿಹಿಯ ಇಲ್ಲಿ ಟೋಟಲ್ ಕಾರ್ಬನ್ಸ್ ಇದೆ ಸಿಕ್ಸ್ ಇದೆ ಅಲ್ವಾ ಕಾರ್ಬನ್ ಚೈನಲ್ಲಿ ಸೊ ಟೋಟಲ್ ನಮಗೆ ಸಿಕ್ಸ್ ಇದ್ರೆ ಏನಾಗುತ್ತೆ ಹೆಗ್ಸ್ ಅಲ್ವಾ ಇಲ್ಲಿ ನಮಗೆ ಏನಿದೆ ತ್ರೀ ಬಾಂಡ್ಸ್ ಇದೆ ಅಂದರೆ ಡಬಲ್ ಬಾಂಡ್ ಅಂದರೆ ಎಲ್ಲಿದೆ ಒಂದ್ರ ಇದೆ ತ್ರೀ ಮೇಲೆ ಇದೆ ಹಾಗೆ ಫೈವ್ ಇದೆ ಅಂದರೆ ಇದು ನಮಗೆ ಒನ್ ಕಮ್ಮ ತ್ರೀ ಕಮ್ಮ ಫೈ ಟ್ರೈ ಈನ್ ಅಂತ ಬರೀಬೋದು ಅಲ್ವಾ ನಾವು ಅದನ್ನು ಟ್ರೈ ಈನ್ ಇದು ನಮಗೆ ಸೈಕ್ಲಿಕ್ ಕಾಂಪೌಂಡ್ ಆಗಿರೋದ್ರಿಂದ ನಾವು ಇದನ್ನು ಸೈಕ್ಲೋ ಅಂತ ಬರಿಬೋದು ಅಲ್ವಾ ಇದು ನಮಗೆ ಐ ಯು ಪ್ಯಾಕ್ ನಾಮನ್ ಕ್ಲೇಚರ್ ಆಯಿತು ಬಟ್ ಐ ಯು ಪ್ಯಾಕ್ ಬಂದ್ಬಿಟ್ಟು ಐ ಯು ಪ್ಯಾಕ್ ಸಿಸ್ಟಮ್ ಏನಿದೆ ಇದನ್ನು ಅವರು ಇದು ಸೈಂಟಿಫಿಕ್ ನೇಮ್ ಅಂದರೆ ಇದನ್ನು ನಮಗೆ ನಾರ್ಮಲ್ ಕ್ಲೇಚರಲ್ಲಿ ಇದನ್ನು ಅವರು ನಮಗೆ ಇ ನೇಮಿಂಗ್ನ ಓಕೆ ನಾರ್ಮಲ್ ಕ್ಲೇಚರಲ್ಲಿ ಅವರು ಇ ನೇಮಿಂಗ್ನ ಅವರು ಅಕ್ಸೆಪ್ಟ್ ಮಾಡಿಲ್ಲ ಓಕೆ ಇದನ್ನು ನಾವು ಸೈಂಟಿಫಿಕ್ ಆಗಿ ಬರೆದ್ರೆ ಇದು ಇದರ ನೇಮ್ ಆಗೋದಿಲ್ಲ ಇದಕ್ಕೆ ಅವ್ರು ಏನಂತ ನೇಮಿಂಗ್ ಕೊಟ್ಟಿದ್ದಾರೆ ಅವ್ರು ಇದಕ್ಕೆ ನಾವು ಬೆನ್ಝೀನ್ ಅಂತ ಕರಿಬೇಕು ಅಂತ ಅವ್ರು ನಮಗೆ ನೇಮಿಂಗ್ ಕೊಟ್ಟಿದ್ದಾರೆ ಓಕೆ ಇನ್ಮೇಲೆ ನಿಮಗೆ ಎಲ್ಲಾದ್ರೂ ಈ ಥರ ಓಕೆ ಈ ಥರ ಸಿಕ್ಸ್ ಕಾರ್ಬನ್ ಇದ್ದು ಆಲ್ಟರ್ನೇಟಿವ್ ಸಿಂಗಲ್ ಬಾಂಡ್ ಡಬಲ್ ಬಾಂಡ್ ಅದಿದ್ದರೆ ಅದು ನಿಮಗೆ ಬೆನ್ಝೀನ್ ಕಾಂಪೌಂಡ್ ಅಂತ ನೀವು ಅದನ್ನ ಕನ್ಸಿಡರ್ ಮಾಡಬೇಕು ಅಂದರೆ ಇದರ ಅಯು ಪ್ಯಾಕ್ ನೇಮ್ ಎಂದರೆ ಅಯು ಪ್ಯಾಕ್ ನೇಮ್ ನಾವು ಕನ್ಸಿಡರ್ ಮಾಡಿದರೆ ಇದು ಅಯು ಪ್ಯಾಕ್ ನೇಮ್ ಬಂದುಬಿಟ್ಟು ಬೆಂಜೀನ್ ಓಕೆ ಇದು ಅಯು ಪ್ಯಾಕ್ ನೇಮ್ ಬಂದುಬಿಟ್ಟು ಬೆಂಜೀನ್ ಆಗುತ್ತೆ ನಾಟ್ ದಿಸ್ ಒನ್ ರಿಮೆಂಬರ್ ಇನ್ಮೇಲಿಂದ ನಿಮಗೆ ಗೊತ್ತಾಯ್ತು ಇದು ಅಂದರೆ ಬೆಂಜೀನ್ ಅಂತ ಅರ್ಥ ಓಕೆ ದಿಸ್ ಈಸ್ ಒನ್ ಪಾಯಿಂಟ್ ಇಲ್ಲೇನು ಗೊತ್ತಾಯಿತು ನಿಮಗೆ ಅಯೂ ಪ್ಯಾಕ್ ನೇಮ್ ಬಂದುಬಿಟ್ಟಿದ್ರದ್ದು ಬೆನ್ಝೀನ್ ಅಂತ ಗೊತ್ತಾಯಿತು ಓಕೆ ಒನ್ ಮೋರ್ ಥಿಂಗ್ ಸಿಹ್ಯೋ ಇಲ್ಲಿ ನಮಗಿದು ಯಾವ ರೀತಿ ಬಾಂಡ್ ಇದೆ ಇಲ್ಲಿ ಇದು ಈ ರೀತಿ ಬಾಂಡ್ ಇದೆ ಅಲ್ವಾ ಸೊ ನಿಮಗೆ ನೀವು ನೆಕ್ಸ್ಟ್ ರೆಸನನ್ಸ್ನಲ್ಲಿ ಓದ್ತೀರಾ ಓಕೆ ಈಗಾಗಲೇ ನಾವು ಕೆಮಿಕಲ್ ಬಾಂಡಿಂಗ್ ಸ್ಟ್ರಕ್ಚರ್ ಸ್ಟ್ರಕ್ಚರಲ್ಲಿ ಡಿಸ್ಕಸ್ ಮಾಡಿದೀವಲ್ಲ ರೆಸೋನೆನ್ಸ್ ಅಲ್ಲಿ ಹೇಗಿರುತ್ತೆ ಈ ಬಾಂಡ್ ಏನಿರುತ್ತೆ ಇದು ಇಲ್ಲಿ ನಮಗೆ ಇಲ್ಲಿ ಫಿಕ್ಸ್ ಆಗಿರೋದಿಲ್ಲ ಓಕೆ ಈ ಬಾಂಡ್ ನಮಗೆ ಇದು ಇಲ್ಲಿಂದ ಇಲ್ಲಿಗೂ ಶಿಫ್ಟ್ ಆಗುತ್ತೆ ಓಕೆ ಸೊ ಈ ಬಾಂಡ್ ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗುತ್ತೆ ಈ ಬಾಂಡ್ ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗುತ್ತೆ ಓಕೆ ಸೊ ಇದು ಈ ಥರ ಶಿಫ್ಟ್ ಆದಾಗ ಇದರ ಸ್ಟ್ರಕ್ಚರ್ ಏನಾಗುತ್ತೆ ಅಂದರೆ ಬೆನ್ಸಿನಲ್ಲಿ ಈ ಬಾಂಡ್ ಇಲ್ಲಿಗೆ ಶಿಫ್ಟ್ ಆದರೆ ಇಲ್ಲಿ ಡಬಲ್ ಬಾಂಡ್ ಬರುತ್ತೆ ಓಕೆ ಸೊ ಈ ಬಾಂಡ್ ಇಲ್ಲಿಗೆ ಶಿಫ್ಟ್ ಆದರೆ ಇಲ್ಲಿ ಡಬಲ್ ಬಾಂಡ್ ಇದು ಇಲ್ಲಿಗೆ ಶಿಫ್ಟ್ ಆದರೆ ಇಲ್ಲಿಗೆ ಡಬಲ್ ಬಾಂಡ್ ಸೊ ಇದನ್ನು ನಾವು ಈ ರೀತಿಯೂ ಕನ್ಸಿಡರ್ ಮಾಡ್ಬೋದು ನಿಮ್ಗೆ ಯಾರಾದರೂ ಬೆಂದೇನು ಬರೀರಿ ಅಂದರೆ ನೀವು ಇಲ್ಲಿ ಫಸ್ಟು ಒಂದು ಸೈಕ್ಲೋ ಹೆಗ್ಸ್ ಬರೆದ್ಬಿಟ್ಟು ನೆಕ್ಸ್ಟ್ ಇಲ್ಲಿ ನೀವು ಇಲ್ಲಿ ಡಬಲ್ ಬಾಂಡ್ ಇಲ್ಲಿ ಫಿಲ್ ಮಾಡೋದಕ್ಕೆ ಹೋದರೆ ನೀವು ಇಲ್ಲಿಂದನಾದರೂ ಬಾಂಡ್ ಸ್ಟಾರ್ಟ್ ಮಾಡ್ಬೋದು ಅಥವಾ ನೀವು ಇಲ್ಲಿಂದನಾದರೂ ಬಾಂಡ್ ಸ್ಟಾರ್ಟ್ ಮಾಡ್ಬೋದು ಓಕೆ ಇದು ಟೂ ವೇ ಇದೆ ಈ ಥರನೂ ಇರ್ಬೋದು ಬಾಂಡ್ ಈ ಥರನ ಇರ್ಬೋದು ಬಾಂಡ್ ಅಂತ ಅದಕ್ಕೆ ಇದರ ರೆಸೋನೆನ್ಸ್ ಸ್ಟ್ರಕ್ಚರ್ ಬರೆದ್ರೆ ನಾವು ಹೇಗಿರುತ್ತೆ ನಿಮ್ಮ ನೆನಪಿದೆಯಲ್ವಾ ಇದನ್ನು ನಾವು ರೆಸೋನೆನ್ಸ್ ಸ್ಟ್ರಕ್ಚರ್ ಬರೆದ್ರೆ ರೆಸನೆನ್ಸ್ ಸ್ಟ್ರಕ್ಚರ್ ಬರೆದ್ರೆ ಈ ಬೆನ್ಸಿಂದು ಇದು ಏನಾಗುತ್ತೆ ಅಂದರೆ ಸಿಹಿಯ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಈ ಬಾಂಡ್ ಇಲ್ಲೂ ಇರುತ್ತೆ ಇಲ್ಲೂ ಇರುತ್ತೆ ಅಲ್ವಾ ಸಿಹಿಯ ಇಲ್ಲೂ ಇರುತ್ತೆ ಇಲ್ಲೂ ಇರುತ್ತೆ ಸೊ ಈ ಬಾಂಡ್ ಇಲ್ಲೂ ಇರುತ್ತೆ ಇಲ್ಲೂ ಇರುತ್ತೆ ಓಕೆ ಇದು ಅಷ್ಟೇ ಇಲ್ಲಿ ಶಿಫ್ಟ್ ಆಗ್ತಾನೇ ಇರುತ್ತೆ ಇದೆಲ್ಲ ಈ ಥರ ಡಬಲ್ ಬಾಂಡ್ಸ್ ಓಕೆ ಅದಕ್ಕೆ ನಾವು ಇದನ್ನು ಈ ಥರ ಒಂದು ಸೈಕ್ಲಿಕ್ ಇಲ್ಲಿ ಹೆಗ್ಝೇನು ಬರೆದ್ಬಿಟ್ಟು ಅದರೊಳಗಡೆ ಡಬಲ್ ಬಾಂಡ್ನ ಈ ಥರ ಸರ್ಕಲ್ ಹಾಕೋದ್ರ ಮೂಲಕ ಇಲ್ಲಿ ಮಧ್ಯದಲ್ಲಿ ನಾವು ಇದನ್ನು ರೆಪ್ರೆಸೆಂಟ್ ಮಾಡ್ತೀವಿ ಓಕೆ ಮೇಲಿಂದ ನೀವು ಬೆಟರ್ ಈ ಥರ ಬರೆಯೋದು ಒಳ್ಳೆಯದು ನನ್ನ ಪ್ರಕಾರ ಏನಕ್ಕಂದರೆ ನೀವು ರೆಗ್ಯುಲರ್ ಆಗಿ ಏನು ಮಾಡ್ಬಿಡ್ತೀರಾ ಡಬಲ್ ಬೌಂಡ್ ಇದ್ದರೆ ಈ ಥರ ಸಿಹಿಯ ಇಲ್ಲಿ ಒನ್ ಆದ ತಕ್ಷಣ ಇಲ್ಲಿ ಟೂ ಅಂತ ನೀವು ಈ ಥರ ಹೋಗ್ಬಿಡ್ತೀರಾ ಅಂದರೆ ಡಬಲ್ ಬೌಂಡ್ ಈ ಥರ ಇದ್ದರೆ ಓಕೆ ಈಗಾಗಲೇ ನಾವು ಕಲ್ತಿದ್ದೀವಲ್ವಾ ಸೊ ಇಫ್ ಯು ರೆಪ್ರೆಸೆಂಟ್ ಇನ್ ದಿಸ್ ವೇ ಅಂದರೆ ನಿಮಗೆ ಒಂದು ವೇಳೆ ಸಬ್ಸ್ಟಿಟ್ಯೂಟ್ ಆ್ಯಂಡ್ ಫಂಕ್ಷನಲ್ ಗ್ರೂಪ್ ಇದ್ರೂ ಯು ವಿಲ್ ಕಾನ್ಸಂಟ್ರೇಟ್ ಆನ್ ದಟ್ ಪಾರ್ಟ್ ನಾಟ್ ಆನ್ ದಿಸ್ ಡಬಲ್ ಬಾಂಡ್ ಪಾಟ್ ಓಕೆ ಸೊ ಏನು ಗೊತ್ತಾಯ್ತು ಅಯ್ಯು ಪ್ಯಾಕ್ ನಾರ್ಮನ್ ಕ್ಲೇಚರ್ ಬಂದುಬಿಟ್ಟು ಈ ಕಾಂಪೌಂಡು ಬೆನ್ಝೀನ್ ಅಂತ ಹಾಗೆ ಇದನ್ನು ರೆಸನೆನ್ ಸ್ಟ್ರಕ್ಚರ್ ನಾವು ಬರೆದ್ರೆ ಅದು ಈ ಥರ ಇರುತ್ತೆ ಸೊ ವಿ ಕ್ಯಾನ್ ರೆಪ್ರೆಸೆಂಟ್ ಬೆನ್ಝೀನ್ ಲೈಕ್ ದಿಸ್ ಓಕೆ ದಿಸ್ ಈಸ್ ಸೆಕೆಂಡ್ ಬೇಸಿಕ್ ಓಕೆ ಇದು ಗೊತ್ತಾಯ್ತಲ್ವಾ ಥರ್ಡ್ ಒನ್ ಥರ್ಡ್ ಒನ್ ಏನಂದರೆ ಈಗ ನಿಮಗೆ ಅಲ್ಕೈಲ್ ಗ್ರೂಪ್ಗಳನ್ನು ನೀವು ಸಬ್ಸ್ಟಿಟ್ಯೂಟ್ ಆಗಿ ಯೂಸ್ ಮಾಡಿದ್ರೆ ಏನಾಗುತ್ತೆ ನಿಮಗೆ ಗೊತ್ತಲ್ವಾ ಅಲ್ಕೈಲ್ ಅಲ್ಕೈಲ್ ಅಂದರೆ ಯಾವುದು ಮೀಥೈಲ್ ಅಂದರೆ ಇಲ್ಲಿ ಮೀಥೇನ್ ಇರೋದು ಓಕೆ ಸಿ ಎಚ್ ಫೋರ್ ಇರೋದು ಇಲ್ಲಿ ಒಂದು ಹೈಡ್ರೋಜನ್ನ ನಾವು ರಿಮೂವ್ ಮಾಡಿದ್ರೆ ಇಟ್ ವಿಲ್ ಬಿಕಮ್ ಮೀಥೈಲ್ ಅಲ್ವಾ ಇದು ಆಲ್ಕೈಲ್ ಗ್ರೂಪ್ ಆಗಿಬಿಡುತ್ತೆ ಇಲ್ಲಿ ಅಂದರೆ ಇಲ್ಲಿ ಸಿ ಎಚ್ ತ್ರೀ ಇರುತ್ತೆ ಈ ಥರ ಅಲ್ವಾ ನೆಕ್ಸ್ಟ್ ಒಂದು ವೇಳೆ ಇಥೇನ್ ಅಂತ ನಾವು ಇದನ್ನು ರೆಪ್ರೆಸೆಂಟ್ ಮಾಡಿದ್ರೆ ಸಿ ಟು ಹೆಚ್ ಸಿಕ್ಸ್ ಇಲ್ಲಿ ಒಂದು ಹೈಡ್ರೋಜನ್ ರಿಮೂವ್ ಆಗುತ್ತೆ ಅಲ್ವಾ ಸೊ ಇಟ್ ವಿಲ್ ಬಿ ಈಥೈಲ್ ಸಿ ಟು ಹೆಚ್ ಫೈವ್ ಆಗುತ್ತೆ ಅಲ್ವಾ ಅದೇ ಥರ ಇನ್ ಮೇಲಿಂದ ಓಕೆ ಈ ಬೆನ್ಝಿನಲ್ಲಿ ನಾವು ಯಾವುದಾದ್ರೂ ಒಂದು ಇಲ್ಲಿ ಹೈಡ್ರೋಜನ್ನ ಇಲ್ಲಿ ಹೈಡ್ರೋಜನ್ ಇರುತ್ತಲ್ವಾ ಈ ಯಾವುದಾದ್ರೂ ಒಂದು ಹೈಡ್ರೋಜನ್ನ ರಿಮೂವ್ ಮಾಡಿಬಿಟ್ರೆ ಆವಾಗ ಈ ಗ್ರೂಪ್ ಏನಾಗುತ್ತೆ ಯಾರಾದರೂ ಗೆಸ್ ಮಾಡ್ತೀರಾ ಇಲ್ಲಿ ಬರುತ್ತೆ ಓಕೆ ಸಿಹಿಯ ಇಲ್ಲಿ ಇದು ನಮಗೆ ಈ ಥರ ಬೆನ್ಝಿನ್ ಓಕೆ ಇದು ಈ ತರ ಬೆನ್ಸಿನ್ ಇದೆ ಬೆನ್ಝೀನ್ ಅಲ್ವಾ ಇಲ್ಲಿ ನಮಗೆ ಒಂದು ಹೈಡ್ರೋಜನ್ ಇಲ್ಲಿ ರಿಮೂವ್ ಆದರೆ ಇದು ಒಂದು ಹೈಡ್ರೋಜನ್ ಇಲ್ಲಿ ರಿಮೂವ್ ಆದರೆ ನಾವು ಇಲ್ಲಿ ಯಾವ ತರ ಇದನ್ನ ರೆಪ್ರೆಸೆಂಟ್ ಮಾಡಬಹುದು ಇಲ್ಲಿ ಈ ತರ ಇದ್ರೆ ನಾವಿಲ್ಲಿ ಒಂದು ಹೈಡ್ರೋಜನ್ ರಿಮೂವ್ ಆದರೆ ಇಲ್ಲಿ ಈ ಥರ ಇದನ್ನ ರೆಪ್ರೆಸೆಂಟ್ ಮಾಡ್ಬೋದು ಅಲ್ವಾ ಇದು ಇಲ್ಲೆಲ್ಲಾದ್ರೂ ಇರ್ಬೋದು ಓಕೆ ನಾವು ಇದನ್ನು ಶೇಪ್ ಯಾವ ಥರ ಆದರೂ ಕನ್ಸಿಡರ್ ಮಾಡ್ಬೋದು ಸೊ ಈ ಥರ ಶೇಪ್ ಇದ್ದರೆ ಅದನ್ನು ಏನು ಮಾಡ್ತೀವಿ ಇಲ್ಲಿ ಮೀಥೇನ್ ಇರೋದು ಮೀಥೈಲ್ ಆಗಿದೆ ಈಥೈಲ್ ಆಗಿದೆ ಒಂದು ಹೈಡ್ರೋಜನ್ ರಿಮೂವ್ ಆದರೆ ಇಲ್ಲಿ ನೀವೇನು ಅನ್ಕೊತೀರಾ ಬೆಂಜೈನ್ ಇರೋದು ಬೆಂಜೈಲ್ ಆಗುತ್ತೆ ಅನ್ಕೊತೀರಾ ಅಲ್ವಾ ಅದು ತಪ್ಪು ಇಲ್ಲಿ ಒಂದು ಹೈಡ್ರೋಜನ್ ರಿಮೂವ್ ಆದರೆ ಓಕೆ ಇಲ್ಲಿ ಒಂದು ಹೈಡ್ರೋಜನ್ ರಿಮೂವ್ ಆದರೆ ಇದನ್ನು ನಾವು ಏನಂತ ಕರಿಬೇಕಂದ್ರೆ ಫೀನೈಲ್ ಓಕೆ ಫೀನೈಲ್ ಅಂತ ಕರಿಬೇಕು ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಐ ಆಮ್ ಟೆಲ್ಲಿಂಗ್ ಯು ಪೀಪಲ್ ಓಕೆ ಇಲ್ಲಿ ಬೆನ್ಸಿನ್ ಅದು ಒನ್ ಹೈಡ್ರೋಜನ್ ನೀವೀಗ ಮೀಥೇನ್ ಇರೋದು ಇದು ಹೆಂಗೆ ಮೀಥೈಲ್ ಅಲ್ಕೈಲ್ ಗ್ರೂಪ್ ಆಗುತ್ತೆ ಹಾಗೆ ಬೆನ್ಸಿನ್ ಒನ್ ಹೈಡ್ರೋಜನ್ ರಿಮೂವ್ ಆದರೆ ಫೀನೈಲ್ ಆಗುತ್ತೆ ನೆನಪಿಲಿ ಓಕೆ ಒಂದು ವೇಳೆ ನಿಮಗೆ ಇದು ಈ ಥರ ಇರುತ್ತಲ್ವಾ ಈ ಥರ ಇತ್ತು ಅಂತ ಅಂದ್ಕೊಳ್ಳಿ ಓಕೆ ಈ ಥರ ಇದ್ದು ಇಲ್ಲಿ ಈ ಥರ ಓಕೆ ಇಲ್ಲಿ ಈ ಥರ ಅಂದರೆ ಇಲ್ಲಿ ನಿಮಗೆ ಒಂದು ಹೈಡ್ರೋಜನ್ ಇಲ್ಲಷ್ಟೇ ಇರುತ್ತೆ ಬಟ್ ಇಲ್ಲಿ ಅಂದರೆ ಇದು ಆ್ಯಕ್ಚುಲಿ ಇಲ್ಲಿ ಏನಿರುತ್ತೆ ಇಲ್ಲಿ ಒನ್ ಟು ಇಲ್ಲಿ ಸಿ ಹೆಚ್ ಟು ಇರುತ್ತೆ ಓಕೆ ಇಲ್ಲಿ ಈ ಕಾರ್ನರಲ್ಲಿ ಸಿ ಹೆಚ್ ಟು ಇರುತ್ತೆ ಈ ಥರ ಬಂದು ಸಿ ಹೆಚ್ ಟು ಬಂದು ಇಲ್ಲಿ ಅಗೇನ್ ಇಲ್ಲಿ ಒಂದು ಈ ಥರ ಬ್ರಾಂಚ್ ಆಗಿರುತ್ತೆ ಈ ಥರ ಇದ್ದರೆ ಅದನ್ನು ನಾವು ಬೆಂಜಿಲ್ ಅಂತ ಕರಿತೀವಿ ಓಕೆ ಬರೀ ಜಸ್ಟ್ ಒನ್ ಹೈಡ್ರೋಜನ್ ರಿಮೂವ್ ಆಗಿದರೆ ನಾವು ಅದನ್ನು ಫೀನಾ ಅಂತ ಕರಿತೀವಿ ಇದು ಬೆನ್ಝೀನ್ ಅಂತ ನಿಮಗೆ ನಿಮಗಾಗ್ಲಾಡಿ ಗೊತ್ತಾಗಿದೆ ಓಕೆ ಹಾಗೆ ಒಂದು ವೇಳೆ ಇದೇನಾದ್ರೂ ಓಕೆ ಈ ಥರ ಇದ್ದರೆ ಈ ಥರ ಇದ್ದು ಇಲ್ಲಿ ಸಿ ಹೆಚ್ ಓಕೆ ಇಲ್ಲಿ ರಿಮೆಂಬರ್ ಸಿ ಹೆಚ್ ಟು ಇದ್ದು ಆಮೇಲೆ ಒಂದು ಡ್ಯಾನ್ಶ್ ಬಂದರೆ ಅದು ಬೆನ್ಝೈಲ್ ಓಕೆ ಒಂದು ವೇಳೆ ಇಲ್ಲಿ ಸಿ ಹೆಚ್ ಇದ್ದು ಇಲ್ಲಿ ನಮಗೆ ಕಾರ್ಬನ್ ಎಷ್ಟು ಒನ್ ಇದೆ ಇಲ್ಲಿ ಒಂದು ಹೈಡ್ರೋಜನ್ ಇದೆ ಟೂ ತ್ರೀ ಫೋರ್ ಅಲ್ವಾ ಸೊ ಈ ಥರ ಇದ್ದರೆ ಅದನ್ನು ನಾವು ಬೆಂಲ್ ಅಂತ ಕರಿತೀವಿ ಓಕೆ ಒಂದು ವೇಳೆ ಇದೇ ಏನಾದ್ರೂ ನಮಗೆ ಈ ಥರ ಇಲ್ಲಿ ಕಾರ್ಬನ್ ಇದ್ದು ಇಲ್ಲಿ ಟ್ರಿಪ್ಪಲ್ ಬಾಂಡ್ ಇದ್ದರೆ ಓಕೆ ಎಲ್ಲಾದರೂ ಜಾಯಿಂಟ್ ಆಗಿದರೆ ಅದನ್ನು ನಾವು ಬೆಂಜೋ ಅಂತ ಕರಿತೀವಿ ಓಕೆ ಇದು ನಂಬರ್ ತ್ರೀ ಓಕೆ ಇದು ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಓಕೆ ಇವಾಗ ನಿಮಗೆ ಬೇಕ್ ಗೊತ್ತಾಯಿತಲ್ವಾ ಗೊತ್ತಾಯ್ತಲ್ವಾ ನೆಕ್ಸ್ಟ್ ಸಬ್ಸ್ಟಿಟ್ಯೂಟೆಡ್ ಬೆನ್ಸೀನ್ ಅಂದರೆ ಏನು ಅಂತ ನೋಡೋಣ ಸಬ್ಸ್ಟಿಟ್ಯೂಟೆಡ್ ಬೆನ್ಸೀನ್ ಅಂದರೆ ಏನು ಆ ಸಬ್ಸ್ಟಿಟ್ಯೂಟೆಡ್ ಬೆಂಜೀನ್ಗಳಿಗೆ ನಾವು ಹೇಗೆ ನಾಮನ್ ಕ್ಲೇಚರ್ ಮಾಡೋದು ಅಂತ ಈಗ ನೋಡೋಣ ಸಿ ನಾನು ಬೆನ್ಝೀನ್ ಅಂದರೆ ಇದು ಒಂದು ಸ್ಟ್ರಕ್ಚರ್ ಅಂತ ಹೇಳಿದೆ ಅಲ್ವಾ ಇದನ್ನು ನಾವು ಬೆಂಜೀನ್ ಅಂತ ಹೇಳಿದೆ ಇದು ಅಯೂಪ್ಯಾಕ್ ನೇಮ್ ಓಕೆ ಮರಿಬೇಡಿ ಇದು ಕಾಮನ್ ನೇಮ್ ಅಲ್ಲ ಇದು ಅಯೂಪ್ಯಾಕ್ ನೇಮ್ ಬೆನ್ಝೀನ್ ಅನ್ನೋದು ಓಕೆ ಇದನ್ನ ನಾವು ಒಂದು ಹೈಡ್ರೋಜನ್ ಏನಾದರೂ ರಿಮೂವ್ ಮಾಡಿ ಬೇರೆ ಯಾವುದಾದ್ರೂ ಒಂದು ಅಲ್ಲಿ ಆಟಮ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅದನ್ನು ನಾವು ಸಬ್ಸ್ಟಿಟ್ಯೂಟೆಡ್ ಬೆನ್ಸಿನ್ ಅಂತ ಕರಿತೀವಿ ಓಕೆ ಫಾರ್ ಎಕ್ಸಾಂಪಲ್ ಈ ಬೆಂಜಿನಲ್ಲಿ ನಾನು ಏನು ಹೇಳಿದೆ ಇಲ್ಲೆಲ್ಲ ಸಿ ಎಚ್ ಸಿ ಎಚ್ ಸಿ ಎಚ್ ಸಿ ಹೆಚ್ ಇರುತ್ತಲ್ವಾ ಸೊ ಈ ಸಿ ಎಚ್ನಲ್ಲಿ ಸಿ ಇದನ್ನು ನಾವು ಹೇಗೆ ಬರಿಬೋದು ಈ ರೀತಿ ಇತ್ತಲ್ವಾ ಸೊ ಇಲ್ಲಿ ಯಾವುದಾದ್ರೂ ಒಂದು ಹೆಚ್ನ ನಾವು ರಿಮೂವ್ ಮಾಡಿ ಅಲ್ಲಿ ಬೇರೆ ಒಂದು ಆಟಮ್ನ ನಾವು ಅಲ್ಲಿ ಅಟ್ಯಾಚ್ ಮಾಡಿದಾಗ ಅದು ನಮಗೆ ಸಬ್ಸ್ಟಿಟ್ಯೂಟೆಡ್ ಬೆನ್ಸಿನ್ ಅಲ್ಲಿ ಕರೆದುಕೊಳ್ಳುತ್ತೆ ಓಕೆ ಇದರಲ್ಲಿ ಯಾವೆಲ್ಲ ಸಬ್ಸ್ಟಿಟ್ಯೂಟೆಡ್ ಬೆನ್ಸಿನ್ ಇದೆ ಅಂದರೆ ಫಸ್ಟ್ ಒನ್ ಮೋನೋ ಸಬ್ಸ್ಟಿಟ್ಯೂಟೆಡ್ ಬೆನ್ಸಿನ್ ಓಕೆ ಮೋನೋ ಸಬ್ಸ್ಟಿಟ್ಯೂಟೆಡ್ ಬೆನ್ಸಿ ಫಸ್ಟ್ ಒನ್ ಮೋನೋ ಸಬ್ಸ್ಟಿಟ್ಯೂಟೆಡ್ ಬೆನ್ಸಿನ್ ಅಂತ ಕರಿತೀವಿ ಇದು ಬೆನ್ಸಿನ್ ಸ್ಟ್ರಕ್ಚರ್ ಗೊತ್ತಾಯ್ತಲ್ವ ನಿಮಗೆ ಮೋನೋ ಸಬ್ಸ್ಟಿಟ್ಯೂಟೆಡ್ ಬೆನ್ಸಿನಲ್ಲಿ ಏನಾಗುತ್ತೆ ಸಿಹ್ಯ ನಮಗೆ ಈ ಥರ ಇದು ಬೆಂಜೀನ್ ಅಂದರೆ ನಮಗೆ ಇಲ್ಲಿ ಯಾವುದಾದ್ರೂ ಒಂದು ಹೈಡ್ರೋಜನ್ ರಿಮೂವ್ ಆಗಿಬಿಟ್ಟು ನಮಗಲ್ಲಿ ಒಂದು ಬೇರೆ ಆಟಮ್ ಇರುತ್ತೆ ಫಾರ್ ಎಕ್ಸಾಂಪಲ್ ಈ ಥರ ಕ್ಲೋರಿನ್ ಇಲ್ಲಿ ನಮಗೆ ಕ್ಲೋರಿನ್ ಇದ್ದರೆ ನಾವು ಮೋನೋ ಸಬ್ಸ್ಟಿಟ್ಯೂಟೆಡ್ ಬೆನ್ಸಿನಲ್ಲಿ ನೇಮಿಂಗ್ ಯಾವ ಥರ ಮಾಡ್ತೀವಿ ಅಂದರೆ ಫಸ್ಟ್ ಈ ಸಬ್ಸ್ಟಿಟ್ಯೂಟ್ ಏನಿರುತ್ತೆ ಓಕೆ ಸಬ್ಸ್ಟಿಟ್ಯೂಟ್ ಪ್ಲಸ್ ಸಬ್ಸ್ಟಿಟ್ಯೂಟ್ ಆದಮೇಲೆ ನಾವು ಅದಕ್ಕೆ ಬೆನ್ಸೀನ್ ಅಂತ ನೇಮ್ ಮಾಡ್ತೀವಿ ಇದು ಅಯು ಪ್ಯಾಕ್ ನಾಮಿನ್ ಕ್ಲೇಚರಲ್ಲಿ ಓಕೆ ಅಯು ಪ್ಯಾಕ್ ನಾಮಿನ್ ಕ್ಲೇಚರಲ್ಲಿ ನಾವು ಮೋನೋ ಸಬ್ಸ್ಟಿಟ್ಯೂಟಿಡ್ ಬೆನ್ಸಿನಲ್ಲಿ ಫಸ್ಟ್ ಸಬ್ಸ್ಟಿಟ್ಯೂಟ್ನ ಬರೆದ್ಬಿಟ್ಟು ನೆಕ್ಸ್ಟ್ ಬೆನ್ಝೀನ್ ಅಂತ ಬರೆದ್ಬಿಟ್ರೆ ಅದೇ ಅದರ ಅಯು ಪ್ಯಾಕ್ ನೇಮಿಂಗ್ ಓಕೆ ಸಿಹಿಯ ಇದು ಈ ಥರ ನೇಮಿಂಗ್ ಇದ್ದರೆ ನಾವು ಇಲ್ಲಿ ಏನಂತ ಬರೀತೀವಿ ಇಲ್ಲಿ ಇರೋದೇ ಒಂದಲ್ವಾ ಸಬ್ಸ್ಟಿಟ್ಯೂಟ್ ಏನಕ್ಕಂದರೆ ನಾವು ಇಲ್ಲಿ ಕನ್ಸಿಡರ್ ಮಾಡ್ತಿರೋದೇ ಮೋನೋ ಸಬ್ಸ್ಟಿಟ್ಯೂಟ್ ಅಂದರೆ ಒಂದೇ ಸಬ್ಸ್ಟಿಟ್ಯೂಟ್ ಇರೋದು ಸೊ ಇದು ನಮಗೆ ಯಾವುದು ಈ ಸಬ್ಸ್ಟಿಟ್ಯೂಟ್ ಇದನ್ನು ನಾವು ಏನಂತ ಕರಿತೀವಿ ಹ್ಯಾಲೋ ಅಲ್ವಾ ಅದನ್ನು ನಾವು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ಬೋದು ಕ್ಲೋರೋ ಅಲ್ವಾ ಸೊ ಕ್ಲೋರೋ ನೆಕ್ಸ್ಟ್ ಬೆನ್ಸಿನ್ ಆ್ಯಡ್ ಮಾಡಬೇಕು ಸಬ್ಸ್ಟಿಟ್ಯೂಟ್ ಅಂದರೆ ಇಷ್ಟೇ ಕ್ಲೋರೋ ಅನ್ನೋದು ಬೆನ್ಝೀನ್ ಇಲ್ಲಿ ಆ್ಯಡ್ ಮಾಡಬೇಕು ಸೊ ಕ್ಲೋರೋ ಬೆನ್ಝೀನ್ ಓಕೆ ಇದರ ನೇಮ್ ಒಂದು ವೇಳೆ ಇದೇ ಏನಾದರೂ ನಮಗೆ ಈ ಥರ ಇದ್ದರೆ ಈ ಥರ ಓಕೆ ಇಲ್ಲಿ ಇದು ಯಾವುದು ಸಬ್ಸ್ಟಿಟ್ಯೂಟ್ ಇಲ್ಲಿ ಇದು ಸಬ್ಸ್ಟಿಟ್ಯೂಟ್ ಬಂದ್ಬಿಟ್ಟು ಬ್ರೋಮೋ ಅಲ್ವಾ ಸೊ ಅಗೇನ್ ನಮ್ಗೆ ನೆಕ್ಸ್ಟ್ ಬೆನ್ಸಿನ್ ಆ್ಯಡ್ ಮಾಡಬೇಕು ಇಲ್ಲಿ ಬೆನ್ಝೀನ್ ಓಕೆ ದಿಸ್ ವಿಲ್ ಬಿ ಕಾಲಿಂಗ್ ಇಟ್ ಬ್ರೋಮೋ ಬೆನ್ಝೀನ್ ಹಿಯರ್ ಇಟ್ ಇಸ್ ಕ್ಲೋರೋ ಬೆನ್ಝಿನ್ ಇದೇ ಥರ ನಾವು ಇದನ್ನು ನೆನಗೆ ಮಾಡ್ತಾ ಹೋಗಬೇಕು ಏನು ಒಂದು ಸಬ್ಸ್ಟಿಟ್ಯೂಟ್ ಅದಾದ ನಂತರ ಬೆನ್ಝಿನ ಇಲ್ಲಿ ಆ್ಯಡ್ ಮಾಡ್ತಾ ಹೋಗ್ಬೇಕು ಓಕೆ ಕೆಲವು ಕಾಮನ್ ನೇಮ್ ನಮಗೆ ಟ್ರಾವೆಲ್ ನೇಮ್ಸ್ ಏನಿತ್ತ ಗೊತ್ತಲ್ವಾ ಕಲ್ತಿದ್ದೀವಿ ಸೊ ಕೆಲವು ಕಾಮನ್ ನೇಮ್ಸ್ನ ಐ ಯು ಪ್ಯಾಕ್ ಸಿಸ್ಟಮ್ ಬಂದುಬಿಟ್ಟು ಅಕ್ಸೆಪ್ಟ್ ಮಾಡಿದೆ ಓಕೆ ಯಾವುದಕ್ಕೆ ಈ ಬೆನ್ಝೀನ್ ಕಾಂಪೌಂಡ್ಗಳಿಗೆ ನೀವು ಆ ಕಾಮನ್ ನೇಮ್ಗಳನ್ನೇ ನೀವು ಐ ಯು ಪ್ಯಾಕ್ ನೇಮಿಂಗಾಗಿ ನೀವು ಅದನ್ನು ಕನ್ಸಿಡರ್ ಮಾಡ್ಬೋದು ಅಂತ ಕೆಲವು ಕಾಂಪೌಂಡ್ಗಳಿಗೆ ಈ ಐ ಯು ಪ್ಯಾಕ್ ಸಿಸ್ಟಮ್ ಕನ್ಸಿಡರ್ ಮಾಡಿದೆ ಓಕೆ ಆ ಕಾಮನ್ ನೇಮ್ಸ್ ಹಾಗೆ ಆ ಕಾಮನ್ ಕಾಂಪೌಂಡ್ಗಳು ಯಾವುವಂತ ಈಗ ನೋಡೋಣ ಓಕೆ ಒಂದು ವೇಳೆ ಒಂದು ಬೆನ್ಝೀನಲ್ಲಿ ಯಾವುದಾದ್ರೂ ಒಂದು ಸಬ್ಸ್ಟ್ಯೂಟ್ ಈ ಥರ ಸಿ ಹೆಚ್ ತ್ರೀ ಇದ್ದರೆ ಓಕೆ ಇಲ್ಲಿ ಹೇಗೆ ಇದು ಒಂದು ಸಬ್ಸ್ಟ್ಯೂಟ್ ಕ್ಲೋರಿನ್ ನಮಗೆಲ್ಲ ಅಟ್ಯಾಚ್ ಆಗಿದೆ ಅದೇ ತರಹ ಇಲ್ಲಿ ಸಿ ಹೆಚ್ ತ್ರೀ ನಮಗೆ ಅಟ್ಯಾಚ್ ಆಗಿದ್ರೆ ಓಕೆ ಅದನ್ನು ನಾವು ಏನಂತ ರೆಪ್ರೆಸೆಂಟ್ ಮಾಡ್ಬೋದು ಸಿಹ್ಯೂ ಫಸ್ಟ್ ಏನು ಸಬ್ಸ್ಟ್ಯೂಟ್ ಬರಿಬೇಕು ಈ ಸಬ್ಸ್ಟ್ಯೂಟ್ ಯಾವುದು ಥೈಲ್ ಅಲ್ವಾ ಮೀಥೈಲ್ ಅಲ್ವಾ ಮೀಥೈಲ್ ನೆಕ್ಸ್ಟ್ ಏನು ಮಾಡಬೇಕು ಬೆಂಜೀನ್ ಆ್ಯಡ್ ಮಾಡಬೇಕು ಓ ಬೆನ್ಝೀನ್ ಓಕೆ ಇಲ್ಲಿ ಇದನ್ನು ನಾವು ಕಾಮನ್ ನೇಮ್ ಅಂತ ತಗೊಂಡ್ರೆ ಎಲ್ಲಾದರೂ ಮೇಲಿಂದ ನಿಮಗೆ ಈ ಥರ ಒಂದು ಬೆನ್ಸಿನ್ ರಿಂಗ್ಗೆ ಸಿ ಹೆಚ್ ತ್ರೀ ಮೀಟೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ ಅದನ್ನು ನೀವು ಟಾಲಿನ್ ಅಂತ ಕರಿಬೋದು ಓಕೆ ಅದನ್ನು ನೀವು ಟಾಲಿನ್ ಅಂತ ಕರಿಬೋದು ಇದೇನು ಬರ್ತಿದ್ದೀನಿ ಇದು ಕಾಮನ್ ನೇಮ್ ರೆಡ್ ಓಕೆ ಇದು ನಾನೀಗ ಇದ್ರ ಪ್ರಕಾರ ಬರೆದಿರೋದು ಓಕೆ ಸೈಂಟಿಫಿಕ್ ನಾಮಿನ್ಲೇಚರ್ ಪ್ರಕಾರ ಬರೆದಿರೋದು ಈ ಟಾಲಿನ್ ಅನ್ನೋದು ಕಾಮನ್ ನೇಮ್ ಓಕೆ ದಿಸ್ ಈಸ್ ಅ ಕಾಮನ್ ನೇಮ್ ರೆಡ್ನಲ್ಲಿ ಬರೆದಿರೋದು ಬಟ್ ಈ ಕಾಮನ್ ನೇಮ್ನ ಅಯ್ಯು ಪ್ಯಾಕ್ ಅಕ್ಸೆಪ್ಟ್ ಮಾಡಿದೆ ಓಕೆ ಯು ಕ್ಯಾನ್ ಯೂಸ್ ದಿಸ್ ಕಾಮನ್ ನೇಮ್ ಆ್ಯಸ್ ಅಯ್ಯು ಪ್ಯಾಕ್ ನಾಮಿನ್ಕ್ಲೇಚರಲ್ಲಿ ನೀವು ಯೂಸ್ ಮಾಡ್ಬೋದು ಅಂತ ಅಯು ಪ್ಯಾಕ್ ಸಿಸ್ಟಮ್ ಈ ಕಾಮನ್ ನೇಮ್ನ ಅಕ್ಸೆಪ್ಟ್ ಮಾಡಿದೆ ಇದೇ ತರಹ ಇಲ್ಲಿ ಓ ಎಂ ಇ ಅಂತ ಇರುತ್ತೆ ಓಕೆ ಇದನ್ನು ಏನಂತ ಕರಿತೀವಿ ಸೊ ಇದು ಮೇಥಾಕ್ಸಿ ಓಕೆ ಇದನ್ನೇನಂತ ಕರಿಬೇಕು ಮೀಥಾಕ್ಸಿ ನೆನಪಿದೆಯಾ ಓ ಆರ್ ಅಂತ ಇರುತ್ತೆ ಇದು ಆ್ಯಕ್ಚುಲಿ ಏನಂದರೆ ಸಿಹಿಯ ಇದು ಈಗ ಬರೆಯೋದು ಅಷ್ಟೇ ಮತ್ತೆ ಕನ್ಫ್ಯೂಸ್ ಆಗಬೇಡಿ ಈ ಥರ ಎಲ್ಲಾದರೂ ಬಂದರೆ ಓಕೆ ಇದು ಈಗೇನು ಬರಿತಾ ಇದ್ದೀನಿ ಇದು ಎರಡು ಸೇಮ್ ಓ ಓ ಇದೇನಿದ್ದರೆ ಇದು ಮೀಥೈಲ್ ಸಿ ಹೆಚ್ ಟಿ ಅಂತ ಇರುತ್ತೆ ಇಲ್ಲಿ ಓಕೆ ಈ ಥರ ಸೊ ಸಿ ಎಚ್ ಟಿನೇ ಇಲ್ಲಿ ಎಮ್ ಇ ಅಂತ ಇಲ್ಲಿ ರೆಪ್ರೆಸೆಂಟ್ ಮಾಡಿದೆ ಓಕೆ ಇದೆರಡು ಸೇಮ್ ಓಕೆ ಇದನ್ನು ನಾವು ಏನಂತ ಬರಿಬೋದು ಸಿ ಮೀಥೈಲ್ ಗ್ರೂಪ್ ಅಲ್ವಾ ಸೊ ಮೀಥೈಲ್ ಇಲ್ಲಿ ಇದ್ಯಾವುದು ಆಕ್ಸಿಜನ್ ಸೊ ವಿಲ್ ಕಾಲ್ ಇಟ್ ಎಸ್ ಮೀಥಾಕ್ಸಿ ಓಕೆ ಮೀಥಾಕ್ಸಿ ಬೆನ್ಝೀನ್ ಅಂತ ಕರಿತೀವಿ ಇದರ ಕಾಮನ್ ನೇಮ್ ಬಂದುಬಿಟ್ಟು ಅನೀಝೋಲ್ ಓಕೆ ಇದರ ಕಾಮನ್ ನೇಮ್ ಬಂದುಬಿಟ್ಟು ಅನೀಝೋಲ್ ನಿಮ್ಮೇಲಿಂದ ಎಲ್ಲಾದರೂ ನಿಮಗೆ ಓ ಎಮ್ ಇ ಬಂದರೆ ಅದನ್ನು ನೀವು ಅನೀಝೋಲ್ ಅಂತ ಕನ್ಸಿಡರ್ ಮಾಡಬೇಕು ಅಥವಾ ಎಮ್ ಇ ಅಂದರೆ ಸಿ ಎಸ್ ಓಕೆ ಓ ಎಮ್ ಇ ಅಥವಾ ಓ ಸಿ ಎಸ್ ಟ್ರಿ ಅಂತ ಇರಬೇಕು ಈ ಥರ ಓಕೆ ಒಂದು ಇದ್ರ ಬೇಕು ಎಲ್ಲಾದರೂ ಸಬ್ಜೆಕ್ಟ್ ಅದಕ್ಕೆ ನೀವು ಅನಿಝೋಲ್ ಅಂತ ರೆಪ್ರೆಸೆಂಟ್ ಮಾಡಬೇಕು ಒಂದು ವೇಳೆ ಜಸ್ಟ್ ಸಿ ಎಚ್ ಟ್ರಿ ಇದ್ದರೆ ಅದು ನಿಮಗೆ ಟಾಲಿನ್ ಆಗುತ್ತೆ ಓ ಸಿ ಎಚ್ ಇದ್ದರೆ ಅದು ನಿಮಗೆ ಅನಿಝೋಲ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಎನ್ ಹೆಚ್ ಟು ಇದ್ದರೆ ಓಕೆ ಎನ್ ಹೆಚ್ ಟು ಇದ್ದರೆ ಇದು ಎನ್ ಹೆಚ್ ಟು ಯಾವುದು ಅಮೈನೋ ಅಲ್ವಾ ಸೊ ಅಮೈನೋ ನೆಕ್ಸ್ಟ್ ಏನು ಆ್ಯಡ್ ಮಾಡಬೇಕು ಸಿ ಹಿಯ ಸಬ್ಸ್ಟ್ಯೂಟ್ ಆ್ಯಡ್ ಮಾಡಿದ್ಮೇಲೆ ಬೆನ್ಝೀನ್ ಆ್ಯಡ್ ಮಾಡಬೇಕು ಸೊ ಬೆನ್ಝೀನ್ ಅಮೈನೋ ಬೆನ್ಝೀನ್ ಇದನ್ನು ನಾವು ಅನಿಲೀನ್ ಅಂತ ಕರಿತೀವಿ ನೆಕ್ಸ್ಟ್ ಎನ್ ಓ ಟು ಓಕೆ ಇದನ್ನು ನಾವೇನಂತ ಕರಿತೀವಿ ನೈಟ್ರೋ ಬೆನ್ಝೀನ್ ಈ ಥರ ಇದನ್ನು ನೇಮಿ ಮಾಡ್ಬೋದು ಇದು ಎನ್ ಓ ಟು ಅಲ್ವಾ ಸೊ ಬೆನ್ಝೀನ್ ನೆಕ್ಸ್ಟ್ ಸಿ ಎಚ್ ಒ ಇದ್ರೆ ಓಕೆ ಒಂದು ವೇಳೆ ಅಲ್ಡಿಹೈಡ್ ಗ್ರೂಪ್ ಇದ್ರೆ ಆವಾಗ ಏನಂತ ನಾವು ಇದನ್ನು ಬರಿಬೋದಂದರೆ ಬೆನ್ಝ್ ಅಲ್ಡಿಹೈಡ್ ಅಂತ ಬರಿತೀವಿ ಇದನ್ನು ಓಕೆ ನಾವು ನೆನ್ಪಿರಲಿ ಓಕೆ ಬೆನ್ಝಲ್ ಡಿಹೈಡ್ ಇದೇ ಒಂದು ವೇಳೆ ನಮಗೆ ಓ ಹೆಚ್ಚಿದ್ರೆ ಓ ಹೆಚ್ಚಿದ್ರೆ ಇದನ್ನು ನಾವು ಫೀನಾಲ್ ಅಂತ ಬರೀತೀವಿ ಹಾಗೆ ಸಿ ಓ ಹೆಚ್ಚಿದ್ರೆ ಇಲ್ಲಿ ನಾವು ಇದನ್ನು ಬೆನ್ಝೊಯಿ ಕ್ಯಾಸಿಡ್ ಅಂತ ಬರೀತೀವಿ ಬೆನ್ಸೋಯಿಕ್ ಆ್ಯಸಿಡ್ ಅಂತ ಇದನ್ನು ನಾವು ಕನ್ಸಿಡರ್ ಮಾಡ್ತೀವಿ ಸಿಹ್ಯೋ ಈ ನಾನು ರೆಡಲ್ಲಿ ಏನು ಬರ್ತಿದ್ದೀನಿ ಇದೆಲ್ಲ ನಮಗೆ ಕಾಮನ್ ನೇಮ್ಸ್ ಇದನ್ನು ನಾವು ಇದು ನೈಟ್ರೋಬೆನ್ಸಿನೇ ಇರುತ್ತೆ ಓಕೆ ನೈಟ್ರೊಬೆನ್ಝಿನೇ ಇರುತ್ತೆ ನೈಟ್ರೋ ಬೆನ್ಜೀನೇ ಇರುತ್ತೆ ಇದು ಓಕೆ ಇದೆಲ್ಲ ಏನಿದೆ ಈ ಕಾಮನ್ ನೇಮ್ಸ್ಗಳು ಇದನ್ನು ನಾವು ಐಯು ಪ್ಯಾಕ್ ಸಿಸ್ಟಮ್ನಲ್ಲಿ ಯೂಸ್ ಮಾಡ್ಬೋದು ವೈಲ್ ರೈಟಿಂಗ್ ನಾಮನ್ ಕ್ಲೇಚರ್ ಇನ್ನು ನಮಗೆ ಕಾಂಪ್ಲಿಕೇಟೆಡ್ ಇದ್ದರೆ ಸೊ ವಿ ಕ್ಯಾನ್ ಯೂಸ್ ದಿಸ್ ನೇಮ್ಸ್ ನೆನ್ಪಿಟ್ಕೊಳ್ಳಿ ಓಕೆ ಸಿ ಸಿ ಎಚ್ ಟಿ ಜಸ್ಟ್ ಸಿ ಎಚ್ ಟಿ ಇದ್ದರೆ ಅದು ಟಾಲಿನ್ ದಿಸ್ ಇಸ್ ಎಂ ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ಓ ಎಚ್ ಇದ್ರೆ ಫೀನಾಲ್ ಓಕೆ ಇಲ್ಲಿ ಏನೂ ಇಲ್ಲ ಓಕೆ ಇದು ಜಸ್ಟ್ ಇಷ್ಟೇ ಇತ್ತು ಅಂದ್ಕೊಳ್ಳಿ ದಿಸ್ ಇದೇನಾಗುತ್ತೆ ಇದನ್ನು ನಾವು ಫೀ ನೈ ಅಂತ ಕರಿತೀವಿ ಈಗ ತಾನೇ ಹೇಳಿದ್ನಲ್ವ ಓ ಎಚ್ ಆ್ಯಡ್ ಮಾಡಿದರೆ ಇದು ನಮಗೆ ಫೀನಾಲ್ ಆಗುತ್ತೆ ಓಕೆ ನಮಗೆ ಸಿ ಓ ಎಚ್ ಇದ್ದರೆ ಬೆನ್ಸೋಕ್ ಆ್ಯಸಿಡ್ ಆಗುತ್ತೆ ಸಿ ಎಚ್ ಓ ಇದ್ದರೆ ಬೆನ್ಸಾಲ್ ಡಿಹೈಡ್ ಆಗುತ್ತೆ ಹಾಗೆ ನಮಗೆ ಅನಿಲೀನ್ ಅಂದರೆ ಎನ್ ಹೆಚ್ ಟು ಇರುತ್ತೆ ಎನ್ ಓ ಟೂಗೆ ನಮಗೆ ನೈಟ್ರೋ ಬೆನ್ಸಿನ್ ಇರುತ್ತೆ ಮೀಥಾಕ್ಸಿ ಬೆನ್ಸಿನ್ ಅಂದರೆ ಓ ಸಿ ಹೆಚ್ ಟ್ರಿ ಇರುತ್ತೆ ಗ್ರೂಪ್ ಓಕೆ ಇದು ನಮಗೆ ಇಲ್ಲಿ ಈ ಕಾಮನ್ ನೇಮ್ಗಳನ್ನು ನಾವು ಎಲ್ಲಾದ್ರೂ ಅಯು ಪ್ಯಾಕ್ ನಾಮನ್ಕ್ಲೇಚರಲ್ಲಿ ಯೂಸ್ ಮಾಡ್ಬೋದು ಈ ತರಹದ ಕಾಂಪೌಂಡ್ಗಳನ್ನು ನಾವು ಮೋನೋಸಪ್ಸ್ಟಿಟ್ಯೂಟೆಡ್ ಬೆಂಜೀನ್ ಅಂತ ಕರಿತೀವಿ ಏನಕ್ಕೆ ಅಂದರೆ ಇಲ್ಲಿ ನಮಗೆ ಎಲ್ಲ ಹತ್ತಿರ ಒಂದು ನಮಗೆ ಹೈಡ್ರೋಜನ್ ರಿಮೂವ್ ಆಗಿಬಿಟ್ಟು ಅಲ್ಲಿ ನಮಗೆ ಒಂದು ಆಟಮ್ ಅಥವಾ ಗ್ರೂಪ್ ಆಫ್ ಆಟಮ್ಗಳು ನಮಗೆ ಅಟ್ಯಾಚ್ ಆಗಿದೆ ಕೇವಲ ಒಂದು ಕಾರ್ನರಲ್ಲಿ ಅಲ್ವಾ ಸೊ ಅದಕ್ಕೋಸ್ಕರ ನಾವು ಅದನ್ನು ಮೋನೋ ಸಬ್ಸ್ಟಿಟ್ಯೂಟೆಡ್ ಬೆನ್ಸಿನ್ ಅಂತ ಕರಿತೀವಿ ಇವುಗಳನ್ನು ನೆಕ್ಸ್ಟ್ ಡೈ ಸಬ್ಸ್ಟಿಟ್ಯೂಟೆಡ್ ಬೆನ್ಝೀನ್ ಅಂದರೆ ನಮಗಿಲ್ಲಿ ಒಂದು ಬೆಂಜೀನಲ್ಲಿ ಎರಡೂ ಕಡೆ ನಮಗಿಲ್ಲಿ ಸಬ್ಸ್ಟಿಟ್ಯೂಟ್ಗಳು ಅಟ್ಯಾಚ್ ಆಗಿರುತ್ತೆ ಓಕೆ ಫಾರ್ ಎಕ್ಸಾಂಪಲ್ ನಮಗೆ ಈ ಥರ ಡೈ ಸಬ್ಸ್ಟಿಟ್ಯೂಟೆಡ್ನಲ್ಲಿ ಏನಾಗುತ್ತೆ ಸಿಹ್ಯ ಇಲ್ಲಿ ಒಂದು ಇಲ್ಲಿ ಅಟ್ಯಾಚ್ ಆದರೆ ನಮಗೆ ಇದು ನಮಗೆ ರಿಂಗ್ ಗೊತ್ತಲ್ವಾ ನಮಗೆ ಇಲ್ಲಿ ಈ ಥರ ಒಂದು ನಮಗೆ ಸಬ್ಸ್ಟಿಟ್ಯೂಟ್ ಇಲ್ಲಿ ಅಟ್ಯಾಚ್ ಆದರೆ ಒಂದು ಪಾಸಿಬಿಲಿಟಿ ಯಾವುದು ಇಲ್ಲಿ ಅಟ್ಯಾಚ್ ಆಗ್ಬೋದು ಅಲ್ವಾ ಅಲ್ವಾ ನೆಕ್ಸ್ಟ್ ಕಂಡೀಷನ್ ಒಂದು ಇಲ್ಲಿ ಅಟ್ಯಾಚ್ ಆದರೆ ಇನ್ನೊಂದು ಇಲ್ಲಿ ಅಟ್ಯಾಚ್ ಆಗ್ಬೋದು ಅಲ್ವಾ ಸಿ ಇನ್ನೊಂದು ಇಲ್ಲಿ ಅಟ್ಯಾಚ್ ಆದರೆ ಇಲ್ಲಿ ಅಟ್ಯಾಚ್ ಆಗ್ಬೋದು ಓಕೆ ನೀವು ಒಂದು ವೇಳೆ ಹೀಗೆ ಏನಕ್ಕೆ ಸಿಹಿಯ ಈ ಥರ ಇತ್ತು ನನಗೆ ಒಂದು ಇಲ್ಲಿ ಅಟ್ಯಾಚ್ ಆಗಿ ಇಲ್ಲಿ ಅಟ್ಯಾಚ್ ಆಗ್ಬೋದಲ್ಲ ಅಂತ ಅಂದರೆ ಇದನ್ನು ನೀವು ಅಬ್ಸರ್ವ್ ಮಾಡಿ ಇದನ್ನು ನಾವು ಏನಕ್ಕೆ ರಿಲೇಟ್ ಮಾಡ್ಬೋದು ಸಿಹಿಯರ್ ಇಲ್ಲಿ ಒನ್ ಅಂತ ನಂಬರ್ ಕೊಟ್ಟರೆ ಇಲ್ಲಿ ಟೂ ಅಂತ ಕೊಟ್ಟರೆ ಇಲ್ಲಿ ತ್ರೀ ಓಕೆ ಅಂದರೆ ಒನ್ ಟೂ ತ್ರೀ ಒನ್ ಟೂ ತ್ರೀ ಫೋರ್ ಫೈವ್ ಓಕೆ ಈ ಕಡೆಯಿಂದ ಬಂದರೆ ತ್ರೀ ಈ ಕಡೆಯಿಂದ ಬಂದರೆ ಫೈವ್ ಈ ಕಂಡೀಷನ್ ಇಲ್ಲಿ ಅಪ್ಲೈ ಆಗುತ್ತೆ ಸಿ ಹಿಯರ್ ಒನ್ ಟೂ ತ್ರೀ ಒನ್ ಟೂ ತ್ರೀ ಫೋರ್ ಫೈವ್ ಸೊ ಇದು ನಮಗೆ ಇದು ಇಲ್ಲೇ ಇರುತ್ತೆ ಇದು ಜಸ್ಟ್ ನಾನು ಇದನ್ನು ಈ ಥರ ರೊಟೇಟ್ ಮಾಡಿಬಿಟ್ಟು ಇಲ್ಲಿ ಬರ್ದಿರೋದಷ್ಟೆ ಸೊ ಈ ಮೂರೇ ಕಂಡೀಷನ್ ನಮಗೆ ಪಾಸಿಬಲ್ ಇರುತ್ತೆ ಓಕೆ ಒಂದು ವೇಳೆ ಇಲ್ಲಿ ನಮಗೇನಾದ್ರೂ ಬ್ರೋಮಿನ್ ಓಕೆ ಈ ಥರ ಬಿ ಆರ್ ಬಿ ಆರ್ ಇಲ್ಲಿ ಅಟ್ಯಾಚ್ ಆಗಿದ್ರೆ ಈ ಕಾಂಪೌಂಡ್ನಲ್ಲಿ ಈ ಥರ ಏನಾದರೂ ಆಗಿದ್ರೆ ಇಲ್ಲಿ ಈ ಥರ ಆಗಿದ್ರೆ ಓಕೆ ಇಲ್ಲಿ ಈ ಥರ ಇದೇನಾದರೂ ಆಗಿದ್ರೆ ಡೈ ಸಬ್ಸ್ಟಿಟ್ಯೂಟೆಡ್ ಅಲ್ಲಿ ನಿಮಗೆ ಇನ್ನೂ ಒಂದು ನೆನಪಿರಬೇಕು ಏನಂದರೆ ನಾವು ಒಂದು ಬೆನ್ಝೀನ್ ಕಾಂಪೌಂಡನ್ನು ನಾವು ಕನ್ಸಿಡರ್ ಮಾಡಿದ್ರೆ ಇಲ್ಲಿ ನಾವು ಏನಾದರೂ ಒಂದು ನಮಗೆ ಇಲ್ಲಿ ಇಲ್ಲಿ ಏನಾದರೂ ಅಟ್ಯಾಚ್ ಇದ್ದರೆ ಓಕೆ ಇಟ್ ಮೇ ಬಿ ಆಟಮ್ ಆರ್ ಫಂಕ್ಷನಲ್ ಗ್ರೂಪ್ ಇಲ್ಲಿ ನಮಗೆ ನಮಗಿಲ್ಲಿ ಪ್ರೆಸೆಂಟ್ ಇದ್ದರೆ ವಿಲ್ ಕನ್ಸಿಡರ್ ದಿಸ್ ಪೊಸಿಷನ್ ಆ್ಯಂಡ್ ದಿಸ್ ಪೊಸಿಷನ್ ಓಕೆ ಈ ಎರಡೂ ಪೊಸಿಷನ್ಗಳನ್ನು ನಾವು ಆರ್ತೊ ಅಂತ ಕರಿತೀವಿ ಆರ್ತೋ ಓಕೆ ಈ ಎರಡು ಪೊಝಿಷನ್ಗಳನ್ನು ಓಕೆ ಇಲ್ಲಿಂದ ಇಲ್ಲಿ ಏನು ಅಡ್ಜಸಂಟ್ ಇರುತ್ತೆ ಅದನ್ನು ನಾವು ಆರ್ತೋ ಅಂತ ಕರಿತೀವಿ ಇಲ್ಲಿ ನೆಕ್ಸ್ಟ್ ಆಲ್ಟ್ರನೇಟಿವ್ ಸಿಹ್ಯ ಇಲ್ಲಿ ಬಿಟ್ಟು ಇಲ್ಲಿ ಆಲ್ಟರ್ನೇಟಿವ್ ಈ ಪೊಸಿಷನ್ನ ನಾವು ಮೆಟ ಅಂತ ಕರಿತೀವಿ ಓಕೆ ಇಟ್ ಏನಿರುತ್ತೆ ಇದನ್ನು ನಾವು ಪ್ಯಾರಾ ಅಂತ ಕರಿತೀವಿ ಇದು ನೆನಪಿರಬೇಕು ಓಕೆ ಸಿಹ್ಯ ಆರ್ತೊ ಮೆಟ ಪ್ಯಾರ ಇದು ಅಷ್ಟೇ ಆರ್ತೊ ಮೆಟ ಪ್ಯಾರ ಅಂತ ಕರಿತೀವಿ ಅಂದರೆ ಇಲ್ಲೇನು ನಮಗೆ ಅಟ್ಯಾಚ್ ಆಗಿರುತ್ತೆ ಈ ಥರ ಒಂದನ್ನು ನಾವು ಕನ್ಸಿಡರ್ ಮಾಡಿದ್ರೆ ಓಕೆ ಇಲ್ಲಿ ಅಟ್ಯಾಚ್ ಆಗಿರುತ್ತೆ ಅದನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ನಾವು ಇದನ್ನು ಫಸ್ಟ್ ಅಂತ ಕನ್ಸಿಡರ್ ಮಾಡಿದ್ರೆ ಓಕೆ ಇಲ್ಲಿ ನಮಗೆ ಸೆಕೆಂಡ್ ಪೊಸಿಷನ್ ಏನು ಬರುತ್ತೆ ಇಲ್ಲಿ ಈ ಸೆಕೆಂಡ್ ಪೊಸಿಷನ್ ನಾವು ಆರ್ತೋ ಅಂತ ಕನ್ಸಿಡರ್ ಮಾಡ್ತೀವಿ ಇಲ್ಲೂ ಇದು ಸೆಕೆಂಡ್ ಪೊಸಿಷನ್ ಅಲ್ವಾ ಈ ಥರ ಬಂದರೆ ಸೊ ಈ ಥರ್ಡ್ ಪೊಸಿಷನ್ನ ನಾವು ಮೆಟಾ ಅಂತ ಕನ್ಸಿಡರ್ ಮಾಡ್ತೀವಿ ಓಕೆ ಈ ಥರ ಈ ಥರ್ಡ್ ಅಂದರೆ ಫೋರ್ತ್ ಪೊಸಿಷನ್ ಏನಿದೆ ಇಲ್ಲಿ ನಮಗೆ ಪ್ಯಾರಾ ಅಂತ ಇದನ್ನು ಕನ್ಸಿಡರ್ ಮಾಡ್ತೀವಿ ಇದು ನಿಮಗೆ ಗೊತ್ತಿರಬೇಕು ಸಿಹ್ಯೋ ಈ ಎಕ್ಸಾಂಪಲಲ್ಲಿ ಅಂದರೆ ಇದು ಒಂದಿಂದ ನಮಗೆ ಇಲ್ಲಿ ಇದು ಅಡ್ಜಸೆಂಟಲ್ಲಿರುತ್ತೆ ಓಕೆ ಇದು ನಮಗೆ ಅಡ್ಜಸ್ಸೆಂಟಲ್ಲೇ ಇರುತ್ತೆ ಇದು ನಮಗೆ ಇದು ನಮಗೆ ಆಲ್ಟರ್ನೇಟಿವ್ನಲ್ಲಾಗಿರುತ್ತೆ ಇದು ನಮಗೆ ಆಪೋಸಿಟ್ ಆಗಿ ಇರುತ್ತೆ ಪ್ಯಾರಾ ಓಕೆ ಇ ಬಿ ಆರ್ ನೋಡಿ ಇದು ಏನಿದೆ ಇದು ನಮಗೆ ಆರ್ಥೋಪೊಸಿಷನ್ನಲ್ಲಿದೆ ಅಲ್ವಾ ಆರ್ಥೋಪೊಸಿಷನ್ನಲ್ಲಿದೆ ಇಲ್ಲಿ ಇದು ನಮಗೆ ಮೆಟಾ ಪೊಸಿಷನ್ನಲ್ಲಿ ಇದೆ ಓಕೆ ಹಾಗೆ ನಮಗೆ ಇದು ಇನ್ನೊಂದು ಪ್ಯಾರಾ ಪೊಸಿಷನ್ನಲ್ಲಿ ಇದೆ ಓಕೆ ಅಂದರೆ ಡೈಸಬ್ಸ್ಟಿಟ್ಯೂಟೆಡ್ ಬೆನ್ಝೀನ್ಗಳಲ್ಲಿ ಓಕೆ ಅಂದರೆ ಎರಡೂ ನಮಗೆ ಇಲ್ಲಿ ಸಬ್ಸ್ಟಿಟ್ಯೂಟ್ಗಳು ಇದ್ದಾಗ ಇಲ್ಲಿ ಎಲ್ಲಾದ್ರೂ ಈ ಪೊಸಿಷನ್ನಲ್ಲಿ ಇರುತ್ತೆ ಅಲ್ವಾ ಎರಡೇ ಇರುತ್ತಲ್ವಾ ಅದಕ್ಕೆ ಎರಡೇ ಇರುತ್ತೆ ಅಂದರೆ ಒಂದನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡ್ತೀವಿ ಒಂದು ಪೊಸಿಷನ್ಗೆ ಇನ್ನು ಮಿಕ್ಕಿರೋದನ್ನ ಈ ಆರ್ಥೋಮೆಟಾ ಪ್ಯಾರಾ ಎಲ್ಲಾದರೂ ಇರ್ಬೋದು ಓಕೆ ಇವಾಗ ಇವುಗಳನ್ನು ನಾವು ನೇಮಿಂಗ್ ಮಾಡಿದ್ರೆ ಏನಾಗುತ್ತೆ ಸಿಹಿವ ಒನ್ ಒಂದಂತ ಕನ್ಸಿಡರ್ ಮಾಡಿದ್ರೆ ಟೂ ಅಂತ ಬರಿತೀವಿ ಅಲ್ವಾ ನಮಗೆ ರೂಲ್ಸ್ ಏನಂದರೆ ಫಸ್ಟ್ ರೂಲ್ ಏನಂದರೆ ನಮಗೆ ಗಿವ್ ಲೋಯೆಸ್ಟ್ ನಂಬರ್ ಟು ಸಬ್ಸ್ಟಿಟ್ಯೂಯೆಂಟ್ ಓಕೆ ನಮಗೆ ಲೋಯೆಸ್ಟ್ ನಂಬರ್ ನಾವು ಸಬ್ಸ್ಟಿಟ್ಯೂಯ್ಟ್ಗೆ ಕೊಡಬೇಕು ಹೇಗೆ ಬೈ ನಮಗೆ ಲೋಯೆಸ್ಟ್ ಲೋಕ್ಯಾಂಡ್ ರೂಲ್ ಗೊತ್ತಲ್ವಾ ಲೋಯೆಸ್ಟ್ ಲೋಕೆಂಟ್ ರೂಲ್ ಓಕೆ ಇದನ್ನೆಲ್ವ ನಾವು ಇಷ್ಟು ಫಾಲೋ ಮಾಡ್ತಿರೋದು ಒಂದು ವೇಳೆ ನಮಗಿಲ್ಲಿ ಏನಾದ್ರೂ ಸಬ್ಸ್ಟಿಟ್ಯೂಟ್ಗಳಲ್ಲಿ ಲೋಕ್ಯಾಂಡ್ ರೂಲ್ ನಮಗೆ ಈಕ್ವಲ್ ಇದ್ರೆ ಆವಾಗ ನಾವೇನು ಮಾಡಬೇಕು ಫಸ್ಟ್ ಕಂಡೀಷನ್ ನಮ್ಗೆ ಈಕ್ವಲ್ ಆದರೆ ಇಫ್ ಈಕ್ವಲ್ ಓಕೆ ಗಿವ್ ಆಲ್ಫಾಬೆಟಿಕಲ್ ಆರ್ಡರ್ ಆಲ್ಫಾಬೆಟಿಕಲ್ ಆರ್ಡರ್ ವೈಸ್ ನಾವು ನಂಬರಿಂಗ್ ಮಾಡಬೇಕು ಓಕೆ ಯಾವಾಗ ಈ ಲೋಯೆಸ್ಟ್ ಲೋಕೆಂಟ್ರೂ ಈಕ್ವಲ್ ಆದರೆ ಅವಾಗ ನಾವು ನಂಬರಿಂಗ್ನ ಓಕೆ ಲೋಯೆಸ್ಟ್ ನಂಬರ್ನ ನಾವು ಆಲ್ಫಾಬೆಟಿಕಲ್ ಆರ್ಡರ್ ವೈಸ್ ನಾವು ಕೊಡಬೇಕು ಸಿಹ್ಯ ಇಲ್ಲಿ ನಮಗೆ ಒಂದು ವೇಳೆ ನಾವು ಲೋಯೆಸ್ಟ್ ಲೋಕೆಂಟ್ ಡೈಸಬ್ಸ್ಟಿಟ್ಯೂಟ್ನಲ್ಲಿ ಈಸಿ ಆಗಿಬಿಡುತ್ತೆ ಓಕೆ ಡೈ ನಲ್ಲಿ ಏನಂದ್ರೆ ನೀವು ಇದನ್ನು ಒನ್ ಅಂತ ಕರಿಬೋದು ಅಥವಾ ಇದನ್ನು ಟೂ ಅಂತ ಕರಿಬೋದು ಅಥವಾ ಇದನ್ನ ಒನ್ ಅಂತ ಕರಿಬೋದು ಇದನ್ನ ಟೂ ಅಂತ ಕರಿಬೋದು ಎರಡೇ ಪಾಸಿಬಿಲಿಟಿ ಇದೆ ಓಕೆ ನಾನು ಈ ರೂಲ್ ಏನು ಹೇಳಿದೆ ಅದು ಇನ್ ಜನರಲ್ ಹೇಳಿದೆ ನೀವು ಇದಕ್ಕಾದರೂ ಹೇಳ್ಬೋದು ಅಥವಾ ಬೇರೆ ಕಾಂಪೌಂಡ್ಗಳಿಗಾದ್ರೂ ನೋಡ್ಬೋದು ಓಕೆ ಸಿಹಿಯ ಇಲ್ಲಿ ಒನ್ ಇಲ್ಲಿ ಟೂ ಓಕೆ ಇದು ಒನ್ ಎಲ್ಲಿದೆ ಟೂ ಎಲ್ಲಿದೆ ಎರಡು ಬ್ರೋಮೊ ಅಲ್ವಾ ಸೊ ವಾಟ್ ವಿ ಕ್ಯಾನ್ ರೈಟ್ ಈಸ್ ಒನ್ ಕಮ ಟು ಡೈ ಬ್ರೋಮೊ ಅಲ್ವಾ ಕ್ಯಾಪಿಟಲ್ ಡೈ ಬ್ರೋಮೋ ಇದೇನು ಬೆನ್ಝೀನ್ ಅಂತ ನಾವಿಲ್ಲಿ ಆ್ಯಡ್ ಮಾಡಬೇಕಲ್ವಾ ಓಕೆ ಒನ್ ಕಮ ಟು ಡೈ ಬ್ರೋಮೊ ಬೆನ್ಝೀನ್ ಬಟ್ ಸಿ ನಾವು ಒನ್ ಕಮ ಟೂನ ಯಾವಾಗ ಕೊಡ್ತೀವಿ ಸಿ ನಮಗೆಲ್ಲಾದ್ರೂ ಒನ್ ಇಲ್ಲಿದ್ದು ಓಕೆ ಟೂ ಇಲ್ಲಿದ್ರೆ ಅಂದರೆ ಒನ್ ಕಮ ಟೂನ ಒನ್ ಕಮ ಟೂನ ವಿಲ್ ಗಿವ್ ಫಾರ್ ಆರ್ತೋ ಓಕೆ ಸೊ ಇದನ್ನೇನೆ ಬರಿಬೋದಂದರೆ ನಾವು ಆರ್ಥೋ ಈ ಆರ್ತೋನ ನಾವು ಓ ಇಂದನು ರೆಪ್ರೆಸೆಂಟ್ ಮಾಡ್ಬೋದು ಓಕೆ ನೀವು ಇಲ್ಲಿ ಆರ್ತೊ ಡೈಬ್ರೋಮೊ ಬೆನ್ಸಿನ್ ಅಂತನಾದರೂ ಬರಿಬೋದು ಅಥವಾ ಓ ಡೈಬ್ರೋಮೊ ಬೆನ್ಝೀನ್ ಅಂತನಾದರೂ ಬರಿಬೋದು ಬ್ರೋಮೋ ಬೆನ್ಝೀನ್ ಆಗುತ್ತೆ ಇದು ಓಕೆ ಈ ಥರ ಡೈಬ್ರೋಮೋ ಬೆನ್ಸಿನ್ ಓಕೆ ಕಮಿಂಗ್ ಟು ಹಿಯರ್ ಇಲ್ಲೇನಾಗುತ್ತೆ ಒನ್ ಟೂ ತ್ರೀ ಅಲ್ವಾ ಒನ್ ಕಮ್ಮ ತ್ರೀ ಡೈಬ್ರೋಮೊ ಬೆನ್ಝೀನ್ ಅಲ್ವಾ ಒನ್ ಕಮ ತ್ರೀ ಇದ್ದರೆ ಯಾವುದು ಇಲ್ಲಿ ಪೊಸಿಷನ್ದಿದ್ದರೆ ಒನ್ ಕಮ ತ್ರೀ ಇದ್ದರೆ ಒಂದು ಇಲ್ಲಿದ್ದು ತ್ರೀ ಇಲ್ಲಿದ್ರೆ ವಿಲ್ ಕಾಲ್ ಇಟ್ ಆಸ್ ಮೆಟಾ ಸೊ ಎಮ್ ಓಕೆ ಡೈ ಬ್ರೋಮೋ ಬೆನ್ಝೀನ್ ಓಕೆ ಇದು ಕರೆಕ್ಟು ಇದು ಕರೆಕ್ಟು ಓಕೆ ನೆನ್ಪಿಟ್ಕೋಬೇಕು ಇದು ಕಾಮನ್ ನೇಮ್ನಾಗಿ ನಾವು ಯೂಸ್ ಮಾಡ್ಕೋಬೋದು ಹಿಯ ಇಲ್ಲಿ ಆಪೋಸಿಟ್ ಇದ್ರೆ ಏನು ಪ್ಯಾರಾ ಆಗುತ್ತೆ ಅಲ್ವಾ ಸೊ ಒನ್ ಕಮ್ ಆ ಫೋರ್ ಡೈಬ್ರೋಮೊ ಬೆನ್ಝೀನ್ ಅದನ್ನೇ ನಾವಿಲ್ಲಿ ಪಿ ಡೈಬ್ರೋಮೊ ಬೆನ್ಝೀನ್ ಅಂತ ಇದನ್ನು ರೆಪ್ರೆಸೆಂಟ್ ಮಾಡ್ಬೋದು ಇದನ್ನು ನಾವು ಪಿ ಪ್ಯಾರಾ ಡೈಬ್ರೋಮೋ ಬೆನ್ಝೀನ್ ಅಂತ ರೆಪ್ರೆಸೆಂಟ್ ಮಾಡ್ಬೋದು ಈ ಓ ಎಂ ಪಿನ ನೀವು ಈ ಥರ ಎಲ್ಲ ಇನ್ ಡೀಟೇಲ್ ಆದರೂ ಬರಿಬೋದು ಆರ್ಥೋ ಡೈಬ್ರೋಮೋ ಬೆನ್ಝೀನ್ ಅಂತ ಅಥವಾ ಓ ಎಮ್ ಪಿ ಅಂತಲೂ ಇದನ್ನು ರೆಪ್ರೆಸೆಂಟ್ ಮಾಡ್ಬೋದು ಓಕೆ ಬೋತಾರ್ ಕರೆಕ್ಟ್ ಇದು ಕರೆಕ್ಟ್ ಇದು ಕರೆಕ್ಟ್ ಓಕೆ ಇದು ನಿಮಗೆ ಯಾವಾಗ ಇದು ಇಲ್ಲಿ ಸೇಮ್ ಕಾಂಪೌಂಡ್ಗಳಿದ್ದಾಗ ಇಲ್ಲಿ ಕ್ಲೋರೋ ಇದ್ದರೆ ಒನ್ ಕಮ ಟು ಡೈಕ್ಲೋರೊ ಬೆನ್ಝೀನ್ ಆಗುತ್ತೆ ಅಲ್ವಾ ಅಂದರೆ ಇದು ನಮಗೆ ಸೇಮ್ ಸಬ್ಸ್ಟಿಟ್ಯೂಟ್ ಇದ್ದಾಗ ಸಬ್ಸ್ಟಿಟ್ಯೂಟ್ ಇದ್ದಾಗ ಅಲ್ವಾ ಇದು ನಮಗೆ ಕಂಡೀಷನ್ ಇಫ್ ವಿ ಹ್ಯಾವ್ ಡಿಫ್ರೆಂಟ್ ಸಬ್ಸ್ಟಿಟ್ಯೂಟ್ ಅಂದರೆ ಡಿಫರೆಂಟ್ ಸಬ್ಸ್ಟಿಟ್ಯೂಟ್ಗಳಿದ್ರೆ ನಮಗೆ ಅಂದರೆ ಎಷ್ಟು ಎರಡು ಎರಡು ಡಿಫ್ರೆಂಟ್ ಸಬ್ಸ್ಟಿಟ್ಯೂಟ್ಗಳು ಇಲ್ಲೂ ಅಷ್ಟೇ ಎರಡು ಸೇಮ್ ಸಬ್ಸ್ಟಿಟ್ಯೂಟ್ಗಳಿದೆ ಸಿ ಇಲ್ಲಿ ಒಂದು ಸಬ್ಸ್ಟಿಟ್ಯೂಟ್ ಇಲ್ಲಿ ಒಂದು ಸಬ್ಸ್ಟ್ಯೂಟ್ ಅದು ಹೇಗಿದೆ ಸೇಮ್ ಇದೆ ಓಕೆ ಸಿ ಸಿಹಿಯ ಒಂದು ವೇಳೆ ಈ ಥರ ಇದ್ರೆ ಇಲ್ಲಿ ಕ್ಲೋರೋ ಇತ್ತು ಅಂತ ಅನ್ಕೊಳ್ಳಿ ಇಲ್ಲಿ ಬ್ರೋಮೊ ಇತ್ತು ಅಂತ ಅನ್ಕೊಳ್ಳಿ ಈ ಥರ ಓಕೆ ಇಲ್ಲಿ ಡ್ಯಾಶ್ ಇರುತ್ತೆ ಕ್ಲೋರೋ ಇರುತ್ತೆ ಇಲ್ಲಿ ಡ್ಯಾಶ್ ಇರುತ್ತೆ ಬಿ ಆರ್ ಇರುತ್ತೆ ಇವಾಗ ಇದನ್ನೇ ಮಾಡಿ ಸಿ ಹಿಯರ್ ಇಲ್ಲಿ ಒನ್ ಟೂ ಒಂದನ್ನು ನಾವು ಒನ್ ಟೂ ಈ ಥರ ನೇಮಿಂಗ್ ಮಾಡ್ತಾ ಹೋಗ್ಬೋದು ತ್ರೀ ಫೋರ್ ಫೈವ್ ಸಿಕ್ಸ್ ಈ ಥರ ನಾನು ಎರಡಕ್ಕೆ ನೇಮಿಂಗ್ ಮಾಡ್ತಿದ್ದೀನಿ ಅಥವಾ ನಾವಿಲ್ಲಿ ಒನ್ ಟೂ ಈ ಥರ ನೇಮಿಂಗ್ ಮಾಡ್ತಾ ಹೋಗ್ಬೋದು ಇಲ್ಲಿ ತ್ರೀ ಫೋರ್ ಅಂತ ಅಲ್ವಾ ಬಟ್ ಹಿಯರ್ ಈ ಕಡೆಯಿಂದ ಬಂದರೆ ಇದು ಲೋ ಲೋಯೆಸ್ಟು ಈ ಕಡೆಯಿಂದ ಬಂದರೆ ಇದು ಲೋಯೆಸ್ಟ್ ಏನು ಮಾಡಬೇಕು ಆಲ್ಫಾಬೆಟಿಕಲ್ ಆರ್ಡರ್ ಈ ತಾನೇ ಹೇಳಿದ್ನಲ್ಲ ಆಲ್ಫಾಬೆಟಿಕಲ್ ಆರ್ಡರ್ ಹೋಗಬೇಕು ಆಲ್ಫಾಬೆಟಿಕಲ್ ಆರ್ಡರ್ ಯಾವುದು ಸಿ ಹಿಯರ್ ಬ್ರೋಮೊ ಬ್ರೋಮೊಂಗೆ ನಾವು ಒನ್ ಬರೋ ಥರ ಇಲ್ಲಿ ನೇಮಿಂಗ್ ಮಾಡಬೇಕು ಅಂದರೆ ಒನ್ ಹಿಯ ಟು ಹಿಯರ್ ತ್ರೀ ಫೋರ್ ಫೈವ್ ಸಿಕ್ಸ್ ಈ ಥರ ನಾವು ನೇಮಿಂಗ್ ಮಾಡ್ತೀವಿ ಓಕೆ ಹಿಹ ಇಲ್ಲಿ ನಾವು ಲೋಯೆಸ್ಟ್ ಲೋಕೆಂಡ್ ರೂಲ್ನ ಫಸ್ಟು ಅಪ್ಲೈ ಮಾಡಬೇಕು ಅಂದರೆ ನಮಗಿಲ್ಲಿ ಲೋಯೆಸ್ಟ್ ನಂಬರ್ ಸಬ್ಸ್ಟಿಟ್ಯೂಟ್ಗೆ ಕೊಡಬೇಕು ಒಂದು ವೇಳೆ ಲೋಯೆಸ್ಟ್ ನಂಬರ್ ನಮಗೆ ಸಿಗಲಿಲ್ಲ ಅಂದರೆ ಅಲ್ಲಿ ಲೋಯೆಸ್ಟ್ ಲೋಕೆಂಡ್ ರೂಲ್ ನಾವು ಇಲ್ಲಿ ಪ್ಲಸ್ ಮೈನಸ್ ಮಾಡ್ತೀವಲ್ವಾ ಲೋಯೆಸ್ಟ್ ಸಮ್ ರೂಲ್ ಆ ಥರನಾದ್ರೂ ನಾವಿಲ್ಲಿ ಅಪ್ಲೈ ಮಾಡಬೇಕು ಇಫ್ ನಮಗೆ ಅಲ್ಲೂ ಈಕ್ವಲ್ ಬಂದರೆ ನಾವು ಆಲ್ಫಾಬೆಟಿಕಲ್ ಆರ್ಡರ್ ಇಲ್ಲಿ ಅಪ್ಲೈ ಮಾಡಬೇಕು ಈಗ ಇದಕ್ಕೆ ನೇಮಿಂಗ್ ಮಾಡಿದ್ರೆ ಏನಾಗುತ್ತೆ ಹಿಯರ್ ಇಲ್ಲಿ ಒನ್ ಬ್ರೋಮೊ ನಾವಿಲ್ಲಿ ಬ್ರೋಮೊ ಕ್ಲೋರೋ ಅಲ್ವಾ ಫಸ್ಟು ಬ್ರೋಮೋ ಆಲ್ಫಾಬೆಟಿಕಲ್ ಬ್ರೋಮೋನೇ ಬರೆಯೋದು ಈವನ್ ಬರೆಯುವಾಗೂ ಅಷ್ಟೇ ಅಲ್ವಾ ಸೊ ಬ್ರೋಮೊ ಒನ್ ಬ್ರೋಮೊ ಹಾಗೆ ಕ್ಲೋರೋ ಎಲ್ಲಿದೆ ಟೂ ಕ್ಲೋರೋ ಟೂ ಡ್ಯಾಶ್ ಕ್ಲೋರೋ ನೆಕ್ಸ್ಟ್ ಏನು ಇದೆಲ್ಲ ಏನಿದು ಸಬ್ಸ್ಟಿಟ್ಯೂಟ್ ಅಲ್ವಾ ಸಬ್ಸ್ಟಿಟ್ಯೂಟ್ ಆದಮೇಲೆ ಏನು ಬರೀಬೇಕು ಬೆನ್ಸಿನ್ ಕಾಂಪೌಂಡ್ಗಳಲ್ಲಿ ಬೆಂಜೀನ್ ಅಂತ ಆ್ಯಡ್ ಮಾಡಬೇಕು ಓಕೆ ಇದು ನಮಗೆ ಒನ್ ಬ್ರೋಮೊ ಟೂ ಕ್ಲೋರೋ ಬೆನ್ಝೀನ್ ಆಗುತ್ತೆ ಓಕೆ ಇದು ಯಾವಾಗ ಟೂ ಡಿಫ್ರೆಂಟ್ ಸಬ್ಸ್ಟಿಟ್ಯೂಟ್ ಇದ್ದಾಗ ಓಕೆ ನಮಗೆ ಒನ್ ಸಬ್ ಸೇಮ್ ಸಬ್ಸ್ಟಿಟ್ಯೂಟ್ ಇದ್ದರೆ ಪ್ರಾಬ್ಲಮ್ ಆಗೋಲ್ಲ ಏನು ಈ ಥರ ಬರೆದ್ಬಿಡ್ತೀವಿ ಅಂದರೆ ಎಮ್ ಒ ಪಿ ರೆಪ್ರೆಸೆಂಟ್ ಮಾಡ್ತೀವಿ ಅಥವಾ ನಾವು ಇಲ್ಲಿ ಇಲ್ಲಿ ಏನು ಪ್ರಾಬ್ಲಮ್ ಆಗೋಲ್ಲ ಅಂದರೆ ನಂಬರಿಂಗ್ನಲ್ಲಿ ಈ ಥರ ಹೋದರೂ ಈ ಥರ ಹೋದ್ರು ಎರಡೂ ಸೈಡ್ ಹೋದರೂ ನಮಗೆ ಸೇಮ್ ಇರುತ್ತೆ ನಂಬರಿಂಗ್ ಬಟ್ ಹಿಯರ್ ಡಿಫ್ರೆಂಟ್ ಸಬ್ಸ್ಟಿಟ್ಯೂಟ್ ಇರೋದ್ರಿಂದ ವಿ ಹ್ಯಾವ್ ಟು ಅಪ್ಲೈ ಹಿಯರ್ ಆಲ್ಫಾಬೆಟಿಕಲ್ ಆರ್ಡರ್ ಯಾವಾಗಲೂ ನಾವು ಫಸ್ಟು ಆಲ್ಫಾಬೆಟಿಕಲ್ ಆರ್ಡರ್ ಅಪ್ಲೈ ಮಾಡಬಾರ್ದು ನೆನಪಿರಲಿ ಓಕೆ ಏನಕ್ಕಂದರೆ ನಿಮಗೆ ಇಲ್ಲಿ ಎರಡು ಡಿಫ್ರೆಂಟ್ ಸಬ್ಸ್ಟಿಟ್ಯೂಟ್ಗಳಿದ್ದೆ ಇಲ್ಲಿ ನಿಮಗೆ ಅದಕ್ಕೋಸ್ಕರ ನೀವು ಇಲ್ಲಿ ಡೈರೆಕ್ಟಾಗಿ ಆಲ್ಫಾಬೆಟಿಕಲ್ ಆರ್ಡರ್ ನೀವು ಅಪ್ಲೈ ಮಾಡ್ಬೋದು ಓಕೆ ಮೋರ್ ದೆನ್ ಟೂ ಇದ್ದರೆ ನೀವು ಡೈರೆಕ್ಟಾಗಿ ಆಲ್ಫಾಬೆಟಿಕಲ್ ಆರ್ಡರ್ ಅಪ್ಲೈ ಮಾಡೋಂಗಿಲ್ಲ ತಪ್ಪಾಗ್ಬಿಡುತ್ತೆ ಆನ್ಸರ್ ಒಂದು ವೇಳೆ ಈ ಥರ ಏನಾದರೂ ಇದ್ದರೆ ಓಕೆ ಈ ಥರ ಇದ್ದರೆ ಇಲ್ಲಿ ಈ ಥರ ಇತ್ತು ಅಂತ ಅಂದ್ಕೊಳ್ಳಿ ಸಿ ಟು ಹೆಚ್ ಫೈ ಇತ್ತು ಓಕೆ ಇವಾಗ ಯಾವ ಥರ ನೇಮಿಂಗ್ ಮಾಡ್ಬೋದು ಸಿಹ್ಯ ನಾನು ತಾನೇ ಹಿಂದೆ ಹೇಳಿದ್ನಲ್ಲ ಓಕೆ ನೀವು ಇದನ್ನು ನೀವು ನಂಬರಿಂಗ್ ಮಾಡಿಬಿಟ್ಟಾದರೂ ನೇಮಿಂಗ್ ಮಾಡ್ಬೋದು ಅಥವಾ ಈ ಹಿಂದೆ ನಾನು ಏನು ಹೇಳಿದೆ ಒಂದು ಟೆಕ್ನಿಕ್ ಇದಿಷ್ಟನ್ನು ನೀವು ಇದಿಷ್ಟನ್ನು ಏನಂತ ಕನ್ಸಿಡರ್ ಮಾಡ್ಬೋದು ಇದಿಷ್ಟನ್ನು ನೀವು ಅನಿಝೋಲ್ ಅಂತ ಕನ್ಸಿಡರ್ ಮಾಡ್ಬೋದು ಮೀ ಮೀಟಾಕ್ಸಿ ಬೆನ್ಝೀನ್ ಅಂತ ಬರ್ತಿದ್ವಲ್ಲ ಅದನ್ನು ನಾವು ಕಾಮನ್ ನೇಮ್ ಅನಿಝೋಲ್ ಅಂತ ಬರ್ದಿದ್ವಿ ನೆನಪಿದೆಯಾ ಈ ಥರ ಇದ್ದರೆ ಈ ಥರ ಇದ್ದರೆ ಇದನ್ನು ನಾವು ಆನಿಝೋಲ್ ಅಂತ ಕಾಮನ್ ನೇಮ್ನ ಬರೀತೀವಿ ಇದನ್ನು ಐ ಯು ಪ್ಯಾಕ್ ಅಕ್ಸೆಪ್ಟ್ ಮಾಡಿದೆ ನಾವು ಇದನ್ನು ಯೂಸ್ ಮಾಡ್ಬೋದು ಅಂತ ಸೊ ಈ ಕಾಂಪೌಂಡ್ನ ನಾವು ಏನಂತ ಬರೀಬೋದು ಇಫ್ ಯು ಗಿವ್ ನಂಬರ್ ಒನ್ ಹಿಯರ್ ಅಂದರೆ ಟೂನ ಈ ಥರ ಕಾಂಪೌಂಡ್ ಇದ್ದಾಗ ಇಲ್ಲಿ ಡೈರೆಕ್ಟಾಗಿ ಒನ್ ಕೊಟ್ಬಿಡಿ ಓಕೆ ಈ ಥರ ಎಲ್ಲಾದ್ರೂ ಈ ಥರ ನಮಗೆ ಬೇಸ್ ಕಾಂಪೌಂಡ್ ಕಂಡ್ರೆ ಇದನ್ನು ನಾವು ಒನ್ ಅಂತ ನೇಮಿಂಗ್ ಮಾಡಬೇಕು ಓಕೆ ನೆನ್ಪಿರಲಿ ನಾನು ಇನ್ನೂ ಡೀಟೇಲಾಗಿ ಹೇಳ್ತೀನಿ ಇವು ಜಸ್ಟ್ ಸಿಹ ಇಲ್ಲಿ ಒನ್ ಅಂತ ಕೊಟ್ಟು ಇಲ್ಲಿ ಟೂ ಅಂತ ಕೊಡಿ ಓಕೆ ಆವಾಗ ಇದು ಎವ್ರಿಥಿಂಗ್ ಇಲ್ಲಿ ಏನಾಗುತ್ತೆ ನಾವು ಈ ರೈಟ್ ಹಿಯರ್ ಇಲ್ಲಿ ಟೂ ಅಲ್ವಾ ಸೊ ಟೂ ಇದು ಯಾವುದು ಈಥೈಲ್ ಟು ಈ ಥೈಲ್ ಇದಿಷ್ಟು ಏನಂತ ಬರಿಬೋದು ಅನಿಝೋಲ್ ಓಕೆ ಅಥವಾ ನಾವು ಇದನ್ನು ಇಲ್ಲಿ ಟೂ ಎಲ್ಲಿದೆ ಇದು ಟೂ ಬಂದುಬಿಟ್ಟು ಓ ಮೇಲಿದೆ ಅಲ್ವಾ ಆರ್ತು ಸೊ ಓ ಈ ಥೈಲ್ ಅನಿಝೋಲ್ ಅಂತ ಸಹ ಇದನ್ನು ನಾವು ಬರಿಬೋದು ಓಕೆ ಇದೇನು ಹೇಳಿದ್ದೀನಿ ಈ ಥರ ಈ ಫೀನಾಲ್ ಅಂತ ಹೇಳಿದ್ನಲ್ವಾ ಓ ಎಚ್ ಈ ಥರ ಫಿನಾಲ್ ಸಿ ಹೆಚ್ ಟ್ರಿ ಇತ್ತಂತ ಹೇಳಿದ್ನಲ್ವಾ ಈ ಥರ ಇದ್ದರೆ ಈ ಹಿಂದೆ ಏನು ಹೇಳಿದೆ ಟಾಲಿನ್ ಈ ಥರ ಇವೆಲ್ಲ ಇವೆಲ್ಲ ನಾವು ಬೇಸ್ ಕಾಂಪೌಂಡ್ ಅಂತ ಕರಿತೀವಿ ಐ ಯು ಪ್ಯಾಕ್ ಸಿಸ್ಟಮ್ ಏನು ನಮಗೆ ಪರ್ಮಿಷನ್ ಕೊಟ್ಟಿದೆ ಈ ಕಾಮನ್ ನೇಮ್ಗಳನ್ನು ನಾವು ಯೂಸ್ ಮಾಡ್ಬೋದು ಅಂತ ಅವುಗಳನ್ನು ನಾವು ಬೇಸ್ ಕಾಂಪೌಂಡ್ಗಳಂತ ಕರಿತೀವಿ ಓಕೆ ಇದನ್ನು ನಾನು ನೆಕ್ಸ್ಟ್ ಇನ್ನೊಂದ್ಸಲನೂ ಎಕ್ಸ್ಪ್ಲೈನ್ ಮಾಡ್ತೀನಿ ಇವಾಗ ನೆಕ್ಸ್ಟು ಬಟ್ ನೆನ್ಪಿರಲಿ ನಿಮಗೆ ಒಂದೇ ನಮಗೆ ಸಬ್ಸ್ಟಿಟ್ಯೂಟ್ ಎರಡು ಇದ್ದಾಗ ಸೇಮ್ ಸಬ್ಸ್ಟಿಟ್ಯೂಟ್ ಇದ್ದಾಗ ನಮಗೆ ಪ್ರಾಬ್ಲಮ್ ಆಗೋಲ್ಲ ಬಟ್ ನಮಗೆ ಡಿಫ್ರೆಂಟ್ ಸಬ್ಸ್ಟಿಟ್ಯೂಟ್ ಇದ್ದಾಗ ವಿ ಹ್ಯಾವ್ ಟು ಫಸ್ಟ್ ಕನ್ಸಿಡರ್ ಆಲ್ಫಾಬೆಟಿಕಲ್ ಆರ್ಡರ್ ಫಸ್ಟು ನಾವು ಕಡಿಮೆ ನಂಬರ್ ಲೋಯೆಸ್ಟ್ ನಂಬರ್ ಕೊಟ್ಬಿಟ್ಟು ಆಮೇಲೆ ಆಲ್ಫಾಬೆಟಿಕಲ್ ಕನ್ಸಿಡರ್ ಮಾಡಬೇಕು ಬಟ್ ಇಲ್ಲಿ ಎರಡೇ ಇರುವಾಗ ನಮಗೆ ನಂಬರ್ ಇಲ್ಲಿ ಸೇಮ್ ಬರುತ್ತೆ ಲೋಯೆಸ್ಟ್ ನಂಬರ್ ಅಪ್ಲೈ ಮಾಡಿದ್ರೆ ನಮಗೆ ಇಲ್ಲಿ ಸೇಮ್ ಬರುತ್ತೆ ಅದಕ್ಕೆ ಯು ಕ್ಯಾನ್ ಡೈರೆಕ್ಟ್ಲಿ ಅಪ್ಲೈ ಆಲ್ಫಾಬೆಟಿಕಲ್ ರೂಲ್ ಇಲ್ಲಿ ನಿಮಗೆ ಯಾವಾಗ ಕೇವಲ ಎರಡು ಡಿಫ್ರೆಂಟ್ ಸಬ್ಸ್ಟಿಟ್ಯೂಟ್ ಇದ್ದಾಗ ಮೋರ್ ದೆನ್ ಟೂ ಸಬ್ಸ್ಟಿಟ್ಯೂಟ್ ಇದ್ದರೆ ನಿಮಗೆ ಡೈರೆಕ್ಟಾಗಿ ಆಲ್ಫಾಬೆಟಿಕಲ್ ಆರ್ಡರ್ ಅಪ್ಲೈ ಮಾಡೋದಕ್ಕೆ ಬರೋಲ್ಲ ವಿಲ್ ಸಿ ದಟ್ ಒನ್ ಇನ್ ನೆಕ್ಸ್ಟ್ ಒಂದು ವೇಳೆ ನಮಗೆ ಮೋರ್ ದೆನ್ ಟೂ ಸಬ್ಸ್ಟಿಟ್ಯೂಟ್ ಇದ್ದರೆ ಅವಾಗ ನಾವೇನು ಮಾಡಬೇಕು ಫಸ್ಟು ಸಬ್ಸ್ಟಿಟ್ಯೂಂಟ್ಗೆ ಲೋಯೆಸ್ಟ್ ನಂಬರ್ ಕೊಟ್ಟು ಅದನ್ನು ಏನು ಲೋಯೆಸ್ಟ್ ಲೋಕ್ಯಾಂಡ್ ರೂಲ್ ಮೂಲಕ ನಾವು ಕೊಟ್ಬಿಟ್ಟು ನೆಕ್ಸ್ಟ್ ನಾವು ಅದನ್ನು ನೆನಿಗೆ ಮಾಡ್ಬೋದು ಒಂದು ವೇಳೆ ಅದು ಈಕ್ವಲ್ ಇದ್ದರೆ ನಾವು ಆವಾಗ ಆಲ್ಫಾಬೆಟಿಕಲ್ ಆರ್ಡರ್ ಅದನ್ನು ನಂಬರಿಂಗ್ ಮಾಡಬೇಕು ಓಕೆ ಇದನ್ನು ನಾವು ಒಂದು ರೂಲ್ ಇದು ನಮಗೆ ಅಂದರೆ ಈ ರೀತಿಯೂ ನಾವು ಅದನ್ನು ನಂಬರಿಂಗ್ ಮಾಡ್ಬೋದು ಓಕೆ ಇನ್ನೂ ಒಂದು ರೀತಿ ಯಾವ್ದು ನಂಬರಿಂಗ್ ಮಾಡಬಹುದು ಅಂದರೆ ದಿಸ್ ಒನ್ ಆರ್ ದಿಸ್ ಒನ್ ಓಕೆ ಈ ರೀತಿನೂ ನಾವು ನಂಬರಿಂಗ್ ಮಾಡ್ಬೋದು ಅದು ಯಾವುದಂದ್ರೆ ವಿ ಕ್ಯಾನ್ ಗಿವ್ ಗಿವ್ ನಂಬರ್ ಒನ್ ಟು ಬೇಸ್ ಕಾಂಪೌಂಡ್ ಬೇಸ್ ಕಾಂಪೌಂಡ್ಗಳಂತ ಏನು ಹೇಳಿದೆ ಈ ಬೇಸ್ ಕಾಂಪೌಂಡ್ಸ್ ಏನಾದರೂ ನಿಮ್ಗೆ ಐಡೆಂಟಿಫೈ ಆದರೆ ಯಾವುದಾದ್ರೂ ಒಂದು ಬೆನ್ಸಿನ್ ರಿಂಗ್ನಲ್ಲಿ ಅಲ್ಲಿ ನೀವು ಆ ಬೇಸ್ ಕಾಂಪೌಂಡ್ಗೆ ನಂಬರ್ ಒನ್ ಅಂತ ಅಸೈನ್ ಮಾಡಿಬಿಟ್ಟು ಮಿಕ್ಕಿರೋದನ್ನ ನೆಕ್ಸ್ಟ್ ನಿಮಗೆ ಓಕೆ ನೆಕ್ಸ್ಟ್ ಸಬ್ಸ್ಟಿಟ್ಯೂಟ್ಗೆ ನೆಕ್ಸ್ಟ್ ಸಬ್ಸ್ಟಿಟ್ಯೂಟ್ಗೆ ನಿಮಗೆ ಲೋಯೆಸ್ಟ್ ನಂಬರ್ ಬರೋ ಥರ ಬೇಸ್ ಕಾಂಪೌಂಡ್ಗೆ ಒನ್ ಅಂತ ಕೊಟ್ಟು ಅದರ ನೆಕ್ಸ್ಟ್ ಇರುತ್ತೆ ಅದಕ್ಕೆ ನೆಕ್ಸ್ಟ್ ನೀವು ಲೋಯೆಸ್ಟ್ ನಂಬರ್ ಟು ಕೊಡೋದ್ರ ಮೂಲಕ ನೀವು ಅದನ್ನು ನಂಬರಿಂಗ್ ಮಾಡ್ಬೋದು ಓಕೆ ಇದೆರಡು ಪಾಸಿಬಲ್ ಇದೆ ಓಕೆ ಯಾವಾಗ ಬೆನ್ಸಿನ್ ಕಾಂಪೌಂಡ್ಸ್ನಲ್ಲಿ ಈಗ ಫಸ್ಟ್ ಕಂಡೀಷನ್ ನೋಡೋಣ ಅಂದರೆ ಲೋಯಸ್ಟ್ ನಂಬರಿಂಗ್ ಸಬ್ಸ್ಟಿಟ್ಯೂಟನ್ನು ಹೇಗೆ ಕೊಡೋದು ಲೋ ಎಸ್ಟ್ ಲೋಕೆಂಡ್ ರೂಲ್ಗಳ ಮೂಲಕ ಒಂದು ವೇಳೆ ಅದು ಈಕ್ವಲ್ ಇದ್ದರೆ ಆಟೋಬೆಟಿಕಲ್ ಆರ್ಡರ್ ವೈಸ್ ಹೇಗೆ ಕೊಡೋದು ನಂಬರಿಂಗ್ ಅಂತ ಈಗ ಫಸ್ಟ್ ಕಂಡೀಷನ್ ನೋಡೋಣ ನೆಕ್ಸ್ಟ್ ನಾವು ಈ ಬೇಸ್ ಕಾಂಪೌಂಡ್ಗೆ ಒನ್ ಅಸೈನ್ ಮಾಡಿಬಿಟ್ಟು ನೇಮಿಂಗ್ ಮಾಡೋಣ ಓಕೆ ಫಸ್ಟ್ ವಿಲ್ ಸಿ ದಿಸ್ ಫಸ್ಟ್ ಕಂಡೀಷನ್ ಸರಿ ಯಾವುದಾದ್ರೂ ಎಕ್ಸಾಮ್ನಲ್ಲಿ ಈ ಥರ ಕ್ವಶನ್ ಕೊಟ್ಟರೆ ಫಸ್ಟ್ ಏನು ಮಾಡಿ ನೀವು ಫಸ್ಟ್ ಇದನ್ನು ಕನ್ಫ್ಯೂಸ್ ಆಗಬಾರ್ದು ಅದಕ್ಕೆ ಏನು ಮಾಡಬೇಕು ಫಸ್ಟು ಈ ಡಬಲ್ ಏನಿದೆ ಅದನ್ನು ಈ ಥರ ರೌಂಡಾಗಿ ಬರ್ಕೊಂಡು ನೆಕ್ಸ್ಟ್ ಸೇಮ್ ಆ್ಯಸ್ ಇಟ್ ಈಸ್ ಕಾಪಿ ಮಾಡಿಕೊಳ್ಳಿ ಫಸ್ಟ್ ಓಕೆ ಈ ಥರ ಸಿ ಎಲ್ಲಿದೆ ಅಲ್ವಾ ಇದು ಇದು ಸೇಮ್ ಇವಾಗ ಬೋತ್ ಆರ್ ಸೈನ್ ಓಕೆ ವೆನ್ ವಿ ಕನ್ಸಿಡರ್ ದಿಸ್ ಒನ್ ಹಿಯರ್ ಸಿ ಫಸ್ಟ್ ಇದನ್ನು ಯಾವ್ಯಾವ ಥರ ನಂಬರಿಂಗ್ ಮಾಡಬೇಕು ಹೇಳಿದ್ನೆಲ್ಲ ಫಸ್ಟು ಬೇಸ್ ಅಲ್ಲ ಜಸ್ಟ್ ನಾವು ಲೋಯೆಸ್ಟ್ ನಂಬರಿಂಗ್ ಕೊಡೋದ್ರ ಮೂಲಕ ಫಸ್ಟ್ ನಂಬರಿಂಗ್ ಮಾಡೋಣ ಯಾವ ರೀತಿ ಸಿ ಹಿಯರ್ ಇದು ಒಂದನ್ನೇ ನಾನು ಇಲ್ಲಿ ಬರ್ಕೊತೀನಿ ಸಿ ಕೇರ್ಫುಲಿ ಈಗ ಮೂರು ಸಬ್ಸ್ಟಿಟ್ಯೂಟ್ಗಳಿದೆ ಅಲ್ವಾ ಇದನ್ನೇ ನಾನು ಇಲ್ಲಿ ಮೂರು ಸಲ ಕಾಪಿ ಮಾಡಿದ್ದೀನಿ ಓಕೆ ಫಸ್ಟ್ ಟೈಮ್ ನಿಮಗೆ ಆಗಲಿ ಕನ್ಫ್ಯೂಸ್ ಆಗಬಾರ್ದು ಅಂತ ಫೀ ಫಸ್ಟ್ ಏನು ಲಾಂಗೆಸ್ಟ್ ಚೈನ್ ಹುಡುಕ್ತೀವಿ ನಂಬರ್ ಒನ್ ಅಲ್ವಾ ಲಾಂಗೆಸ್ಟ್ ಚೈನ್ ನಾವು ಹುಡುಕ್ಬೇಕಂದ್ರೆ ಒಂದು ಇಲ್ಲಿಂದ ಹುಡುಕ್ಬೋದು ಅಲ್ವಾ ಇನ್ನೊಂದು ಇಲ್ಲಿಂದ ಹುಡುಕ್ಬೋದು ಅಥವಾ ಇಲ್ಲಿಂದ ಹುಡುಕ್ಬೋದು ಓಕೆ ಕ್ಲೋರಿನಿಂದ ಫಸ್ಟ್ ಸ್ಟಾರ್ಟ್ ಮಾಡಿದ್ರೆ ನಮಗೆ ಏನಾಗುತ್ತೆ ಅಂತ ನಾವು ಇಲ್ಲಿ ನೋಡೋಣ ಓಕೆ ಇಫ್ ಐ ಗಿವ್ ನಂಬರ್ ಒನ್ ಟು ಕ್ಲೋರಿನ್ ಅಂದರೆ ಇಲ್ಲಿ ಏನಾಗುತ್ತೆ ಕಂಡೀಷನ್ ನೋಡೋಣ ಈ ಓ ಟೂಗೆ ಓಕೆ ಈ ಓ ಟೂಗೆ ಇಲ್ಲಿ ನಾವು ಇದನ್ನು ಕನ್ಸಿಡರ್ ಮಾಡಿದ್ರೆ ಈ ಎನ್ ಓಟುನ ಏನಾಗುತ್ತೆ ನೋಡೋಣ ಈ ಕಂಡೀಷನ್ ಓಕೆ ಒಂದು ವೇಳೆ ಓ ಎನ್ವೋಟುಗೆ ನಾವು ನಂಬರ್ ಒನ್ ಕೊಟ್ಟರೆ ಏನಾಗುತ್ತೆ ನೋಡೋಣ ಈ ಮೂರು ಕಂಡೀಷನ್ ಅಷ್ಟೇ ಅಲ್ಲ ಪಾಸಿಬಲ್ ಇರೋದು ಸಿಹ್ಯ ಈ ಕ್ಲೋರಿನ್ಗೆ ಒನ್ ಕೊಟ್ಬಿಟ್ಟು ನಾವು ಈ ಥರನಾದರೂ ಹೋಗ್ಬೋದು ಅಥವಾ ಈ ಥರನಾದರೂ ಹೋಗ್ಬೋದು ಅದೊಂದೇ ಕಂಡೀಷನ್ ಅಲ್ವಾ ಸೊ ಈ ಕಂಡೀಷನಲ್ಲಿ ಈ ಕಂಡೀಷನಲ್ಲಿ ಈ ಕಂಡೀಷನಲ್ಲಿ ಏನೇನಾಗುತ್ತೆ ನಮಗೆ ಹೇಗೆ ನಂಬರಿಂಗ್ ಕೊಡೋದು ಲೋಯೆಸ್ಟ್ ನಂಬರ್ ನೋಡೋಣ ಫಸ್ಟ್ ಒಂದು ಕ್ಲೋರಿನಲ್ಲಿ ನಾವು ಸಿಹಿಯ ಇಫ್ ಐ ಗಿವ್ ನಂಬರ್ ಒನ್ ಅಂದರೆ ಇಲ್ಲಿ ಓಕೆ ಅಂದರೆ ನಾನು ಇಲ್ಲಿ ಕ್ಲೋರಿನ್ಗೆ ಒಂದು ನಂಬರ್ ಕೊಟ್ಟರೆ ಓಕೆ ಇದು ಕ್ಲೋರಿನ್ದೇ ಇದೆಲ್ಲ ಒಂದು ಕೊಟ್ಟರೆ ನೆಕ್ಸ್ಟ್ ನಾನು ಏನು ಮಾಡಬೇಕು ಯಾವಾಗಲೂ ಪಕ್ಕ ಯಾವುದು ನಿಯರೆಸ್ಟ್ ಇದೆ ಅದನ್ನು ನಾನು ಕನ್ಸಿಡರ್ ಮಾಡಬೇಕು ಆ ಪಾತ್ನ ಓಕೆ ಸಿಹ ಒನ್ ಟೂ ಇಲ್ಲಿ ಟೂ ಆದ ತಕ್ಷಣ ನಮಗೆ ಎ ನೋಟು ಸಿಕ್ಬಿಡುತ್ತೆ ಅಲ್ವಾ ಇಲ್ಲಿ ಈ ಥರ ಬಂದರೆ ನಮಗೆ ಒನ್ ಟೂ ತ್ರೀ ಫೋರ್ ಫೋರ್ಗೆ ಸಿಗುತ್ತೆ ನಮಗೆ ಈ ಎ ನೋಟು ಸೊ ವಿ ಶುಡ್ ಕನ್ಸಿಡರ್ ದಿಸ್ ಪಾತ್ ಅಂದರೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಅಲ್ವಾ ಈ ಥರ ನಂಬರಿಂಗ್ ಕೊಟ್ಟರೆ ಇಲ್ಲಿ ಒನ್ನಲ್ಲಿ ಒಂದಿರುತ್ತೆ ನಮಗೆ ಕ್ಲೋರಿನ್ ಓಕೆ ನೆಕ್ಸ್ಟ್ ನಮಗೆ ಟೂನಲ್ಲಿ ಒಂದಿರುತ್ತೆ ನೆಕ್ಸ್ಟ್ ಇಲ್ಲಿ ಫೋರಲ್ಲಿ ಒಂದಿರುತ್ತೆ ಈ ಪಾತ್ನ ನಾವು ಈ ಕ್ಲೋರಿನ್ದು ಕನ್ಸಿಡರ್ ಮಾಡಬೇಕು ಓಕೆ ಇದು ನಿಮ್ಗೆ ಗೊತ್ತಾಯ್ತಲ್ವಾ ಇದರ ಆಪೋಸಿಟ್ ಬಂದರೆ ಒಂದು ತೋರಿಸ್ತೇನೆ ನಾನು ಯಾವುದು ಕನ್ಸಿಡರ್ ಮಾಡಬಾರ್ದು ಅಂತ ಸಿಹ ಒನ್ ಇಫ್ ಐ ಗಿವ್ ಒನ್ ಟು ದಿಸ್ ಕ್ಲೋರಿನ್ ಅಂದರೆ ಇಲ್ಲಿ ಟೂ ಕೊಟ್ಟಿದ್ದೀನಲ್ವ ಈ ಥರ ವೇನಲ್ಲಿ ಬಂದರೆ ಟೂ ತ್ರೀ ಇಲ್ಲಿ ಫೋರ್ ಬರುತ್ತೆ ಇಲ್ಲಿ ಫೈ ಇಲ್ಲಿ ಸಿಕ್ಸ್ ಅಂದರೆ ಒನ್ ಕ್ಲೋರಿನ್ ಇದ್ದರೆ ಟೂ ತ್ರೀ ಫೋರ್ ಫೋರ್ ಇದು ಬರುತ್ತೆ ಈ ನೈಟ್ರೋ ಬಂದ್ಬಿಟ್ಟು ಸಿಕ್ಸ್ ಬರುತ್ತೆ ಓಕೆ ಸಿಯ ಇಲ್ಲಿ ನಮಗಿದು ಲೋಯೆಸ್ಟ್ ಪಾತ್ ಅಂದರೆ ನಮಗಿಲ್ಲಿ ಇಲ್ಲಿ ಒನ್ ನಾವು ಕ್ಲೋರಿನ್ ಅಂತ ಒಂದು ಕನ್ಸಿಡರ್ ಮಾಡಿದ್ರೆ ನೆಕ್ಸ್ಟ್ ನಮಗೆ ಯಾವುದು ಬೇಗ ನಮಗೆ ನೆಕ್ಸ್ಟ್ ಸಬ್ಸ್ಟಿಟ್ಯೂಟ್ ಇರುತ್ತೆ ಆ ಪಾತ್ನ ನಾವು ಕನ್ಸಿಡರ್ ಮಾಡಬೇಕು ಇಫ್ ಐ ಸಮ್ ದಿಸ್ ಎವ್ರಿಥಿಂಗ್ ಅಂದರೆ ಹಿಯರ್ ಐ ವಿಲ್ ಗೆಟ್ ಮೋರ್ ವ್ಯಾಲ್ಯೂ ಫಾರ್ ದಿಸ್ ಒನ್ ದಟ್ಸ್ ವೈ ಐ ವಿಲ್ ನಾಟ್ ಕನ್ಸಿಡರ್ ದಿಸ್ ಒನ್ ಓಕೆ ಹಿಯರ್

ಅಂದರೆ ಇಲ್ಲಿ ಒನ್ನಲ್ಲಿ ನೈಟ್ರೋ ಇದೆ ಓಕೆ ಟೂನಲ್ಲಿ ಕ್ಲೋರಿನ್ ಇದೆ ನೆಕ್ಸ್ಟು ಈ ಫೈನಲ್ಲಿ ನಮಗೆ ಇನ್ನು ಒಂದು ನೈಟ್ರೋ ಇದೆ ಓಕೆ ಈ ಪಾತ್ ಅರ್ಥ ಆಯ್ತಲ್ವಾ ನಿಮಗೆ ನೆಕ್ಸ್ಟ್ ಈ ಪಾತ್ ಇಫ್ ಫೈ ಅಸೈನ್ ನಂಬರ್ ಒನ್ ಹಿಯರ್ ಅಂದರೆ ಸಿ ಹಿಯರ್ ಟೂ ತ್ರೀ ಓಕೆ ಈ ಥರ ಬಂದರೆ ಇಲ್ಲಿ ನಮಗೆ ತ್ರೀ ಬರುತ್ತೆ ಓಕೆ ಈ ಥರ ಬಂದರೆ ಟೂ ತ್ರೀ ಫೋರ್ ಬರುತ್ತೆ ಈ ಥರ ಹೋದರೆ ಇಲ್ಲಿ ಸೊ ಈ ಥರ ಹೋದರೆ ತ್ರೀ ಫಸ್ಟ್ ಸಿಕ್ಬಿಡುತ್ತೆ ಈ ಥರ ಹೋದರೆ ಫೋರ್ ಬರುತ್ತೆ ಫಸ್ಟ್ ನಮಗೆ ಸೊ ಐ ಶುಡ್ ಕನ್ಸಿಡರ್ ದಿಸ್ ಪಾತ್ ಅಂದರೆ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಓಕೆ ಈ ಥರ ಕನ್ಸಿಡರ್ ಮಾಡಬೇಕು ಈ ಥರ ಕನ್ಸಿಡರ್ ಮಾಡಿದಾಗ ಇಲ್ಲಿ ಒನ್ ನಂಬರಲ್ಲಿ ಯಾವುದಿದೆ ಇಲ್ಲಿ ಒಂದಿದೆ ಇಲ್ಲಿ ನೆಕ್ಸ್ಟ್ ಯಾವುದಿದೆ ತ್ರೀನಲ್ಲಿ ಒಂದಿದೆ ನೆಕ್ಸ್ಟ್ ಫೋರಲ್ಲಿ ಒಂದಿದೆ ಸೊ ಅಲ್ವಾ ಸೊ ಇದು ಫೈನಲ್ ಆಯಿತು ಅಂದರೆ ರೆಡ್ ಏನು ಬರ್ತಿದ್ದೀವಿ ಒನ್ ಟು ಫೋರ್ ಒನ್ ಟು ಫೈವ್ ಒನ್ ತ್ರೀ ಫೋರ್ ಇವು ಮೂರು ನಮಗೀಗ ಫೈನಲ್ ಓಕೆ ಯಾವ ಪಾತ್ಗಳು ಅಂತ ಇವು ಮೂರಲ್ಲಿ ನಾವೀಗ ಒಂದು ಪಾತ್ ಫೈನಲ್ ಮಾಡಬೇಕು ಹೇಗೆ ಅಂದರೆ ಇಲ್ಲಿ ಲೋಯೆಸ್ಟ್ ಸಮ್ರೂಲ್ ಅಪ್ಲೈ ಮಾಡಿ ಸಿಹ್ಯೋ ಇದು ನಮಗೆ ಲೋಯೆಸ್ಟ್ ಸಮ್ರೂಲ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ಇದು ಕ್ಲೋರಿನ್ ಏನಿದೆ ಇದು ನಮಗೆ ಒನ್ ಟೂ ಫೋರ್ ಇದೆ ಅಲ್ವಾ ನೆಕ್ಸ್ಟ್ ಇದು ಒನ್ ಟೂ ಫೈ ಇದೆ ಇದು ನಮಗೆ ಒನ್ ತ್ರೀ ಫೋರ್ ಇದೆ ಓಕೆ ನಾನು ಹೇಗೆ ಮಾಡ್ತೇನೆ ಅಂದರೆ ಸಮ್ರೂಲ್ ಅಪ್ಲೈ ಮಾಡೋದು ಸಿಹಿಯೋ ಫಸ್ಟು ಒನ್ ಇದೆ ಎಲ್ಲದರಲ್ಲೂ ಕನ್ಸಿಡರ್ ಮಾಡ್ತೀನಿ ನೆಕ್ಸ್ಟು ಇಲ್ಲಿ ಟೂ ಇದೆ ಇಲ್ಲಿ ಟೂ ಇದೆ ಇಲ್ಲಿ ತ್ರೀ ಇದೆ ಅಂದರೆ ಇಲ್ಲೊಂದು ಜಾಸ್ತಿ ಆಗಿಬಿಟ್ಟಿದೆ ಸೆಕೆಂಡ್ ಒನ್ ಇದನ್ನು ನಾನು ರಿಮೂವ್ ಮಾಡ್ತೀನಿ ಓಕೆ ನೆಕ್ಸ್ಟ್ ಇವೆರಡುಗಳ ಮಧ್ಯೆ ಟೂ ಟು ಕನ್ಸಿಡರ್ ಮಾಡ್ತೀನಿ ಓಕೆ ನೆಕ್ಸ್ಟು ಈ ಥರ್ಡ್ ಒನ್ ಸಿ ಸಿಹಿಯ ಇವೆರಡಕ್ಕೂ ಕಂಪೇರ್ ಮಾಡಿ ಇದು ಜಾಸ್ತಿ ಇದೆ ಸೊ ಇದನ್ನು ನಾನು ರಿಮೂವ್ ಮಾಡ್ತೀನಿ ಇದನ್ನು ಇಟ್ಕೊತೀನಿ ನೀವು ಲೋಯೆಸ್ಟ್ ಸಮ್ರೂಲ್ ಮಾಡಿದ್ರೂ ಸೇಮ್ ಬರುತ್ತೆ ಓಕೆ ಸೊ ಅಂದರೆ ಈ ಪಾತ್ ಒನ್ ಟು ಫೋರ್ ಪಾತ್ ಏನಿದೆ ಅದನ್ನು ನಾವು ಫೈನಲ್ ಆಗಿ ತೊಗೋಬೇಕು ಅಂದರೆ ದಿಸ್ ಪಾತ್ ಒನ್ ಟು ಫೋರ್ ಓಕೆ ಈ ಪಾತ್ನ ನಾವು ನಂಬರಿಂಗ್ ಮಾಡಬೇಕು ಅಂದರೆ ಒನ್ನ ನಾವು ಕ್ಲೋರಿನ್ಗೆ ಕೊಡಬೇಕು ಓಕೆ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಓಕೆ ಇಲ್ಲಿ ನೀವು ಈ ಥರ ಪೋರ್ಷನಲ್ಲಿ ಒಂದು ವೇಳೆ ನೇಮಿಂಗ್ ನಂಬರಿಂಗ್ ಮಾಡಿಬಿಟ್ಟು ನೀವೇನಾದ್ರೂ ನಾಮಿನ್ಲೇಚರ್ ಮಾಡಿದ್ರೆ ಡೈರೆಕ್ಟಾಗಿ ನೀವು ಆಲ್ಫಾಬೆಟಿಕಲ್ ಆರ್ಡರ್ ಹೋಗೋಂಗಿಲ್ಲ ಓಕೆ ಒಂದು ವೇಳೆ ನೆನಪಿರಲಿ ಒಂದು ವೇಳೆ ಇವೆರಡಕ್ಕೂ ಏನಾದರೂ ಓಕೆ ಇಲ್ಲಿ ಫೋರ್ ಫೈ ಇದೆಯಲ್ಲ ಇಲ್ಲಿ ಇದು ಫೈ ಇದು ಫೈ ಅಥವಾ ಇದು ಫೋರ್ ಇದು ಫೋರ್ ಈ ಥರ ಏನಾದರೂ ಕಂಡೀಷನ್ ಇದ್ದರೆ ಇವೆರಡಕ್ಕೂ ನೀವು ಇವಾಗ ಆಲ್ಫಾಬೆಟಿಕಲ್ ಆರ್ಡರ್ ನೋಡಬೇಕು ಓಕೆ ಆ ಥರ ನೀವು ಅದನ್ನು ಮಾಡಬೇಕು ಅಂದರೆ ನೀವು ಇಲ್ಲಿ ಡೈರೆಕ್ಟಾಗಿ ಆಲ್ಫಾಬೆಟಿಕಲ್ ಆರ್ಡರ್ ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ ಡೈ ಅಲ್ಲಿ ನಾವು ಏನಕ್ಕೆ ಡೈರೆಕ್ಟಾಗಿ ಆಲ್ಫಾಬೆಟಿಕಲ್ ಆರ್ಡರ್ ಅಪ್ಲೈ ಮಾಡ್ತೀವಿ ಅಂದರೆ ಹಿಯರ್ ಒಂದು ಇಲ್ಲಿದ್ದರೆ ಇನ್ನೂ ಒಂದು ಬ್ರೋಮೊ ಇಲ್ಲಿರುತ್ತೆ ಓಕೆ ಇಲ್ಲಿ ಒನ್ ಅಂತ ಕೊಟ್ಟರೆ ಇಲ್ಲಿ ಟೂ ಇಲ್ಲಿ ತ್ರೀ ಓಕೆ ಇಲ್ಲಿ ಫೋರ್ ಇಲ್ಲಿ ಫೈವ್ ಇಲ್ಲಿ ಸಿಕ್ಸ್ ಈ ಥರ ಕೊಟ್ಟಿರ್ತೀವಲ್ವಾ ಅಂದರೆ ಒನ್ ಟೂ ತ್ರೀ ಕೊಡ್ತೀವಿ ಇನ್ನೂ ಒಂದು ಇಲ್ಲಿ ಒನ್ ಇಲ್ಲಿ ಟೂ ಇಲ್ಲಿ ತ್ರೀ ಅಂದರೆ ಇಲ್ಲಿಂದ ಹೋದರೆ ಇದು ಒನ್ ಬರುತ್ತೆ ಇಲ್ಲಿಂದ ಹೋದರೆ ಇದು ಫಸ್ಟ್ ಬರುತ್ತೆ ಇಲ್ಲಿ ಈಕ್ವಲ್ ಆಗುತ್ತೆ ಅಲ್ವಾ ಇಲ್ಲಿ ಸಿ ಒನ್ ಫಸ್ಟಿಗೆ ಬರುತ್ತೆ ನೆಕ್ಸ್ಟ್ ಇಲ್ಲಿ ಪ್ಲಸ್ ತ್ರೀ ಇಲ್ಲಿ ಈ ಕಡೆಯಿಂದ ಒನ್ ಪ್ಲಸ್ ತ್ರೀ ಅದಕ್ಕೆ ನಾವಿಲ್ಲಿ ನೆಕ್ಸ್ಟ್ ಆಲ್ಫಾಬೆಟಿಕಲ್ ಕನ್ಸಿಡರ್ ಮಾಡ್ತೀವಿ ಅಂದರೆ ನಮಗೆ ಎರಡು ಇದ್ಬಿಟ್ರೆ ಏನಾಗುತ್ತೆ ಅಂದರೆ ಯಾವಾಗಲೂ ನಮಗಿಲು ಸೇಮ್ ಇರುತ್ತೆ ಎರಡೇ ಇರೋದರಿಂದ ನಮಗಿಲ್ಲಿ ಲೋಯಸ್ ಸಮ್ ರೂಲ್ ಸೇಮ್ ಆಗುತ್ತೆ ಅದಕ್ಕೆ ನಾವು ಅವಾಗ ಡೈರೆಕ್ಟಾಗಿ ಆಲ್ಫಾಬೆಟಿಕಲ್ ಆರ್ಡರ್ ನಾವಲ್ಲಿ ಅಪ್ಲೈ ಮಾಡ್ತೀವಿ ಮೂರು ಎರಡಕ್ಕಿಂತ ಹೆಚ್ಚಿದ್ರೆ ಅಂದರೆ ಮೂರು ಅಥವಾ ನಾಲ್ಕು ಮೇಲ್ಪಟ್ಟಿದ್ರೆ ನೀವು ಡೈರೆಕ್ಟಾಗಿ ಆಲ್ಫಾಬೆಟಿಕಲ್ ಆರ್ಡರ್ ಅಪ್ಲೈ ಮಾಡೋಂಗಿಲ್ಲ ಓಕೆ ಇವಾಗ ಇದನ್ನ ನೇಮಿಂಗ್ ಮಾಡಿದ್ರೆ ಏನಾಗುತ್ತೆ ಸಿಹ್ಯ ಈಗ ಒನ್ ಟು ಫೋರ್ ಮೇಲೆ ಇದೆ ಅಲ್ವಾ ಇದೇನು ಇದು ನೈಟ್ರೋ ಇದು ನೈಟ್ರೋ ಇದು ಕ್ಲೋರೋ ಇವಾಗ ಫಸ್ಟ್ ಆಲ್ಫಾಬೆಟಿಕಲ್ ಆರ್ಡರ್ ಬರೀರಿ ಎಲ್ಲ ಪ್ರಿಫಿಕ್ಸ್ಗಳನ್ನು ಅಂದರೆ ಸಬ್ಸ್ಟಿಟ್ಯೂಟ್ಗಳನ್ನು ಏನಾಗುತ್ತೆ ಫಸ್ಟ್ ಯಾವುದು ಬರುತ್ತೆ ಇದಿಷ್ಟರಲ್ಲಿ ನಿಮಗೆ ಫಸ್ಟ್ ಬರೋದೆ ಕ್ಲೋರೋ ಅಲ್ವಾ ಸೊ ಕ್ಲೋರೋ ಎಲ್ಲಿದೆ ಒನ್ ಮೇಲಿದೆ ಒನ್ ಕ್ಲೋರೋ ನೆಕ್ಸ್ಟ್ ನೈಟ್ರೋ ಎರಡಿದೆ ಅಲ್ವಾ ಎಲ್ಲಿದೆ ಟೂ ಫೋರ್ ಮೇಲಿದೆ ಸೊ ಟೂ ಕಮ್ ಆ ಡೈ ನೈಟ್ರೋ ನೆಕ್ಸ್ಟ್ ಏನು ಸೇರಿಸಬೇಕು ಇಲ್ಲೆಲ್ಲ ನಮಗೆ ಇದಿಷ್ಟನ್ನು ಸಬ್ಸ್ಟಿಟ್ಯೂಯಂಟ್ ಅಂತ ಬರೆದ ಮೇಲೆ ನೆಕ್ಸ್ಟ್ ನಾವು ಪ್ಲಸ್ ಬೆನ್ಝೀನ್ ಅಂತ ಆ್ಯಡ್ ಮಾಡಬೇಕು ಬೆಂಜೀನ್ ಓಕೆ ದಿಸ್ ವಿಲ್ ಬಿ ದ ಫೈನಲ್ ನೇಮ್ ನಾನು ಇದನ್ನು ಫಸ್ಟ್ ಒನ್ನ ಕ್ಲೀನಾಗಿ ಹೇಳಿದ್ದೀನಿ ಏನಕ್ಕೆ ಅಂದರೆ ನೀವು ನೆಕ್ಸ್ಟ್ ಅಪ್ಲೈ ಮಾಡಿದ್ರೆ ಈ ರೂಲ್ನ ಈಸಿಯಾಗಿ ಅರ್ಥ ಆಗಲಿ ಅಂತ ಓಕೆ ನೆಕ್ಸ್ಟ್ ಎಕ್ಸಾಂಪಲ್ ಸಿಹ ಇವಾಗ ನೀವು ಡೈರೆಕ್ಟಾಗಿ ಅಪ್ಲೈ ಮಾಡಿ ಹೇಗಾಗುತ್ತೆ ಸಿಹ ಇಲ್ಲಿ ಒಂದು ಇಲ್ಲಿ ಒಂದು ಇಲ್ಲಿ ಒಂದು ಸಬ್ಟಿವ್ಯೂಟ್ ಅಂದರೆ ಎನ್ ಓ ಟು ಒಂದಿದೆ ಸಿ ಟು ಹೆಚ್ ಫೈ ಇದೆ ಫ್ಲೋರಿನ್ ಒಂದಿದೆ ಅಲ್ವಾ ಇಲ್ಲಿ ಎನ್ ಒ ಟುಗೆ ಒನ್ ನಂಬರ್ ಕೊಟ್ಟರೆ ಏನಾಗುತ್ತೆ ಒನ್ ಅಲ್ವಾ ನೆಕ್ಸ್ಟು ಇದಕ್ಕೆ ಬರೋಲ್ಲ ಇಲ್ಲೇ ಫ್ಲೋರಿನ್ ಇದೆ ಸೊ ಒನ್ ಕೊಟ್ಟರೆ ಫ್ಲೋರಿಂಗೆ ನೆಕ್ಸ್ಟ್ ಟೂ ಕೊಡ್ತೀರಾ ಟೂ ತ್ರೀ ಫೋರ್ ಫೈವ್ ಅಲ್ವಾ ಇದು ಒಂದೇ ನಿಮಗಿದು ಇಲ್ಲಿ ನೆಗ್ಲೆಕ್ಟ್ ಮಾಡಿಬಿಡಿ ಇನ್ನೊಂದು ಪಾತ್ನ ಓಕೆ ಸಿ ಟು ಹೆಚ್ ಫೈ ಇಲ್ಲಿ ಒನ್ ಕೊಟ್ಟರೆ ಟೂ ತ್ರೀ ಫೋರ್ ಒನ್ ಟೂ ತ್ರೀ ಇದು ಫಸ್ಟ್ ಸಿಗುತ್ತೆ ಸೊ ಒನ್ ಟೂ ತ್ರೀ ಒನ್ ತ್ರೀ ಫೋರ್ ಅಲ್ವಾ ನೆಕ್ಸ್ಟ್ ಇನ್ನೊಂದು ಯಾವುದು ಫ್ಲೋರಿನ್ ಫ್ಲೋರಿನ್ಗೆ ಫಸ್ಟ್ ಒನ್ ಕೊಟ್ಟರೆ ಏನಾಗುತ್ತೆ ಒನ್ ಇದು ಇಲ್ಲೇ ಸಿಗುತ್ತೆ ಟೂ ಒನ್ ಟೂ ತ್ರೀ ಫೋರ್ ಇದಿಷ್ಟರಲ್ಲಿ ಫೈನಲ್ ಮಾಡಿ ಯಾವುದು ಹಿಯರ್ ಫಸ್ಟ್ ಎಲ್ಲ ಒನ್ ಕಾಮನ್ ಇದೆ ಅಲ್ವಾ ಸೊ ಒನ್ ಕಾಮನ್ ಇದೆ ಎಲ್ಲದರಲ್ಲೂ ಓಕೆ ಒಂದು ಫಸ್ಟ್ ಸ್ಟೆಪ್ಪಲ್ಲಿ ಎಲ್ಲ ಕಾಮನ್ ಇದೆ ಸೆಕೆಂಡ್ ಸ್ಟೆಪ್ಪಲ್ಲಿ ಯಾವ ಜಾಸ್ತಿ ಇದೆ ಅದನ್ನು ರಿಮೂವ್ ಮಾಡಿ ಇದು ಜಾಸ್ತಿ ಇದೆ ಇದನ್ನು ರಿಮೂವ್ ಮಾಡಿ ಓಕೆ ಸೆಕೆಂಡ್ ಸ್ಟೆಪ್ ಇವೆರಡೇ ಕನ್ಸಿಡರ್ ಮಾಡಿ ಈ ಸ್ಟೆಪ್ಪಲ್ಲಿ ಯಾವುದು ಜಾಸ್ತಿ ಇದೆ ಹಾಗೇನು ಅದನ್ನು ರಿಮೂವ್ ಮಾಡಿ ಸಿ ಇದು ಕಡಿಮೆ ಇದೆ ಇದು ಜಾಸ್ತಿ ಇದೆ ಸೊ ರಿಮೂವ್ ದಿಸ್ ಒನ್ ಸೊ ಫೈನಲೈಸ್ ಇದನ್ನು ಮಾಡಿ ಈ ನಂಬರಿಂಗ್ ಅಂದರೆ ಫ್ಲೋರೂನ್ಗೆ ಒನ್ ಕೊಡಿ ಓಕೆ ಟೂ ಇದಕ್ಕೆ ಕೊಡಬೇಕು ತ್ರೀ ಫೋರ್ ಈ ಥರ ನಂಬರಿಂಗ್ ಫೈನಲ್ ಮಾಡಬೇಕು ಓಕೆ ಫೈವ್ ಸಿಕ್ಸ್ ಇವಾಗ ಇದಕ್ಕೆ ನೇಮಿಂಗ್ ಮಾಡಿ ಏನಾಗುತ್ತೆ ಸಿಹ್ಯೋ ಇದು ಫ್ಲೋರೋ ಅಲ್ವಾ ಇದು ಫ್ಲೋರೋ ಅಂದರೆ ಇಲ್ಲಿ ಏನಿದೆ ಫ್ಲೋರೋ ಇದೆ ಓಕೆ ನೆಕ್ಸ್ಟ್ ಏನಿದೆ ಈಥೈಲ್ ಇದೆ ಇಲ್ಲಿ ನೈಟ್ರೋ ಇದೆ ಅಲ್ವಾ ಇದು ಮೂರೂ ನೀವು ಪ್ರಿಫಿಕ್ಸಲ್ಲಿ ಬರೀಬೇಕು ಅಂದರೆ ಆಲ್ಫೋಬೆಟಿಕಲ್ ಆರ್ಡರ್ ಫಸ್ಟ್ ಯಾವುದು ಬರುತ್ತೆ ನಿಮಗೆ ಈಥೈಲ್ ಬರುತ್ತೆ ಇ ಫಸ್ಟ್ ಅಲ್ವಾ ಎಫ್ ನೆಕ್ಸ್ಟ್ ಬರುತ್ತೆ ಇ ಎಲ್ಲಿದೆ ಫೋರ್ ಮೇಲಿದೆ ಸೊ ಫೋರ್ ಈ ಥೈಲ್ ನೆಕ್ಸ್ಟು ಎಫ್ ಬರುತ್ತೆ ಇಲ್ಲಿ ಏನಿದೆ ಅಲ್ವಾ ಸೊ ಒನ್ ಫ್ಲೋರೋ ಟೂ ನೈಟ್ರೋ ಅಲ್ವಾ ಟೂ ನೈಟ್ರೋ ಬೆನ್ಝೀನ್ ಓಕೆ ಇದು ಅರ್ಥ ಆಯ್ತಲ್ವಾ ನಿಮಗೆ ಈ ಥರ ಇದನ್ನ ಫೈನಲ್ ನಂಬರ್ ಇದು ಓಕೆ ನೆಕ್ಸ್ಟ್ ಕಮಿಂಗ್ ಟು ಹಿಯರ್ ಸಿ ಹಿಯರ್ ಫಸ್ಟ್ ನೀವು ಇದನ್ನ ಇಲ್ಲಿ ಸಿ ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಸಿ ಎಲ್ ಈ ಥರ ಇರುತ್ತೆ ಓಕೆ ಇವಾಗ ಒನ್ ಬ್ರೋಮ್ಗೆ ಒನ್ ಕೊಟ್ರಿ ಅಂತ ಅಂದ್ಕೊಳ್ಳಿ ಓಕೆ ನೆನಪಿಟ್ಕೊಳ್ಳಿ ಇದನ್ನು ಸಿ ಎಚ್ ಟ್ರಿ ಕನ್ಸಿಡರ್ ಮಾಡಿ ಇದಿಷ್ಟು ನೀವು ಟಾಲಿನ್ ಅಂತ ಕನ್ಸಿಡರ್ ಮಾಡಿಬಿಟ್ಟು ಈ ಸಿ ಎಚ್ ಟ್ರಿನ ಇದಿಷ್ಟು ಓಕೆ ಇದನ್ನು ಸಪ್ಟಿಟ್ಯೂಡ್ ಅಂತ ಕನ್ಸಿಡರ್ ಮಾಡಿ ಬರೀಬೋದು ನಾನು ಫಸ್ಟ್ ರೂಲ್ ಹೇಳಿದಲ್ವ ನಂಬರಿಂಗ್ ಪ್ರಕಾರ ಹೇಳ್ತಿರೋದು ಓಕೆ ಅದನ್ನು ನೆಕ್ಸ್ಟ್ ನೋಡೋಣ ಬೇಸ್ ಕಾಂಪೌಂಡ್ ಆಗಿ ಈಗ ಬ್ರೋಮಿನ್ಗೆ ಫಸ್ಟ್ ಕೊಟ್ಟರೆ ಏನಾಗುತ್ತೆ ಒನ್ ಟೂ ತ್ರೀ ಓಕೆ ಇಲ್ಲಿ ಟೂ ತ್ರೀ ಅರ್ಥ ಆಗ್ತಿದೆಯಲ್ವಾ ಸೊ ನೀವು ಬ್ರೋಮಿನ್ಗೆ ಒನ್ ಇಲ್ಲಿ ಕೊಟ್ಟು ಇಲ್ಲಿ ಟೂ ಇಲ್ಲಿ ತ್ರೀ ಸೇಮ್ ಬರ್ತಿದೆ ಇಲ್ಲಿ ಟೂ ಇಲ್ಲಿ ತ್ರೀ ಓಕೆ ನೆಕ್ಸ್ಟು ಓಕೆ ಒಂದು ವೇಳೆ ತ್ರೀ ಅಂತ ಕನ್ಸಿಡರ್ ಮಾಡಿ ಯಾವುದಾದ್ರೂ ಒಂದು ಪಾತ್ ಅಂತ ಕನ್ಸಿಡರ್ ಮಾಡಿ ಬ್ರೋಮಿನ್ಗೆ ಒನ್ ಕೊಡ್ತೀರಾ ಓಕೆ ಟೂ ತ್ರೀ ಟೂ ತ್ರೀ ಇದೆ ಎರಡು ಈಕ್ವಲ್ ಇದೆ ಅವಾಗ ಏನು ಮಾಡ್ತೀರಾ ಇಲ್ಲಿ ಆಲ್ಫಾಬೆಟಿಕ್ಕಲ್ಲಿ ಕನ್ಸಿಡರ್ ಮಾಡ್ತೀರಾ ಅಂದರೆ ಕ್ಲೋರಿನ್ ಅಲ್ವಾ ಸೊ ಇಲ್ಲಿ ಈ ಪಾತ್ ಬರ್ತೀರಾ ತ್ರೀ ಫು ಕೊಡ್ತೀರಾ ಅಂದರೆ ಒನ್ ಟೂ ತ್ರೀ ಕೊಟ್ಟಿರ್ತೀರ ಓಕೆ ತ್ರೀ ಫೈನಲೈಸ್ ಮಾಡ್ಕೊತೀರಾ ನೆಕ್ಸ್ಟು ತ್ರೀ ಕೊಟ್ಟ ಮೇಲೆ ಫೋರ್ ಫೈವ್ ಓಕೆ ಈ ಥರ ಬರ್ಕೊತೀರಾ ಅಂದ್ಕೊಳ್ಳಿ ನೆಕ್ಸ್ಟ್ ಸಿ ಎಚ್ ಟ್ರಿಗೆ ಒನ್ ಕೊಡ್ತೀರಾ ಒನ್ ಕೊಟ್ಟರೆ ಒಂದು ವೇಳೆ ಸಿ ಎಚ್ ಟ್ರಿಗೆ ಇಲ್ಲಿ ನೀವು ಸಿ ಯು ಟೆಸ್ಟ್ ಮಾಡೋದಕ್ಕೆ ಇಲ್ಲಿ ನಿಮಗೆ ಟೂ ತ್ರೀ ಬರುತ್ತೆ ಅಗೇನ್ ಇಲ್ಲಿ ಟೂ ತ್ರೀ ಬರುತ್ತೆ ಎರಡಕ್ಕೂ ತ್ರೀ ತ್ರೀ ಬರುತ್ತೆ ಇದಕ್ಕೆ ಒನ್ ಕೊಟ್ಟರೆ ಅಗೇನ್ ನೀವು ಬ್ರೋಮಿನ್ ಆಲ್ಫಾಬೆಟಿಕಲ್ಲಿ ಕನ್ಸಿಡರ್ ಮಾಡಿ ಇದಕ್ಕೆ ಒನ್ ಕೊಟ್ಟರೆ ಇದಕ್ಕೆ ತ್ರೀ ಬರುತ್ತೆ ಟೂ ತ್ರೀ ಓಕೆ ಒನ್ ತ್ರೀ ಅಗೇನ್ ಇದಕ್ಕೆ ಫೈವ್ ಬರುತ್ತೆ ಓಕೆ ಸಿ ಎಲ್ ಒನ್ ಅಂತ ಕನ್ಸಿಡರ್ ಮಾಡಿದ್ರೆ ಓಕೆ ನೆಕ್ಸ್ಟ್ ಇಲ್ಲಿ ಬ್ರೋಮಿನ್ ಆಲ್ಫಾಬೆಟಿಕಲ್ ಆರ್ಡರ್ ನಿಮಗೆ ಕಡಿಮೆ ಇರೋದ್ರಿಂದ ಈ ಕಡೆ ಬಂದುಬಿಟ್ಟು ಇಲ್ಲಿ ತ್ರೀ ಕೊಡ್ತೀರಾ ಓಕೆ ಒನ್ ತ್ರೀ ಇಲ್ಲಿ ಅಗೇನ್ ಇದು ಫೈವ್ ಬರುತ್ತೆ ಸೊ ಹಿಯರ್ ಇಲ್ಲಿ ಎಲ್ಲ ಈಕ್ವಲ್ ಆಯಿತು ನಂಬರಿಂಗ್ ಓಕೆ ಅಂದರೆ ಇಲ್ಲಿ ಲೋಯಸ್ಟ್ ಸಮ್ ರೂಲ್ ಅಪ್ಲೈ ಮಾಡಿದ್ರೂ ಸಹ ನಿಮಗೆ ಈಕ್ವಲ್ ಬರುತ್ತೆ ಈ ಥರ ಕಂಡೀಷನಲ್ಲಿ ಏನು ಮಾಡಬೇಕು ನೀವು ಆಲ್ಫಾಬೆಟಿಕಲ್ ಆರ್ಡರ್ ನೀವು ನೇಮ್ ಏನು ಮಾಡಬೇಕು ಸಾರಿ ನಂಬರಿಂಗ್ ಅಂದರೆ ಹಿಯರ್ ಇದು ಮೂರಲ್ಲೂ ಫಸ್ಟ್ ಯಾವುದು ಬರೋದು ಇದು ಮೂರಲ್ಲೂ ಫಸ್ಟ್ ಯಾವುದು ಬರೋದು ಬ್ರೋಮೊ ಕ್ಲೋರೋ ಮೀತಲ್ಲಿದೆ ಅಲ್ವಾ ಇದು ಮೂರಲ್ಲ ಆಲ್ಫಾಬೆಟಿಕಲ್ ಆರ್ಡರ್ ನಾವು ಕನ್ಸಿಡರ್ ಮಾಡಿದರೆ ಫಸ್ಟ್ ನಮಗೆ ಬ್ರೋಮೊ ಬರುತ್ತೆ ಅಲ್ವಾ ಸೊ ನಾವು ಬ್ರೋಮೊಗೆ ಒನ್ ಅಂತ ನಂಬರ್ ಮಾಡಬೇಕು ಓಕೆ ಒನ್ ನೆಕ್ಸ್ಟು ಇದನ್ನು ಕನ್ಸಿಡರ್ ಮಾಡಬೇಕಾ ಇದನ್ನು ಕನ್ಸಿಡರ್ ಮಾಡಬೇಕಾ ಅಗೇನ್ ಆಲ್ಫಾಬೆಟಿಕಲ್ ಕನ್ಸಿಡರ್ ಮಾಡಿ ಏನಕ್ಕಂದ್ರೆ ಇಲ್ಲಿ ಟೂ ತ್ರೀ ಇದೆ ಅಲ್ವಾ ಇಲ್ಲಿ ಒನ್ ಕೊಟ್ಟರೆ ಅಗೇನ್ ಇಲ್ಲಿ ಟೂ ತ್ರೀ ಮತ್ತು ಇಲ್ಲಿ ಈಕ್ವಲ್ ಆಗುತ್ತೆ ಸೊ ಇಲ್ಲಿ ಕ್ಲೋರೋ ನೆಕ್ಸ್ಟ್ ಕೊಡಿ ಅಂದರೆ ಇಲ್ಲಿ ಇ ವೇ ಬನ್ನಿ ತ್ರೀ ಫೋರ್ ಫೈವ್ ಓಕೆ ಇವಾಗ ನಂಬರ್ ಮಾಡಿದ್ರಲ್ವಾ ಇವಾಗ ನೇಮಿಂಗ್ ಮಾಡಿ ಏನಾಗುತ್ತೆ ಫಸ್ಟು ಬಿ ಅಲ್ವಾ ಎಲ್ಲಿದೆ ಒನ್ ಬ್ರೋಮೋ ಓಕೆ ನೆಕ್ಸ್ಟ್ ಇದ್ಯಾವುದು ತ್ರೀ ಕ್ಲೋರೋ ಫೈವ್ ಮೀಥೈ ಬೆನ್ಝೀನ್ ಓಕೆ ಅಂದರೆ ನಮಗಿಲ್ಲಿ ಯಾವಾಗ್ಲೂ ಈ ಥರ ಲೋಯೆಸ್ಟ್ ನಂಬರಿಂಗ್ ಬಂದರೆ ಫಸ್ಟ್ ನಾವು ಅದನ್ನು ಕನ್ಸಿಡರ್ ಮಾಡಬೇಕು ಒಂದು ವೇಳೆ ಈಕ್ವಲ್ ಬಂದರೆ ಮಾತ್ರ ನಾವು ಆಲ್ಫಾಬೆಟಿಕಲ್ ಆರ್ಡರ್ ಕನ್ಸಿಡರ್ ಮಾಡಬೇಕು ಇವಾಗ ನೀವು ಈ ಕಾಂಪೌಂಡನ್ನ ನನಗೆ ನೇಮಿಂಗ್ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದರದ್ದು ಏನಾಗುತ್ತೆ ಓಕೆ ಇದನ್ನು ನೀವು ಬೇಸ್ ಕಾಂಪೌಂಡ್ ಅಂತ ಓಕೆ ಬೇಸ್ ಕಾಂಪೌಂಡ್ ಅಂತ ತಗೊಂಡು ನೇಮಿಂಗ್ ಮಾಡಬೇಡಿ ಓಕೆ ಈ ಥರ ಹೇಳಿದ್ನಲ್ವ ನಂಬರಿಂಗ್ ಮಾಡಿಬಿಟ್ಟು ನನಗೆ ಇದನ್ನು ನೇಮಿಂಗ್ ಮಾಡಿ ಕಮೆಂಟ್ ಮಾಡಿ ಇದು ಯಾವ ನೇಮ್ ಬರುತ್ತೆ ಅಂತ ಓಕೆ ಡೋಂಟ್ ಅಪ್ಲೈ ಇಲ್ಲಿ ಬೇಸ್ ಕಾಂಪೌಂಡ್ ನಂಬರ್ ಕೊಟ್ಟು ಮಿನಿಮಮ್ ಓಕೆ ಈ ರೂಲ್ಸ್ನೆ ನೀವು ಫಾಲೋ ಮಾಡಿ ಇದರದ್ದು ನೇಮಿಂಗ್ ಮಾಡಿ ಈಗ ಈ ರೂಲ್ ಗೊತ್ತಾಯ್ತಲ್ವಾ ನಂಬರಿಂಗ್ ಲೋಯೆಸ್ಟ್ ಲೋಕೆಂಟ್ ರೂಲ್ನ ನೀವು ಅಪ್ಲೈ ಮಾಡಿದ್ರೆ ಹೇಗೆ ನೇಮಿಂಗ್ ಮಾಡ್ಬೋದು ಅಂತ ಓಕೆ ಇನ್ನೂ ಒಂದು ರೂಲ್ ಯಾವುದಂದ್ರೆ ನಾವು ಸೆಕೆಂಡ್ ಒನ್ ಅದು ನಮಗೆ ಡೈರೆಕ್ಟಾಗಿ ನಾವು ಬೇಸ್ ಕಾಂಪೌಂಡ್ ಅಂತ ಏನು ಓದಿದ್ವಿ ಅದಕ್ಕೆ ನಾವು ಡೈರೆಕ್ಟಾಗಿ ನಂಬರ್ ಒನ್ ಅಂತ ಕೊಟ್ಬಿಟ್ಟು ನೇಮಿಂಗ್ ಮಾಡ್ಬೋದು ಓಕೆ ಹಾಗೆ ನಂಬರ್ ಒನ್ ಅಂತ ಬೇಸ್ ಕಾಂಪೌಂಡ್ಗೆ ಕೊಟ್ಟ ಮೇಲೆ ನೆಕ್ಸ್ಟ್ ಸಬ್ಸ್ಟಿಟ್ಯೂಡೆಂಟ್ ಯಾವ್ದಿರುತ್ತೆ ನಿಯರ್ ಬೈ ಅದಕ್ಕೆ ನಾವು ನೆಕ್ಸ್ಟು ಈಗ ಒನ್ ಬೇಸ್ ಕಾಂಪೌಂಡ್ ಹಿಯ ಈ ಥರ ಇರುತ್ತೆ ಸಿ ಹೆಚ್ ತ್ರೀ ಇಲ್ಲೆಲ್ಲೋ ಸಿ ಎಲ್ ಅಂತ ಇರುತ್ತೆ ಓಕೆ ಇಷ್ಟು ಸಿ ಎಚ್ ಟ್ರೀನ ನಾವು ಟಾಲಿನ್ ಅಂತ ಕನ್ಸಿಡರ್ ಮಾಡಿ ಇಲ್ಲಿ ಫಸ್ಟ್ ನಂಬರ್ ಕೊಟ್ಬಿಡೋದು ಒನ್ ಅಂತ ಓಕೆ ಈ ಮಿಕ್ಕಿರೋದು ಓಕೆ ಒಂದು ವೇಳೆ ಇಲ್ಲೆಲ್ಲೋ ಇನ್ನೊಂದು ಏನೋ ಇದ್ದರೆ ಓಕೆ ಇಲ್ಲಿ ಬ್ರೋಮೋ ಇದ್ದರೆ ಅವಾಗ ಏನು ಮಾಡಬೇಕು ಇದು ಇದಕ್ಕೆ ನಿಯರ್ ಬೈ ಅಲ್ವಾ ಸೊ ಟು ಇಲ್ಲಿ ತ್ರೀ ಈ ಥರ ನೇಮಿಂಗ್ ನಂಬರಿಂಗ್ ಮಾಡಿಬಿಟ್ಟು ನೇಮಿಂಗ್ ಮಾಡೋದು ಓಕೆ ಹಿಯರ್ ಇವಾಗ ನಾವು ಬೇಸ್ ಕಾಂಪೌಂಡ್ಗಳನ್ನು ಮಾರ್ಕ್ ಮಾಡಿಬಿಟ್ಟು ಇದರಲ್ಲಿ ನೇಮ್ ಮಾಡ್ತಾ ಹೋಗೋಣ ಹಿಯರ್ ಇಲ್ಲಿ ಬೇಸ್ ಕಾಂಪೌಂಡ್ ನಾವು ಯಾವುದಂತ ಕನ್ಸಿಡರ್ ಮಾಡ್ಬೋದು ಇದು ಓಕೆ ಇದಿಷ್ಟನ್ನು ನಾನು ಒಂದು ಬೇಸ್ ಕಾಂಪೌಂಡ್ ಅಂತ ಕನ್ಸಿಡರ್ ಮಾಡ್ಬೋದು ಅಲ್ವಾ ಅಂದರೆ ಇದು ಯಾವ ಯಾವ ಥರ ಇರುತ್ತೆ ಓ ಎಮ್ ಇ ಇದಿದ್ರೆ ನಾನು ಇದಕ್ಕೆ ಏನಂತ ಕರಿಬೋದು ಅನಿಸೋಲ್ ಅಲ್ವಾ ಅನಿಸೋಲ್ ಅಂತ ಕರಿಬೋದು ಸೊ ಇದನ್ನು ನಾನು ಏನಾದರೂ ಕನ್ಸಿಡರ್ ಮಾಡಿದರೆ ಬೇಸ್ ಕಾಂಪೌಂಡ್ ಅಂತ ಒನ್ ಅಂತ ನಿಮಗೆ ಮಾಡ್ಬೋದು ಓಕೆ ಒಂದು ವೇಳೆ ನಾವು ಸಿ ಎಚ್ ಟ್ರಿನ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಒನ್ ಅಂತ ನಿಮಗೆ ಮಾಡಿದ್ರೆ ಅದು ನಿಮಗೆ ಯಾವಾಗ ನೆಕ್ಸ್ಟ್ ಏನು ಬರುತ್ತೆ ಅದನ್ನು ಸಿ ಎಚ್ ಟಾಲಿನ್ ಟಾಲಿನಾಗೆ ಕನ್ಸಿಡರ್ ಮಾಡ್ತೀನಿ ಅಲ್ವಾ ಇಲ್ಲಿ ಒನ್ ಅಂತ ಕೊಟ್ಟರೆ ಆ ರೀತಿಯೂ ಬರಿಬೋದು ನೋ ಪ್ರಾಬ್ಲಮ್ ತಪ್ಪೇನಿಲ್ಲ ಓಕೆ ಸೊ ಇಫ್ ಐ ಕನ್ಸಿಡರ್ ಹಿಯರ್ ಒನ್ ಅಂತ ಅಂದರೆ ಆದಷ್ಟು ಏನು ಮಾಡಿ ಈ ಥರ ಕೊಟ್ಟಾಗ ಒಂದು ವೇಳೆ ಇಲ್ಲೇ ನಿಮಗೆ ಸಿ ಇಲ್ಲಿ ಸ್ಟ್ರೈಟಾಗಿ ಏನಾದರೂ ಇಲ್ಲೇ ನಿಮಗೆ ಫಸ್ಟ್ ಪ್ಲೇಸ್ನಲ್ಲೇ ಸಿಕ್ಬಿಟ್ರೆ ಆ ಕಾಂಪೌಂಡ್ ಬೇಸ್ ಕಾಂಪೌಂಡ್ ಅದನ್ನೇ ಕನ್ಸಿಡರ್ ಮಾಡ್ಕೊಳ್ಳಿ ಇಟ್ ವಿಲ್ ಬಿ ಈಸಿ ಓಕೆ ಅದರ್ವೈಸ್ ನೀವು ಇಲ್ಲಿ ಒನ್ ಅಂತ ನಂಬರ್ ಮಾಡಿಬಿಟ್ಟು ಇದನ್ನು ಟಾಲಿನ್ ಅಂತ ಕನ್ಸಿಡರ್ ಮಾಡಿದರು ನೋ ಪ್ರಾಬ್ಲಮ್ ಅದು ಕರೆಕ್ಟೇ ಓಕೆ ಒನ್ ಇದು ನೆಕ್ಸ್ಟ್ ಸಿಗುತ್ತಲ್ವಾ ಟೂ ಇಲ್ಲಿ ನಮಗೆ ಇದು ಲೇಟಾಗಿ ಸಿಗುತ್ತೆ ಸೊ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಅಲ್ವಾ ಇದನ್ನ ನಂಬರಿಂಗ್ ಆದಮೇಲೆ ಇವಾಗ ನೇಮಿಂಗ್ ಬರೀರಿ ಏನಾಗುತ್ತೆ ದಿಸ್ ಒನ್ ಇಲ್ಲೇನಿದೆ ಟೂ ಕ್ಲೋರೋ ಅಲ್ವಾ ಟೂ ಕ್ಲೋರೋ ಆಲ್ಫಾಬೆಟಿಕ್ ಹೋಯ್ರೆ ನಾವು ಅಂದರೆ ನೆಕ್ಸ್ಟು ಫೋರ್ ಮೀಥೈಲ್ ರೈಟ್ ಫೋರ್ ಮೀಥೈಲ್ ಇದೆಲ್ಲ ಏನು ಇದಿಷ್ಟು ಅನಿಝೋಲ್ ಅಂತ ಬರಿಬೋದು ಅನಿಸೋಲ್ ಇದು ಅನಿಝೋಲ್ ಆಗಿದೆ ಅಲ್ವಾ ಸೊ ಇದಿಷ್ಟು ನಾವು ಲಾಸ್ಟಿಗೆ ಆ ಬೆಂಜಿನ್ ಏನಿರುತ್ತೆ ನಮಗೆ ಡಿರವೆಟಿವ್ನ ಅದನ್ನ ನಾವಿಲ್ಲಿ ಬರಿಬೋದು ಓಕೆ ನೆಕ್ಸ್ಟ್ ಹಿಯ ಸಿ ಹಿಯ ಇಲ್ಲಿ ಯಾವ್ದನ್ನ ಕನ್ಸಿಡರ್ ಮಾಡ್ಬೋದು ನೀವು ಸಿ ಎಸ್ ಟಿನಾದರೂ ಕನ್ಸಿಡರ್ ಮಾಡ್ಬೋದು ಟಾಲಿನಾಗಿ ಈ ಥರ ಓಕೆ ಅದರ್ವೈಸ್ ಇಲ್ಲಿ ಸ್ಟ್ರೈಟ್ ನಮಗಿಲ್ಲಿ ಎನ್ ಎಷ್ಟು ಟು ಸಿಗುತ್ತಲ್ವ ಸೊ ಇದನ್ನೇ ಕನ್ಸಿಡರ್ ಮಾಡಿ ಇಫ್ ಐ ಕನ್ಸಿಡರ್ ಎನ್ ಎಸ್ ಟು ಅಂದರೆ ಎನ್ ಎಸ್ ಟು ಈ ಥರ ಇದ್ರೆ ಇದನ್ನು ನಾವು ಏನಂತ ಕರಿತೀವಿ ನೆನ್ಪಿದೆಯಾ ಅನಿಲೀನ್ ಅಂತ ಕರಿತೀವಿ ಓಕೆ ಹಿಯ ಒನ್ ನಂಬರ್ ಕೊಡಿ ನೆಕ್ಸ್ಟ್ ಇದು ಸಿಗುತ್ತಲ್ವಾ ಇದಕ್ಕಿಂತ ಸೊ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಇವಾಗ ನೇಮೇ ಮಾಡಿ ಇದು ಮೀಥಾಯಿಲ್ ಇದು ಈಥೈಲ್ ಅಲ್ವಾ ಇವೆರಡೇ ನೀವು ಇಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು ಪ್ರಿಫಿಕ್ಸಲ್ಲಿ ಇದನ್ನು ನೀವು ಸಫಿಕ್ಸಲ್ಲಿ ಬರಿತೀರಾ ಅಂತ ಅಲ್ವಾ ಹಿಯ ಈತೆಯಲ್ಲಿ ಫಸ್ಟ್ ಬರುತ್ತೆ ಸೊ ಫೋರ್ ಈಥೈ ನೆಕ್ಸ್ಟ್ ಈ ಆದಮೇಲೆ ಏನು ಬರೋದಲ್ವ ಆಲ್ಫಬೆಟಿಕಲ್ ಸೊ ಟು ಮೀಥೈ ಇದ್ಯಾವುದು ಅನಿಲೀನ್ ಅನಿಲೀನ್ ಓಕೆ ಈ ಥರ ನೇಮಿಗೆ ಮಾಡೋದು ಹೀಗ ಏನು ಮಾಡಿ ಇದನ್ನ ಆಗಿ ಕನ್ಸಿಡರ್ ಮಾಡಿ ಫಸ್ಟ್ ಒಂದು ಏನು ಕೊಟ್ಟೆ ಅದು ಫಸ್ಟ್ ಆನ್ಸರ್ ಬರೀ ದಿಸ್ ಯು ಕನ್ಸಿಡರ್ ಅ ಸೆಕೆಂಡ್ ಒನ್ ಓಕೆ ಹಿಯ ಐ ಆಮ್ ಟೆಲ್ಲಿಂಗ್ ಯು ಕನ್ಸಿಡರ್ ದಿಸ್ ಓ ಹೆಚ್ ಓಕೆ ಓ ಹೆಚ್ ಈ ಥರ ಓ ಹೆಚ್ ಆ್ಯಸ್ ಎ ಬೇಸ್ ಕಾಂಪೌಂಡ್ ಓಕೆ ನಾನು ಹೇಳಿದ್ದೀನಿ ಓ ಎಚ್ ಬೇಸ್ ಕಾಂಪೌಂಡಾಗಿ ಕನ್ಸಿಡರ್ ಮಾಡಿಬಿಟ್ಟು ಇದನ್ನು ನೇಮಿಂಗ್ ಮಾಡಿ ಕಮೆಂಟ್ ಮಾಡಿ ಸೊ ಈಗ ಇವೆರಡೂ ಎಕ್ಸಾಂಪಲ್ಸ್ ನೋಡಿದ್ರಲ್ಲ ನೀವು ಅಂದರೆ ಒಂದು ನಮಗೆ ಬೇಸ್ ಕಾಂಪೌಂಡ್ಗೆ ನಂಬರ್ ಒನ್ ಅಂತ ಅಸೈನ್ ಮಾಡಿಬಿಟ್ಟು ನಾವು ಹೇಗೆ ನೇಮಿಂಗ್ ಮಾಡೋದು ಹಾಗೆ ಅಥವಾ ಲೋಯೆಸ್ಟ್ ಲೋಕೆಂಟ್ ರೂಲನ್ನು ನಾವು ಅಪ್ಲೈ ಮಾಡಿಬಿಟ್ಟು ಸಹ ನಾವು ಅದನ್ನು ಯಾವುದೇ ಕಾಂಪೌಂಡನ್ನ ನೇಮಿಂಗ್ ಮಾಡ್ಬೋದು ಓಕೆ ಬೋತ್ ಆರ್ ಕರೆಕ್ಟ್ ಓಕೆ ಒಂದು ವೇಳೆ ನಮಗೆ ನೆಕ್ಸ್ಟ್ ಕಂಡೀಷನ್ ನೋಡೋಣ ಏನಂತ ನೆಕ್ಸ್ಟ್ ಕಂಡೀಷನ್ ಬೆನ್ಝೀನ್ ಪ್ಲಸ್ ನಮಗೆ ಅಲ್ಕೇನ್ ಗ್ರೂಪ್ ಇದ್ದರೆ ಅಲ್ಕೇನ್ ಗ್ರೂಪ್ ಇದ್ದರೆ ಓಕೆ ಅಲ್ಕೇನ್ ಗ್ರೂಪ್ ಇದ್ದರೆ ನಾವು ಅವಾಗ ಹೇಗೆ ಕನ್ಸಿಡರ್ ಮಾಡಬೇಕು ಯಾವುದನ್ನು ಪೇರೆಂಟ್ ಚೈನಾಗಿ ಕನ್ಸಿಡರ್ ಮಾಡಬೇಕು ಯಾವುದನ್ನು ಸಬ್ಸ್ಟಿಟ್ಯೂಟ್ ಆಗಿ ಕನ್ಸಿಡರ್ ಮಾಡಬೇಕು ಅಂತ ಇವಾಗ ನೋಡೋಣ ಓಕೆ ಇದು ನಿಮಗೆ ಅಂದರೆ ಈ ಥರ ಬಂದಿರುತ್ತೆ ಈ ಥರ ಇರುತ್ತಲ್ವಾ ಸೊ ಇಲ್ಲಿ ಈ ಥರ ಇರುತ್ತೆ ಇದು ನಿಮಗೆ ಅಲ್ಕೈನ್ ಈ ಥರ ಬ್ರಾಂಚ್ ಓಕೆ ಈ ಥರ ಇರುತ್ತೆ ನಮಗೆ ಬೆನ್ಸಿನ್ ಇರುತ್ತೆ ಪ್ಲಸ್ ಒಂದು ನಮಗೆ ಅಲ್ಕೈನ್ ಇರುತ್ತೆ ಓಕೆ ಈ ಥರ ಕಂಡೀಷನ್ನಲ್ಲಿ ಏನು ಮಾಡಬೇಕಂದ್ರೆ ಪ್ರಿಫರೆನ್ಸ್ ಹೇಗೆ ಕೊಡಬೇಕು ಪ್ರಿಯಾರಿಟಿ ಪ್ರಿಯಾರಿಟಿ ಹೇಗೆ ಕೊಡಬೇಕಂದ್ರೆ ಯಾವಾಗಲೂ ಫಸ್ಟ್ ನಿಮಗೆ ಫಂಕ್ಷನಲ್ ಗ್ರೂಪ್ ಫಂಕ್ಷ್ನಲ್ ಗ್ರೂಪ್ ಓಕೆ ಹಾಗೆ ನಿಮಗೆ ಒಂದು ವೇಳೆ ಲಾಂಗೆಸ್ಟ್ ಕಾರ್ಬನ್ ಚೈನ್ ಇದ್ದರೆ ಓಪನ್ ಚೈನ್ ಇದ್ದರೆ ಓಕೆ ಓಪನ್ ಚೈನ್ ಇದ್ದರೆ ನೆಕ್ಸ್ಟು ಡಬಲ್ ಆರ್ ಟ್ರಿಪ್ಪಲ್ ಬಾಂಡ್ ಇದ್ದರೆ ಓಕೆ ಎಲ್ಲ ಕೇಸಸ್ನಲ್ಲೂ ಒಂದು ವೇಳೆ ಅಂದರೆ ಅಲ್ ಕೇನ್ಗೇನಾದರೂ ಓಕೆ ಅಲ್ ಏನಾದ್ರೂ ಓಕೆ ಅಲ್ಕೇನ್ ಚೈನ್ ಸಾರಿ ಓಪನ್ ಚೈನ್ ಅಂತ ಬರ್ಕೊಳ್ಳಿ ಇದನ್ನು ಬಿಕಾಸ್ ಡಬಲ್ ಟ್ರಿಪಲ್ ಬಾಂಡ್ ಬಂದುಬಿಟ್ರೆ ನಮಗದು ಅಲ್ ಕೀನ್ ಆಗ್ಬೋದಲ್ವಾ ಸೊ ನಮಗಿಲ್ಲಿ ಬೆನ್ಸಿ ಪ್ಲಸ್ ಓಪನ್ ಚೈನ್ ಇದ್ದರೆ ಓಪನ್ ಚೈನ್ ಇದ್ದರೆ ಓಕೆ ಅವಾಗ ನಾವು ಅದನ್ನು ಯಾವುದೇ ಕನ್ಸಿಡರ್ ಮಾಡಬೇಕು ಅಲ್ಲಿ ಓಕೆ ಬೆನ್ಸಿನಾಗ ಕನ್ಸಿಡರ್ ಮಾಡಬೇಕಾ ಅಥವಾ ಓಪನ್ ಚೈನ ಪೇರೆಂಟ್ ಚೈನಾಗೆ ಕನ್ಸಿಡರ್ ಮಾಡಬೇಕಂತ ಓಪನ್ ಚೈನಲ್ಲಿ ಒಂದು ವೇಳೆ ಏನಾದರೂ ಫಂಕ್ಷನಲ್ ಗ್ರೂಪ್ ಇದ್ದರೆ ಅಥವಾ ಲಾಂಗೆಸ್ಟ್ ಕಾರ್ಬನ್ ಚೈನ್ ಇದ್ದರೆ ಈ ಬೆನ್ಸಿನ್ ರಿಂಗಿಂತ ಲಾಂಗ್ ಲಾಂಗೆಸ್ಟ್ ಕಾರ್ಬನ್ ಚೈನ್ ಇದ್ದರೆ ಇದು ಬ್ರಾಂಚ್ ಟು ಓಕೆ ಓಪನ್ ಚೈನಲ್ಲಿ ಅವಾಗ ಹಾಗೆ ಡಬಲ್ ಆರ್ ಟ್ರಿಪಲ್ ಬಾಂಡ್ ಇದ್ದರೆ ಆವಾಗ ನಾವು ಅದನ್ನು ಪೇರೆಂಟ್ ಚೈನ್ ಅಂತ ಕನ್ಸಿಡರ್ ಮಾಡಬೇಕು ಓಕೆ ಪೇರೆಂಟ್ ಪೇರೆಂಟ್ ಚೈನ್ ಅಂತ ಆವಾಗ ನಾವು ಅದನ್ನು ಕನ್ಸಿಡರ್ ಮಾಡಬೇಕು ಓಕೆ ಫಾರ್ ಎಕ್ಸಾಂಪಲ್ ಸಿಹ ಇಲ್ಲೆಲ್ಲ ನಮಗೆ ಓಪನ್ ಚೈನ್ ಇದೆ ಪ್ಲಸ್ ನಮಗಿಲ್ಲಿ ಬೆಂಜೀನು ಇದೆ ಅಲ್ವಾ ಇವಾಗ ನಾವು ಯಾವುದನ್ನು ಪೇರೆಂಟ್ ಚೈನಾಗಿ ಕನ್ಸಿಡರ್ ಮಾಡಬೇಕು ಈಗ ತಾನೇ ಹೇಳಿದ್ನಲ್ವ ಒಂದು ವೇಳೆ ನಮಗೆ ಓಪನ್ ಚೈನಲ್ಲಿ ಏನಾದರೂ ಇಲ್ಲಿ ಬರಿಲ್ಲ ನೆನಪಿಟ್ಕೊಳ್ಳಿ ಓಪನ್ ಚೈನಲ್ಲಿ ಏನಾದರೂ ಇಫ್ ವಿ ಹ್ಯಾವ್ ಅ ಲಾಂಗೆಸ್ಟ್ ಕಾರ್ಬನ್ಸ್ ಕಾರ್ಬನ್ ಚೈನ್ ಅಂದರೆ ಓಕೆ ಲಾಂಗೆಸ್ಟ್ ಕಾರ್ಬನ್ ಚೈನ್ ಇದ್ದರೆ ಅಥವಾ ನಮಗೆ ಫಂಕ್ಷನಲ್ ಗ್ರೂಪ್ ಏನಾದರೂ ಇದ್ದರೆ ಓಪನ್ ಚೈನಲ್ಲಿ ಡಬಲ್ ಆರ್ ಟ್ರಿಪ್ಪಲ್ ಬಾಂಡ್ ಇದ್ದರೆ ಆವಾಗ ನಾವು ಈ ಓಪನ್ ಚೈನ ಓಪನ್ ಚೈನ ಪೇರೆಂಟ್ ಚೈನ್ ಅಂತ ಕನ್ಸಿಡರ್ ಮಾಡಬೇಕು ಓಕೆ ಸಿಹ್ಯ ಇಲ್ಲಿ ಇಲ್ಲಿ ಇದು ಓಪನ್ ಚೈನ್ ಅಲ್ವಾ ಫಸ್ಟ್ ಇದನ್ನು ಬಿಡಿ ಈ ಓಪನ್ ಚೈನಲ್ಲಿ ನೋಡಿ ಏನಾದರೂ ನಿಮಗೆ ಲಾಂಗೆಸ್ಟ್ ಚೈನ್ ಇದೆಯಾ ಒನ್ ಟೂ ತ್ರೀ ಫೋರ್ ಫೈವ್ ಅಲ್ವಾ ಬೆನ್ಝಿನ್ ಅಂದರೆ ಸಿಕ್ಸ್ ಇಲ್ಲಿ ಫೈವ್ ಇದೆ ಅಲ್ವಾ ನೆಕ್ಸ್ಟ್ ಕಂಡೀಷನ್ ನೆಕ್ಸ್ಟ್ ಯಾವುದು ಫಂಕ್ಷನಲ್ ಗ್ರೂಪ್ ಇದೆಯಾ ಡಬಲ್ ಟ್ರಿಪಲ್ ಬಾಂಡ್ ಇದೆಯಾ ಸಿಹಿಯ ಇಲ್ಲಿ ಫಂಕ್ಷನಲ್ ಗ್ರೂಪ್ ಇದೆ ಅಲ್ವಾ ಇಲ್ಲಿ ಎರಡು ಫಂಕ್ಷನಲ್ ಗ್ರೂಪ್ ಇದೆ ಸೊ ಯು ಶುಡ್ ಕನ್ಸಿಡರ್ ದಿಸ್ ಆ್ಯಸ್ ಪೇರೆಂಟ್ ಚೈನ್ ನಾವು ಇದನ್ನು ಪೇರೆಂಟ್ ಆಗಿ ಕನ್ಸಿಡರ್ ಮಾಡಿದ್ರೆ ನಂಬರಿಂಗ್ ಹೇಗೆ ಸಿಹಿಯ ಒನ್ ಟು ತ್ರೀ ಫೋರ್ 5. ಚೈನ್ಗೆ ನಂಬರ್ ಮಾಡಿದರೆ ಹೇಗಿರುತ್ತೆ ಅಗೇನ್ ಉಲ್ಟಾ ಮಾಡಬೇಕಲ್ವಾ ಒನ್ ಟು ತ್ರೀ ಫೋರ್ ಫೈವ್ ರೆಡ್ ಕನ್ಸಿಡರ್ ಮಾಡಿದ್ರೆ ಟೂ ಪ್ಲಸ್ ತ್ರೀ ಟೂ ಪ್ಲಸ್ ತ್ರೀ ಈಕ್ವಲ್ಸ್ ಟು ಫೈವ್ ಗ್ರೀನ್ ಕನ್ಸಿಡರ್ ಮಾಡಿದ್ರೆ ತ್ರೀ ಪ್ಲಸ್ ಫೋರ್ ಸವೆನ್ ಅಲ್ವಾ ಸೊ ವಿ ಶುಡ್ ಕನ್ಸಿಡರ್ ಅಲ್ ಲೋಯೆಸ್ಟ್ ಒನ್ ಅಂದರೆ ಈ ರೆಡ್ ಏನಿದೆ ಅದನ್ನು ನಾವು ಕನ್ಸಿಡರ್ ಮಾಡಬೇಕು ಓಕೆ ಇಫ್ ಐ ನೇಮ್ ದಿಸ್ ಒನ್ ಅಂದರೆ ಓಪನ್ ಜೈನ್ಗೆ ಯಾವ ರೀತಿ ನೀವು ನೇಮಿಂಗ್ ಮಾಡ್ತೀರಾ ಫಸ್ಟ್ ಏನು ಬರೀತೀರಾ ಫೈ ಅಲ್ವಾ ಫೈ ಅಂದರೆ ಯಾವುದು ಪೆಂಟ್ ಅಲ್ವಾ ಪೆಂಟ್ ಸಿಂಗಲ್ ಬಾಂಡ್ ಇದೆ ಎಲ್ಲ ಸೊ ಏನು ಪೆಂಟೇನ್ ನೆಕ್ಸ್ಟು ಇಲ್ಲಿ ಪ್ರಿಫಿಕ್ಸ್ ಬರೀರಿ ಪ್ರಿಫಿಕ್ಸ್ ಯಾವುದು ಒಂದು ಇದು ಇದೆ ಪ್ರಿಫಿಕ್ಸ್ ಇನ್ನೊಂದು ಇದು ಇದೆ ಇನ್ನೊಂದು ಯಾವುದು ಇದು ಇದನ್ನು ಇವಾಗ ಪ್ರಿಫಿಕ್ಸ್ ಅಂತ ಕನ್ಸಿಡರ್ ಮಾಡಬೇಕು ಯಾವುದು ಇದಿಷ್ಟನ್ನು ಇದನ್ನು ಏನಂತ ಹೇಳಿದ್ದೀನಿ ಸಿಹಿ ಇದನ್ನು ಒಂದು ವೇಳೆ ಏನಾದ್ರೂ ಈ ಥರ ಇದನ್ನ ಏನಂತ ಹೇಳಿದ್ದೀನಿ ಕನ್ಸಿಡರ್ ಮಾಡಿ ಅಂತ ನೆನಪಿದ್ಯಾ ಫಸ್ಟ್ ಹೇಳಿದ್ನಲ್ಲ ಫೀನೈಲ್ ಅಂತ ಹೇಳಿದ್ದೆ ಓಕೆ ಇದನ್ನ ಫೀನೈಲ್ ಅಂತ ಹೇಳಿದ್ದೆ ಸೊ ಕನ್ಸಿಡರ್ ದಿಸ್ ಆ್ಯಸ್ ಫೀನೈಲ್ ಇದು ಬ್ರೋಮೊ ಇದು ಬ್ರೋಮೊ ಓಕೆ ಫಸ್ಟ್ ಯಾವ್ದು ಬರುತ್ತೆ ಬ್ರೋಮೊ ಬರುತ್ತಲ್ವ ಆಲ್ಫಾಬೆಟಿಕಲ್ ವೈಸ್ ಬರೆದ್ರೆ ಎರಡು ಬ್ರೋಮೊ ಇದೆ ಸೊ ಟೂ ಕಮಾ ತ್ರೀ ಡೈ ಬ್ರೋಮೊ ಟೂ ಕಮಾ ತ್ರೀ ಡೈ ಬ್ರೋಮೊ ಫೀನೈಲ್ ಎಲ್ಲಿದೆ ಒನ್ ಮೇಲೆ ಫೀನೈಲ್ ಇದೆ ಸೊ ಒನ್ ಫೀನೈಲ್ ಪೆಂಟೇನ್ ಓಕೆ ಇದು ನೇಮ್ ಇದರದ್ದು ಓಕೆ ನೆಕ್ಸ್ಟ್ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಇದೆ ಇಲ್ಲೆಷ್ಟಿದೆ ಸಿಕ್ಸ್ ಇರುತ್ತೆ ಬೆನ್ಸಿನಲ್ವಾ ಸೊ ಸೆವೆನ್ ಇದೆ ವಿ ಶುಡ್ ಕನ್ಸಿಡರ್ ದಿಸ್ ಆ್ಯಸ್ ಚೈನ್ ಸಿಗ ಒನ್ ಈ ಕಡೆಯಿಂದ ನಂಬರ್ ಮಾಡಿದ್ರೆ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಇನ್ನೂ ಒಂದು ರೀತಿ ಉಲ್ಟಾ ಮಾಡಿದ್ರೆ ಏನಾಗುತ್ತೆ ಒನ್ ಟು ತ್ರೀ ಫೋರ್ ಅಂದರೆ ಒನ್ ಉಲ್ಟಾ ಮಾಡಿದ್ರೆ ಒನ್ ಟು ತ್ರೀ ಫೋರ್ ಅಂದರೆ ಇಲ್ಲಿ ನಮಗೆ ಸಿಕ್ಸ್ತ್ ಪೊಸಿಷನ್ನಲ್ಲಿ ಈ ಫಿನೈಲ್ ಗ್ರೂಪ್ ಬರುತ್ತೆ ಜಾಸ್ತಿ ಆಗುತ್ತಲ್ವಾ ಸೊ ಈ ಕಡೆಯಿಂದ ಮಾಡಿದ್ರೇ ಈ ಸಬ್ಸ್ಟಿಟ್ಯೂಟ್ ಇದಿಷ್ಟು ಸಬ್ಸ್ಟಿಟ್ಯೂಟ್ ಅಲ್ವಾ ಉಲ್ಟಾ ಬಂದುಬಿಟ್ರೆ ಈ ಸಬ್ಸ್ಟಿಟ್ಯೂಟ್ಗೆ ಜಾಸ್ತಿ ನಂಬರ್ ಬರುತ್ತೆ ಅಂದರೆ ಈ ಥರ ಒನ್ ಟು ಬಂದರೆ ಇಲ್ಲಿ ಸಿಕ್ಸ್ ಬರುತ್ತೆ ಸೊ ವಿಲ್ ಕನ್ಸಿಡರ್ ಈ ಕಡೆಯಿಂದ ಕಡಿಮೆ ಬರೋ ಥರ ಇಫ್ ಐ ಕನ್ಸಿಡರ್ ದಿಸ್ ಆ್ಯಸ್ ಎ ಸಬ್ಸ್ಟಿಟ್ಯೂಟ್ ಎಂಡ್ ಇದಕ್ಕೇನಾಗುತ್ತೆ ಸೆವೆನ್ ಇದ್ರೆ ಹೆಪ್ಟ್ ಸಿಂಗಲ್ ಬಾಂಡ್ ಇದೆ ಎಲ್ಲದಕ್ಕೂ ಹೆಪ್ಟೈನ್ ಅಲ್ವಾ ನೆಕ್ಸ್ಟು ಇಲ್ಲಿ ಎಲ್ಲಿದೆ ಇದೆ ಟೂ ಫಿನೈಲ್ ಟು ಫಿನೈಲ್ ಹೆಪ್ಟೈನ್ ಅಲ್ವಾ ಇಲ್ಲಿ ಬನ್ನಿ ಹಿಯರ್ ಇಲ್ಲಿ ಇದೆ ಇಲ್ಲಿ ಏನಿದೆ ಓ ಹೆಚ್ ಇದೆ ಇಲ್ಲಿ ಫಂಕ್ಷನಲ್ ಗ್ರೂಪ್ ಇದೆ ನಾವಿಲ್ಲಿ ಎರಡು ಕಾರ್ಬನ್ ಇದ್ದರೂ ಸಹ ಫಂಕ್ಷನಲ್ ಗ್ರೂಪ್ ಇದ್ದರೆ ಫಸ್ಟ್ ಪ್ರಿಫರೆನ್ಸ್ ಇಲ್ಲಿಗೆ ಕೊಡಬೇಕು ಇವಾಗ ಇದಿಷ್ಟಕ್ಕೇ ಓಪನ್ ಚೈನ್ ಅಂತ ಕನ್ಸಿಡರ್ ಮಾಡಿಬಿಟ್ಟು ನಂಬರಿಂಗ್ ಮಾಡಿ ಇದಿಷ್ಟೇ ಇದೆ ಅಂತ ಅಂದ್ಕೊಳ್ಳಿ ಹೇಗೆ ನಂಬರಿಂಗ್ ಮಾಡ್ತೀರಾ ಫಸ್ಟು ಓ ಎಚ್ ಕಂಟೈನಿಂಗ್ ಕಾರ್ಬನ್ಗೆ ನೀವು ಕಡಿಮೆ ನಂಬರ್ ಕೊಡಬೇಕಲ್ವಾ ಸೊ ಯು ವಿಲ್ ಗಿವ್ ಒನ್ ಹಿಯರ್ ಸೊ ಇಲ್ಲಿ ಟೂ ಅಂತ ಕೊಡ್ತೀರ ಇವಾಗ ಇದನ್ನು ಬರ್ರೆ ಏನಾಗುತ್ತೆ ಹಿಯರ್ ಇದಿಷ್ಟು ಓ ಎಚ್ ಅಂದರೆ ಆಲ್ ಇದು ಎಲ್ಲಿ ಬರುತ್ತೆ ನಿಮಗೆ ಸಫಿಕ್ಸಲ್ಲಿ ಬರುತ್ತೆ ಅಲ್ವಾ ಇದು ನಿಮಗೆ ಸಫಿಕ್ಸಲ್ಲಿ ಬರುತ್ತೆ ಹಾಗೆ ಇದಿಷ್ಟು ಏನು ಇದು ಇದಿಷ್ಟು ನಾವು ಫೀನೈಲ್ ಅಂತ ಕನ್ಸಿಡರ್ ಮಾಡ್ಬೋದು ಇದನ್ನು ನೇಮಿಂಗ್ ಮಾಡಿದ್ರೆ ಏನಾಗುತ್ತೆ ಸಿ ಟು ಫಿ ನೈನ್ ಟು ಫಿ ನೈನ್ ಅಲ್ವಾ ಎಲ್ಲಿದೆ ಟೋಟಲ್ ಎಷ್ಟಿದೆ ಇ ಥೇನ್ ಇಥೇನ್ ಒನ್ ಆಲ್ ಅಲ್ವಾ ಸೊ ಇದು ಇ ಒ ಜೊತೆಗೆ ಬರಬಾರ್ದು ಸೊ ಇದು ಈ ಥರ ಆಗುತ್ತೆ ಓಕೆ ಗೊತ್ತಾಯ್ತಲ್ವಾ ನೆಕ್ಸ್ಟ್ ದಿಸ್ ಒನ್ ಕನ್ಸಿಡರ್ ಇಫ್ ಯು ಕನ್ಸಿಡರ್ ದಿಸ್ ಒನ್ ಅಂದರೆ ಸಿ ಹಿಯರ್ ಇಲ್ಲಿ

ಈ ರಿಮೂವ್ ಮಾಡಬೇಕು ಓ ಆಲ್ ಆಗುತ್ತೆ ಓಕೆ ಅಥವಾ ನೀವು ಇದನ್ನು ಈ ಒನ್ ಈ ಒನ್ ಎರಡು ಒನ್ ಒನ್ ನಾವು ರಿಮೂವ್ ಮಾಡ್ಬೋದಲ್ವಾ ಡೈರೆಕ್ಟಾಗಿ ಫೀನೈಲ್ ಮಿಥೆನಾಲ್ ಅಂತ ಸಹ ಇದನ್ನು ಬರೀಬೋದು ಇದನ್ನು ಓಕೆ ಇನ್ನೂ ಒಂದು ಪಾಸಿಬಲ್ ವೇ ನಾನು ಆವಾಗಲೇ ಏನು ಹೇಳಿದೆ ನಿಮಗೆ ಇಷ್ಟು ಇಷ್ಟಿದ್ರೆ ಫೀನಾಯಿಲ್ ಒಂದು ವೇಳೆ ಹೀಗಿದ್ದರೆ ಇದನ್ನು ನಾವೇನಂತ ಕರಿತೀವಿ ಬೆಂಜಾಯಿಲ್ ಅಂತ ಕರಿತೀವಿ ಅಂದರೆ ಇಲ್ಲಿ ನಮಗೆ ಇಲ್ಲಿ ಸಿ ಹೆಚ್ ಟು ಇರುತ್ತೆ ಈ ಥರ ಓಕೆ ಈ ಥರ ಸಿ ಎಚ್ ಟು ಇದ್ರೆ ನಾವು ಬೆನ್ಝೈಲ್ ಅಂತ ಕರಿತೀವಿ ಸಿ ಇದಿಷ್ಟನ್ನು ನಾವು ಏನಂತ ಕನ್ಸಿಡರ್ ಮಾಡ್ಬೋದು ಬೆನ್ಝೈಲ್ ಅಂತ ಕನ್ಸಿಡರ್ ಮಾಡ್ಬೋದು ಅಲ್ವಾ ಇಫ್ ಐ ಕನ್ಸಿಡರ್ ದಿಸ್ ಆ್ಯಸ್ ಅ ಬೆನ್ಝೈಲ್ ಅಂದರೆ ಫಸ್ಟು ಏನಂತ ಬರಿಬೋದು ಬೆನ್ಝೈ ಓಕೆ ಇದೇನು ಓ ಎಚ್ ಅನ್ನೋದು ಆಲ್ಕೋಹಾಲ್ ಸೋ ಬೆನ್ಝೈಲ್ ಅಲ್ಕೊಹಾ ಅಂತ ನಾವು ಇದನ್ನು ಬರಿಬೋದು ಓಕೆ ಇದನ್ನು ನೇಮಿಂಗ್ ಮಾಡಿದ್ರೆ ಏನಾಗುತ್ತೆ ನಮಗೆ ಫಿನೈಲ್ ಮೆಥೆನಾಲ್ ಆರ್ ಬೆಂಜೈಲ್ ಆಲ್ಕೋಹಾಲ್ ಬೋತ್ ಆರ್ ಕರೆಕ್ಟ್ ಒಂದು ವೇಳೆ ಹಿಯ ನಿಮಗೆ ಫಂಕ್ಷನಲ್ ಗ್ರೂಪ್ ಇಲ್ಲಿ ಒಂದು ಫಂಕ್ಷನಲ್ ಗ್ರೂಪ್ ಬಂದಿದೆ ಓಕೆ ಒಂದು ವೇಳೆ ಏನಾದರೂ ಇಲ್ಲಿ ಯಾವುದೋ ಒಂದು ಫಂಕ್ಷನಲ್ ಗ್ರೂಪ್ ಇತ್ತು ಅಂತ ಅಂದ್ಕೊಳ್ಳಿ ಸಿ ಓ ಹೆಚ್ಚಿತ್ತು ಅಂತ ಅಂದ್ಕೊಳ್ಳಿ ಆವಾಗ ಯಾವುದನ್ನ ನೀವು ಪೇರೆಂಟ್ಸ್ ಏನಾಗಿ ಕನ್ಸಿಡರ್ ಮಾಡ್ತೀರಾ ಇದನ್ನು ಪೇರೆಂಟ್ ಚೈನಾಗಿ ಕನ್ಸಿಡರ್ ಮಾಡಬೇಕು ಏನಕ್ಕೆಂದರೆ ನಿಮಗೆ ಫಂಕ್ಷನಲ್ ಗ್ರೂಪ್ದು ಒಂದು ಪ್ರಿಯಾರಿಟಿ ಆರ್ಡರ್ ಹೇಳಿದ್ದೆ ನೆನ್ಪಿದೆಯ ಲಾಸ್ಟ್ ಕ್ಲಾಸ್ನಲ್ಲಿ ಸಿ ಓ ಎಚ್ ಎಲ್ ಬರುತ್ತೆ ಫಸ್ಟ್ ಬರುತ್ತೆ ಸೊ ಯು ಶುಡ್ ಕನ್ಸಿಡರ್ ಸಿ ಓ ಎಚ್ ಎಲ್ ಇರುತ್ತೆ ಅದನ್ನು ಪೇರೆಂಟ್ ಚೈನ್ ಆಗಿ ಅಂದರೆ ನೀವು ಇಲ್ಲೇ ನಂಬರ್ ಒನ್ ಅಂತ ಕೊಡಬೇಕು ಓಕೆ ಇಲ್ಲಿ ನಂಬರ್ ಒನ್ ಅಂತ ಕೊಟ್ಟು ಇಲ್ಲಿ ಟೂ ಇಲ್ಲಿ ನೆಕ್ಸ್ಟ್ ತ್ರೀ ಇಲ್ಲಿ ಬರುತ್ತಲ್ವ ಸೊ ತ್ರೀ ಈ ರೀತಿ ಕೊಡಬೇಕು ಓಕೆ ಫೋರ್ ಫೈವ್ ಸಿಕ್ಸ್ ಈ ಥರ ನಂಬರಿಂಗ್ ಕೊಟ್ಬಿಟ್ಟು ಆವಾಗ ನೇಮಿಂಗ್ ಮಾಡಬೇಕು ಎರಡು ಫಂಕ್ಷನಲ್ ಗ್ರೂಪ್ ಇಲ್ಲಿ ಫಂಕ್ಷನಲ್ ಗ್ರೂಪ್ ಇದ್ದು ಇಲ್ಲಿ ಸಿ ಓ ಎಚ್ ಇದ್ದರೆ ಆವಾಗ ನೀವು ಸಿ ಎಚ್ ಅಂತ ಕನ್ಸಿಡರ್ ಮಾಡಬೇಕು ಏನಕ್ಕೆ ಪ್ರಿಯಾರಿಟಿ ಆರ್ಡರ್ ಓಕೆ ಒಂದು ವೇಳೆ ಇಲ್ಲಿ ಏನಾದ್ರೂ ಓ ಎಚ್ ಇದ್ದು ಓಕೆ ಇಲ್ಲಿ ಓ ಎಚ್ ಇತ್ತು ಅಂತ ಅಂದ್ಕೊಳ್ಳಿ ಇಲ್ಲೆಲ್ಲೋ ಒಂದು ಡಬಲ್ ಬಾಂಡ್ ಇರುತ್ತೆ ಆವಾಗ ಯಾವುದನ್ನ ನೀವು ಪೇರೆಂಟ್ಸ್ ಏನು ಕನ್ಸಿಡರ್ ಮಾಡಬೇಕು ಈ ಓ ಎಚ್ ಇರೋದನ್ನ ಪ್ರಿಯಾರಿಟಿ ಆರ್ಡರ್ ನಿಮಗೆ ಹೇಳಿದ್ದೀನಲ್ವ ಫಂಕ್ಷನಲ್ ಗ್ರೂಪ್ದು ಸಿ ಓ ಎಚ್ ಹೇಗೆ ಬರುತ್ತೆ ಅಂತ ಫಸ್ಟ್ ಎಲ್ಲ ಫಂಕ್ಷನಲ್ ಗ್ರೂಪ್ ಬರುತ್ತೆ ಅಲ್ವಾ ಆಮೇಲೆ ಡಬಲ್ ಬಾಂಡ್ ಟ್ರಿಪಲ್ ಬಾಂಡ್ ಎಲ್ಲ ನೆಕ್ಸ್ಟ್ ಬರೋದು ಪ್ರಿಯಾರಿಟಿನಲ್ಲಿ ಅಲ್ವಾ ಲಾಸ್ಟ್ ವಿಡಿಯೋ ನೀವು ಕ್ಲಿಯರ್ ಆಗಿದ್ದೀರ ಸೊ ಆ ರೀತಿ ಯಾವುದು ನಿಮಗೆ ಪ್ರಿಯಾರಿಟಿ ಫಂಕ್ಷನಲ್ ಗ್ರೂಪ್ ಇರುತ್ತೆ ಅದನ್ನು ನೀವು ಪೇರೆಂಟ್ ಚೈನ್ ಅಂತ ಕನ್ಸಿಡರ್ ಮಾಡಬೇಕು ಓಕೆ ಇಲ್ಲಿ ನಂಬರಿಂಗ್ ಮಾಡಿದ್ರೆ ಒನ್ ಟೂ ತ್ರೀ ಬರುತ್ತೆ ಓಕೆ ಫೋರ್ ಫೈವ್ ಸಿಕ್ಸ್ ಈ ಥರ ನಂಬರಿಂಗ್ ಮಾಡಬೇಕು ಓಕೆ ನಾನು ಜಸ್ಟ್ ಇಲ್ಲಿ ಓಪನ್ ಚೈನ್ ಕ್ಲೋಸ್ ಚೈನ್ ಇದ್ದರೆ ನೀವು ಯಾವ ರೀತಿ ಡಿಸೈಡ್ ಮಾಡಬೇಕು ಅಂತ ಹೇಳಿದ್ದೀನಿ ಓಕೆ ಫಂಕ್ಷನಲ್ ಗ್ರೂಪ್ ಏನಾದರೂ ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಫಂಕ್ಷನಲ್ ಗ್ರೂಪ್ ಇದ್ಬಿಟ್ರೆ ನೀವು ಪ್ರಿಯಾರಿಟಿ ಆರ್ಡರ್ ವೈಸೇ ಫಂಕ್ಷನಲ್ ಗ್ರೂಪ್ ಇರೋ ಕಾರ್ಬನ್ ಚೈನ ಆಗಿ ಸೆಲೆಕ್ಟ್ ಮಾಡಬೇಕು ಇದಿಷ್ಟಿನ್ನೂ ನೀವು ಇವತ್ತಿನ ಕ್ಲಾಸ್ನಲ್ಲಿ ಕಲ್ತಿದ್ದೀರಾ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಡಿಸ್ಕಸ್ ಮಾಡೋಣ ಥ್ಯಾಂಕ್ ಯು